कुतगात्राय कामितार्थ प्रदायिने श्रीमद्वेंकटनाथाय श्रीनिवासाय मंगलम् श्रीनिवासाय मंगलम् ಗಂಡದೇವರು ಮಂಗಳೇಶ ಪ್ರಭುಗಳು ಬರುವುದಿಲ್ಲವೇ ಚಿಕ್ಕಬ್ಬೆ? ಇತ್ತೀಚಿನ ರಾಜಕೀಯ ವ್ಯವಹಾರಗಳಲ್ಲಿ ಅವರಿಗೆ ವ್ಯವಧಾನವೇ ಇಲ್ಲ. ಹೇಗೋ ಅವರೆಲ್ಲ ಧರ್ಮ ಕಾರ್ಯಗಳು ನಿಮ್ಮಿಂದ ತಾನೇ ನಡೆಯುತ್ತಿವೆ. ಇದು ಹಾಗೆಯೇ ನಡೆಯಲಿ. ಈ ಹುಡುಗರು ಬರಲಿಲ್ಲವಲ್ಲ? Thank you.
ಬಂದು ತಮ್ಮ ನಿನಗೆ ಶ್ರಮ ಆಗುತ್ತದೆ, ನನ್ನ ತೊಡೆಯ ಮೇಲೆ ಮಲಗಿಕೊಂಡು ನೋಡು, ಮೇಲಾಗಿ ಇದು ಹೊರಟು ಕಲ್ಲು. ಸಾಕು ಸಾಕು, ನಿನ್ನ ಆದರೂ ಬೇಡ, ಅವಮಾನವೂ ಬೇಡ. ತಮ್ಮ 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 ಹುಡುಗರಾಗಿದ್ದಾಗ ಇವರನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಿ, 20 ಹರೆಯದವರನ್ನಾಗಿಸಿ ಎಲ್ಲ ವಿದ್ಯೆಗಳಲ್ಲಿಯೂ ಪೂರ್ಣ ಪಂಡಿತರನ್ನಾಗಿಸಿ ಸನ್ನಿಧಾನಕ್ಕೆ ಒಪ್ಪಿಸುತ್ತಿದ್ದೇನೆ. ಇನ್ನು ಮುಂದೆ ರಾಜ್ಯ ರಕ್ಷಣೆ ಭಾರ ತಮಗೆ ಸೇರಿದ್ದು ತಾಯಿ. ಕನ್ನಡ ನನ್ನ ಧರ್ಮ ಕನ್ನಡ, ಈ ನನ್ನ ಕೆಚ್ಚದೆಯ ಕಟ್ಟಾಳುತನ, ನನ್ನ ಕನ್ನಡ ತಾಯಿ ಕೊಡುಗೆ. ಬನ್ನಿ ಬನ್ನಿ, ಈ ಕೀರ್ತಿಯ ಕಂಬ ಕೆಳಗೂಡಬಾರದು, ನೆಲ ಹಿಡಿಯಬಾರದು. ಬನ್ನಿ ಬನ್ನಿ, ತೇಜೆ ಚಾರುಕ್ಯ ಚಕ್ರೇಶ್ವರ ಭಾರತಿಯಪ್ಪ, ಕನ್ನಡ ಕುಲಕ್ಕೆ ಕೀರ್ತಿ ತಂದೆಯಪ್ಪ. ಅಯ್ಯೋ ಪಾಪ, ಬೆನ್ನೆಲ್ಲ ರಕ್ಷಣ. ಏನು ಏನು ಅಲ್ಲ ಅಲ್ಲ, ಏನಿದನ್ನ ರಕ್ತ? ಏನಿಲ್ಲ ವಿಷ್ಣು, ಸ್ವಲ್ಪ ತರಚಿದೆ ಅಷ್ಟೇ. ತರಚಿರಿಗೆ ಹೆಚ್ಚಾಗಿದೆಯಲ್ಲ ಮರಣ ವಿಷ್ಣು. ಇವನು ಯಾರಪ್ಪ? ಕಲಿಯುಗದ ಭೀಮ, ಭಾರತದ ಭೀಮಾರ್ಜುನರು. ಕನ್ನಡ ಕಡುಗಲೆಗಳಿಗೆ, ಕನ್ನಡ ಕಡುಗಲೆಗಳಿಗೆ, ಕನ್ನಡ ಕಡುಗಲೆಗಳಿಗೆ. ಶತಮಾನಂ ಭವತಿ ಶತಾ ಯೋ ಪುರುಷ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ. ಅಕಾಲ ಮೃತ್ಯುವರ್ಣಂ ಸರ್ವವ್ಯಾಧಿ ನಿವಾರಣಂ ಶ್ರೀ ಶ್ರೀ ಮುಕುಟೇಶ್ವರ ಸ್ವಾಮಿ ಪಾದೋದಕಂ ಪಾವನಂ ಶುಭಂ. ಶುಭಂ ಮಂತ್ರಿಗಳೇ, ಮುಕುಟೇಶ್ವರನ ಪ್ರಸಾದ ಕೈ ತಪ್ಪುತ್ತಿದೆ ಏಕೆ? ಪೂಜಾರಿಯ ಕೈ ನಡುಗಿದರೆ ದೇವರದ್ದೇನು ತಪ್ಪು ಮಹಾಸ್ವಾಮಿ? ಅದು ಮಹಾಮಾತೃಶ್ರೀಯವರು ಕುಲದೇವತೆ ಕೌಶಿಕಾಂಬಿಗೆ ಪೂಜೆ ಮಾಡಿಸಿ ತಂದ ಪ್ರಸಾದ ಪುಷ್ಪ. ಓ, ಅವರು ಕಳುಹಿಸಿದ್ದೆ? ಅಂದಮೇಲೆ ಕೈ ತಪ್ಪಿದರೆ ಭಯವೇನು ಇಲ್ಲ ಮಹಾಸ್ವಾಮಿ. ರಾಹು, ಮಹಾಭಾರತದಲ್ಲಿ ಶಕುನಿಗಿಂತ ಕುತಂತ್ರಿ ಯಾರು?
ಕೃಷ್ಣ. ಮಹಾಸ್ವಾಮಿಗಳು ಅವತರಿಸಬೇಕು. ನವಸಾರಿಕೆಯ ಬುದ್ಧರಾಜರು, ಕುಂಕಣದ ಮಾಂಡಲೇಶ್ವರ ಸ್ವಾಮಿರಾಜರು ಸನ್ನಿಧಾನದ ಸಮ್ಮುಖದ ಸಂದರ್ಶನಕ್ಕೆ ಕಾದಿದ್ದಾರೆ. ಆಗಮಿಕ ಕೃಷ್ಣ ದೀಕ್ಷಿತರೆ, ಕಾರ್ತೀಕ ದ್ವಾದಶಿ ದಿನ ನಾರಾಯಣಾರ್ಪಿತವಾಗಿ ದಾನ ಕೊಟ್ಟಿವಲ್ಲ ಕುಂದಿವಾಟಿಕ ಗ್ರಾಮ, ಆ ಯಜ್ಞೇಶ್ವರ ದೀಕ್ಷಿತರಿಂದ ಪತ್ರ ಬಂತೆ. ಅಲ್ಲದೆ ಆ ದಾನ ಪತ್ರಗಳು, ದೇವಾಲಯದ ದತ್ತಕ ಪತ್ರಗಳು ಅವರವರಿಗೆ ತಲುಪಿತೆಂದು ಉತ್ತರ ಬಂತೆ. ಹೌದು, ಎಲ್ಲರೂ ಧರ್ಮಪ್ರಭುಗಳಾದ ತಮ್ಮನ್ನು ಸಪ್ರೇಮದಿಂದ ಆಶೀರ್ವದಿಸಿ ನಮ್ರತೆಯ ಪ್ರತ್ಯುತ್ತರಗಳನ್ನು ಅರ್ಪಿಸಿದ್ದಾರೆ. ಕೈ ತುಂಬ ಕೊಟ್ಟ ಮೇಲೆ ಬಾಯಿ ತುಂಬ ಹೊಗಳಲೂ ಬೇಡವೆ. ರಾಹು, ಉಗುರಿಂದ ಚಿಮ್ಮುವ ಸೂಜಿ ಹುತ್ತ ಹೋಗುವ ಹಾವನ್ನು ಕೊಲ್ಲಬಲ್ಲದೆ? ಪರೀಕ್ಷಿಸಿ ನೋಡಬೇಕು. ಹೌದೇ? ನಮ್ಮ ರೇವತಿ ದ್ವೀಪವನ್ನು ಆಕ್ರಮಿಸಿದ ಹಾವು ಹುತ್ತ ಹೋಗುವ ಮೊದಲೇ ಸತ್ತು ಹೋಯಿತು. ರಾಜಪ್ರತಿನಿಧಿ ಮಂಗಲೇಶ. ಯಾರು? ಕಲಚೂರಿ ಶಂಕರಗಣರ ಮಕ್ಕಳೇ. ಅಯ್ಯೋ ಪಾಪ, ನಿಮ್ಮ ಮಿತ್ರರು ಸತ್ತದ್ದು ನೋಡಿ ಭಯವಾಗುತ್ತಿದೆಯೇ ಬುದ್ಧರಾಜರೆ? ಕ್ಷತ್ರಿಯರಿಗೆ ಸಾವು ಮೃಷ್ಟಾನ್ನ, ಆದರೆ ಅದನ್ನವರು ಬಯಸುವುದು ವೀರರ ರಣಭೂಮಿಯಲ್ಲಿ. ಹೆಣಕ್ಕೆ ಪ್ರೇಮದ ಔಷಧಿ ಕೊಡುವ ನಿಮ್ಮಂಥ ವಂಚಕರ ಒಳಸಂಚಿನಲ್ಲ. ಕತ್ತಿಯಲ್ಲಿ ಮಾತಾಡುವವರನ್ನು ಕಂಡ್ರೆ ನನಗೆ ಎಲ್ಲೂ ಇಲ್ಲದ ಪ್ರೀತಿ. ಬುದ್ಧರಾಜರೇ, ನಿಮ್ಮ ನವಸಾರಿಕಾ ರಾಜ್ಯ ಬಿಟ್ಟು ಈ ಸತ್ತವನಿಗೆ ಬೆಂಬಲವಾಗಿ ಬಂದು, ಅಯ್ಯೋ ಪಾಪ. ನೀವು? ನಾನು ಎರಡು ಸಾರಿ ಸಾಯುವುದಿಲ್ಲ ರಾಜ, ಒಂದೇ ಸಾರಿ. ಸಾಯುವ ಮೊದಲು ಚಾಲುಕ್ಯ ಸಾಮ್ರಾಜ್ಯಕ್ಕೆ ದ್ರೋಹ ಬಗೆದು ನಾನಲ್ಲ ನೀನನ್ನು ತೋರಿಸಬೇಕು. ಈ ಮಾಡಿದ ಯುದ್ಧಗಳಲ್ಲೆಲ್ಲ ತೋಳಿಗೆ ತೋಳು ಕೊಟ್ಟು ನಿಂತಿದ್ದ ಈ ಕೈ ರಣರಂಗದಲ್ಲಿ ಬಿಚ್ಚುಗತ್ತಿಯನ್ನು ಬೀಸುತ್ತಾ ಬೀಸುತ್ತಾ ಭೂಮಿಗೊಳ್ಳಬೇಕು. ಉರುಳಬೇಕು, ಉರುಳುತ್ತದೆ. ನಾನು ಮಾಡುತ್ತೇನೆ. ಚಾಲುಕ್ಯ ಚಕ್ರೇಶ್ವರನಿಗೆ ಎದುರಾಡುವವರು ಇದ್ದಾರೆ. ನರಿ ಕಿರೀಟ ಬಿಟ್ಟುಕೊಂಡರೆ ಸಿಂಹವಾಗುತ್ತದೆಯೇ? ಕತ್ತಿಗಿಂತ ಹರಿತವಾದ ಮಾತು. ಉಕ್ಕಿ ನದಿಯನ್ನು ಹೊಕ್ಕು ಇರಿಯುತ್ತಿದೆಯೇ? ನಿನಗಾಗಿ ಆಳುವವರು ಯಾರಾದರೂ ಇದ್ದಾರೆಯೇ? ಇದ್ದಾರೆ. ರಣದೇವತೆಗೆ ಮಾಂಗಲ್ಯ ಕಟ್ಟಿ ಅಳದಿಟ್ಟ ಆಯಸ್ಸನ್ನು ಅವಳೆಡೆಗೆ ಒಪ್ಪಿಸಿ ಬಂದಿದ್ದೇನೆ. ಅತ್ತರೆ ಅವಳೇ ಅಳಬೇಕು. ಅಂದರೆ ಇವನಿಗಾಗಿ ನೀನು ಸಾಯಿಸಿ ಅಲ್ಲವೇ? ಅಂದರೆ ಅಲ್ಲವೇ? ನಾನು ಬದುಕಿರುವವರೆಗೂ ನಮ್ಮ ಅಣ್ಣನಿಗೆ ಸಾವಿಲ್ಲ. ಮಂತ್ರಿಗಳೇ, ಸಾವಿಗೆ ಹೆದರದವರ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಹೆಚ್ಚುತ್ತಲೇ ಇದೆಯಲ್ಲವೇ? ತಪ್ಪಿಲ್ಲದವರನ್ನು ಕೊಲ್ಲುವ ಅಭ್ಯಾಸ ನಿಮಗೂ ಹೆಚ್ಚುತ್ತಲೇ ಇದೆ ಅಲ್ಲವೇ? ಯಾರು ನೀನು? ನಿಮ್ಮ ಅಣ್ಣಂದಿರ ಮಕ್ಕಳು ನಾಳಿನ ಈ ರಾಜ್ಯದ ಪ್ರಭುಗಳು. ಯಾರು? ನಿಮ್ಮಡಿ ಪುಲಿಕೇಶಿ ವಿಷ್ಣುವರ್ಧನರೇ. ಮಾತೃ ಶ್ರೀವರೇ, ನಮ್ಮ ಹೊಟ್ಟೆಗೆ ಹಾಲು ಹೋಯಿತು. ಇದುವರೆಗೂ ಇವರಿಗಾಗಿ ಕಾದಿದ್ದ ನಮ್ಮ ಜನ್ಮ ಸಾರ್ಥಕ ಮಾಡಿದೆ. ಬಹುದಿನಗಳ ಆಸೆ ಹೀಗೆ ಇಷ್ಟು ಬೇಗನೆ ಈಡೇರುವುದೆಂದು ನನ್ನ ಕನಸು ಮನಸ್ಸಿನಲ್ಲಿ ಒತ್ತಿಳಿದಿರಲಿಲ್ಲ. ಕೇಶಣ್ಣ, ವಿಷ್ಣು, ಬನ್ನಿ ಮಕ್ಕಳೇ ಬನ್ನಿ. ಬುದ್ಧರಾಜರೇ, ನಾಳಿನ ಚಾಲುಕ್ಯ ಸಾಮ್ರಾಟರಾದ ಇಮ್ಮಡಿ ಪುಲಿಕೇಶಿಯವರು ನಿಮಗೆ ಜೀವದಾನ ಮಾಡಿದ್ದ. ಹೋಗಿ ಬನ್ನಿ ಮಕ್ಕಳೇ ಬನ್ನಿ. ಈ ತಂದೆ ಮಕ್ಕಳ ತೋಳು ತೆಕ್ಕೆಯ ನಡುವೆ ಬೇರಾವ ವಿಷದ ಹಾವು ಹರಿಯುತ್ತಿಲ್ಲವಷ್ಟೇ? ಈ ಇಬ್ಬರ ಹುಡುಗರನ್ನು ಕರೆತರಬೇಕೆಂದು ನೀವು ಹೇಳಿದ ಆ ದಿನದಿಂದ ನಿಮ್ಮ ಮಕ್ಕಳ ಮಂಗಳ ಗುಣ ಹೀಗೆಂದು ಹೇಳುವುದಕ್ಕೆ ಆಗುತ್ತಿಲ್ಲ. ವಿಷ್ಣು, ನಮ್ಮ ಕೇಶಣ್ಣನಿಗಿಂತ ನೀನೇ ಪರಾಕ್ರಮಿ ಎಂದು ಪಂಡಿತನೆಂದು ನಿಮ್ಮ ಚಿಕ್ಕಪ್ಪ ಹೇಳಿದಳುವುದು. ಏನೆಲ್ಲ ಇದ್ದೀರಿ? ದೇವರು ನನ್ನನ್ನು ವಂಚಿಸಿಬಿಟ್ಟ ಚಿಕ್ಕಪ್ಪ. ಬೆನ್ನು ಸ್ವಲ್ಪ ಗುಣಾದರೇನು ಮಗು? ಭೀಮಬಲವಿಲ್ಲವೇ ನಿನಗೆ? ಬರವಿದ್ದರೇನು? ಜನರ ಬಲವಿಲ್ಲ, ಚಲುವಾದ ಮುಖವಿಲ್ಲ. ನನ್ನನ್ನು ನೋಡಿ ಯಾರು ಪ್ರೀತಿಸುತ್ತಾರೆ ಚಿಕ್ಕಪ್ಪಾಜಿ? ಯಾರು ಪ್ರೀತಿಸುತ್ತಾರೆ? ಯಾರು ಪ್ರೀತಿಸದಿದ್ದರೂ ನಾನು ಪ್ರೀತಿಸುತ್ತೇನೆ ಮಗು, ನಾನು ಪ್ರೀತಿಸುತ್ತೇನೆ ಚಿಕ್ಕಪ್ಪಾಜಿ. ನಿಮ್ಮ ಚಿಕ್ಕಪ್ಪನಿಗೆ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಂಬುದನ್ನು ನಾಳೆ ನೋಡುವೀನಿ. ನಿನ್ನನ್ನೇ ಈ ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿಯನ್ನಾಗಿಸುತ್ತೇನೆ. ನಾನು ರಾಜನಾಗುತ್ತೇನೆ, ನಾನು ರಾಜನಾಗುತ್ತೇನೆ.
ನನ್ನ ಹಿರಿಯನಾದ ಕೇಶಣ್ಣನಿರುವ ಹಿರಿಯವನಾಗಿ ಹುಟ್ಟುವುದೇ ಪಾಪವೇ ವಿಷ್ಣು. ಕೇಶಣ್ಣನಿಗೆ ಜನಾನುರಾಗ, ಎಲ್ಲಿಯಾದರೂ ಹೇಗಾದರೂ ತೋಳ್ಬಲದಿಂದ ರಾಜ್ಯ ಕಟ್ಟಬಹುದು. ನೀನು ಕೂನ, ನಿನ್ನವರೇ ನಿನ್ನನ್ನು ಕಂಡು ನಗುತ್ತಾರೆ. ಅಂದ ಮೇಲೆ ಅಧಿಕಾರವೂ ಇಲ್ಲದಿದ್ದರೆ ನಾಳೆ ನಿನ್ನನ್ನು ಲಕ್ಷಿಸಿ ಯಾರು ಹೆಣ್ಣು ಕೊಡುತ್ತಾರೆ? ಯುವರಾಜನೆಂಬ ನಿಷ್ಪ್ರಯೋಜಕ ಪಟ್ಟವನ್ನು ಹೊತ್ತು ನಿನ್ನಷ್ಟಕ್ಕೆ ನೀನೊಂದು ಮೂಲೆಯಲ್ಲಿ ಕುಳಿತುಕೊಳ್ಳಬೇಕು ಅಷ್ಟೆ. ಇಲ್ಲ, ನಾನೇ ರಾಜನಾಗಬೇಕು. ಇಲ್ಲವೇ ರಾಜ್ಯಪಾಲಾಗಬೇಕು. ವಿಷದ ಬೀಜ ನೆಟ್ಟಾಯ್ತೆ ಮಂಗಳೇಶ್ರೇ. ಚಿಕ್ಕಮ್ಮ, ನಮ್ಮ ಮಾತುಗಳು ಸದ್ದಿಲ್ಲದೆ ಕುಟುಕಿದ ಚೇಳಿನ ಯಾತನೆಯಷ್ಟೇ ಸುಖವಾಗಿದೆ. ಏನು ಮಾಡುವುದು, ತಲೆಗಿಂತ ನಾಲಿಗೆ ಮುಖ್ಯವೆನ್ನುವುದು ನಿಮಗೆ ಗೊತ್ತಾಗದಿರುವುದು ನಮ್ಮ ಪ್ರಾಚೀನ ಕರ್ಮ. ಇಬ್ಬರೂ ನಿಮ್ಮ ಮೊಮ್ಮಕ್ಕಳೇ ತಾನೆ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣಬೇಕೆ? ವಿಷ್ಣುವೇ ಏಕೆ ರಾಜನಾಗಬಾರದು? ಸಿಂಹಾಸನದ ಒಡೆಯರು ನಾವು ನೀವಲ್ಲ, ಸತ್ಯಾಶ್ರಯನ ಚಾಲುಕ್ಯ ಸಾಮ್ರಾಜ್ಯದ ಸ್ವಾಮಿನಿಷ್ಠಾ ಪ್ರಜಾಜನರು. ಅವರೆಲ್ಲರ ವಾಂಛೆ, ವಾತ್ಸಲ್ಯ, ಪ್ರೇಮದ ಕೂಗು ಪುಲಕೇಶಿಯೇ ರಾಜನಾಗಬೇಕೆಂದು. ಹಾಗೋ, ಹಾಗಿದ್ದರೆ ನಾನೇಕೆ ಬೇಡವೆನ್ನಲಿ? ವಿಷ್ಣು, ಎಲ್ಲಾದರೂ ಭಿಕ್ಷೆ ಎತ್ತಿಕೊಂಡು ಬದುಕಪ್ಪ, ಹೊಂಗಿನಲ್ಲಿರಬೇಡ. ಈ ನಿಮ್ಮ ತುಟಿ ಮೀರಿದ ಮಾತಿಗೆ ನಾವು ತಲೆ ತಗ್ಗಿಸಬೇಕಾಗಿದೆ ಮಂಗಳೇಶರೇ. ಸತ್ಯ, ನನ್ನಂತೆ ವಿಷ್ಣುವು ಆಯುಸ್ಸೆಲ್ಲ ತಲೆ ತಗ್ಗಿಸಿ ದುಡಿದು ದುಡಿದು ಹೊಂಗಿನರ ಮನೆ ಹಾಳಾಗದಿದ್ದರೆ ಸಾಕು. ಹಾಳು ನಾನಾಗುತ್ತೇನೆ ಚಿಕ್ಕಪ್ಪಾಜಿ, ನನ್ನ ತಮ್ಮನೇ ಅರಸನಾಗಿ. ಕೇಶಣ, ಪ್ರಜೆಗಳ ಹೃದಯ ಸಿಂಹಾಸನಕ್ಕಿಂತಲೂ ಹೆಚ್ಚಿನದು ಯಾವುದೂ ಇಲ್ಲ ಮುತ್ತದ್ದೆ. ಅದು ನನಗುಳಿದರೆ ಸಾಕು. ಆದಷ್ಟು ಬೇಗ ತಮ್ಮನಿಗೆ ರಾಜ್ಯದ ಪಟ್ಟ ಕಟ್ಟಿಸರಿ. ಇಂದಿನಿಂದ ಪಟ್ಟ ಕಟ್ಟುವವರೆಗೆ ಅವನನ್ನೇ ಈ ರಾಜ್ಯದ ಪ್ರತಿನಿಧಿಯನ್ನಾಗಿಯೂ ನೇಮಿಸಿಬಿಡಿ. ಅದನ್ನು ಕಾಯುವ ಆಳಾಗಿ ನಾನು ಉಳಿಯುತ್ತೇನೆ. ನಿಮಗೆ ಜನ್ಮ ಕೊಟ್ಟ ಭೂತಾಯಿಗಿಂತಲೂ ತಮ್ಮ ದೊಡ್ಡವನೇ ಮುತ್ತದ್ದೆ. ತಾಯಿ ಮಕ್ಕಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಅಸೂಯೆ ಹುಟ್ಟಿಸುವ ಆ ಕಿರೀಟ ಸಿಂಹಾಸನಗಳೇ ಇಲ್ಲದೆ ಹೋದರೆ ಒಳ್ಳೆಯದು. ಅದಿಲ್ಲದೆಯೇ ಸೇವೆ ಸಾಧ್ಯ, ಅದಿಲ್ಲದೆಯೇ ಸೇವೆ ಸಾಧ್ಯ. ಕೇಶಣ, 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 ಮಂತ್ರಿಗಳೇ, ರಾಜಮಾತೆಯ ಆಜ್ಞೆ ಪುಲಿಕೇಶಿ ಅಭಿಪ್ರಾಯವನ್ನು ಕೇಳಿಕೊಂಡಿರಷ್ಟೇ. ಅವರಿಬ್ಬರ ಸಮ್ಮತಿಯ ಸೂಚಕ ಪತ್ರವನ್ನು ನಿರ್ಮಿಸಿ ರಾಜಮುದ್ರೆಯನ್ನೊತ್ತಿ ಅವರಿಬ್ಬರ ಕೈಬರಹವನ್ನು ಈ ತಕ್ಷಣವೇ ತಂದು ಬಿಡಬೇಕು. ಆಜ್ಞೆ ಮಹಾಸ್ವಾಮಿ. ಇನ್ನು ಮುಂದೆ ನಾವು ನೀವು ಮಹಾಸ್ವಾಮಿಗಳೆನ್ನುವುದು ಇವರನ್ನು ಗೊತ್ತಾಯ್ತೆ. ಎಷ್ಟು ದಿನಗಳವರೆಗೆ ಮಹಾಸ್ವಾಮಿ? ಅಲ್ಲ ಅಲ್ಲ ಅಲ್ಲ, ಶ್ರೀಮಂತರೇ, ನಾವು ನೀವು ಬದುಕಿರುವವರಿಗೆ. ಏಕೆ ರಾಹಪ್ಪನವರೇ, ಈ ರೀತಿಯ ಪ್ರಶ್ನೆಗೆ ಕಾರಣ? ಪುಲಿಕೇಶಿ ರಾಜ್ಯದಲ್ಲಿದ್ದರೆ ಆ ಪದವಿಯು ಬೇರೆಯವರಿಗೆ ಶಾಶ್ವತವಾಗುವುದೇ ಎಂಬ ಸಂದೇಹ. ಸಂದೇಹವಲ್ಲ, ಸರಿಯಾದ ಆಲೋಚನೆ. ಕಾವಲಿಗೆಂದು ಕಾದಿಟ್ಟ ಕತ್ತಿ ಇಟ್ಟವನ ಎದೆಯನ್ನೇ ಮೆಟ್ಟಿ ನಿಂತು ಬಿಟ್ಟರೆ? ಕೂಡುದು ಕೂಡುದು ರಾಹಪ್ಪನವರೇ. ಮುಂದೆ ಮಹಾಸ್ವಾಮಿಗಳಾಗಲಿರುವ ಚಾಲುಕ್ಯ ಸಾಮ್ರಾಜ್ಯದ ರಾಜ ಪ್ರತಿನಿಧಿ ವಿಷ್ಣುವರ್ಧನರು. ರಾಜ್ಯದ ರಕ್ಷಣೆಗೆ ಆತಂಕಕಾರಿಗಳಾಗಿರುವ ನಿಮ್ಮನ್ನು ಈ ಕ್ಷಣವೇ ದೇಶದಿಂದ ನಿರ್ವಾಸಿತನನ್ನಾಗಿಸಿದ್ದಾರೆಂದು ನಮ್ಮ ರಾಜರಾಯಸದ ಒಕ್ಕಣಿಗೆ ಸಹಿತ ಬರೆದು ಪುಲಿಕೇಶಿಗೆ ಕೊಟ್ಟು ಬನ್ನಿ. ಮೊದಲಿನ ಪತ್ರಕ್ಕೆ ಅವರಿಬ್ಬರ ಸಮ್ಮತಿಯ ಮುದ್ರೆಯನ್ನು ಒತ್ತಿಸಿ ನೀವು ಕೈಗೆ ತೆಗೆದುಕೊಂಡ ಮೇಲೆಯೇ ನಮ್ಮ ಈ ಪತ್ರವನ್ನು ಕೊಡಬೇಕು. ಚಿಕ್ಕಪ್ಪಾಜಿ, ಪ್ರಜಾಹಿಂಸೆಯ ಮತ್ತೊಂದು ಹೆಸರೇ ರಾಜ್ಯಭಾರವೇ. ದ್ವೇಷದ ಕಿಚ್ಚು ಆರುವವರೆಗೂ ಆಹುತಿ ಕೊಡುತ್ತಲೇ ಇರಬೇಕು ಮಹಾಸ್ವಾಮಿ. ಮಹಾಸ್ವಾಮಿ, ವಿಷ್ಣುವರ್ಧನ ಮಹಾಸ್ವಾಮಿಯವರು ತಮಗೆ ಈ ಪತ್ರವನ್ನು ಕೊಟ್ಟಿದ್ದಾರೆ ಪರಾಂಬರಿ. ಏನು, ವಿಷ್ಣುವರ್ಧನ ಮಹಾಸ್ವಾಮಿಗಳು? ಇನ್ನು ಈ ರಾಜ ಪ್ರತಿನಿಧಿ ಪಟ್ಟದ ಪತ್ರ ನಿಮ್ಮ ಕೈ ಮುಟ್ಟುತ್ತಿರುವಾಗಲೇ? ಊಳಿಗದವನು ನಾನು, ಹೇಳಿದಷ್ಟು ಮಾಡುವುದು ನನ್ನ ಕೆಲಸ.
ಕತ್ತಲಲ್ಲಿ ಹಾವು ತುಳಿದ ಮೇಲೆ ಕಚ್ಚಿಸಿಕೊಳ್ಳದೆ ವಿಧಿ ಇಲ್ಲ. ನಿಮ್ಮಂತಹವರಿಗೆಲ್ಲ ಅಧಿಕಾರ ಕೊಟ್ಟಾಯ್ತಲ್ಲ, ಒಳ್ಳೆಯದು, ಹೋಗಬಹುದು. ನನ್ನ ತಮ್ಮಂದಿರಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಗೊತ್ತೇ ಮುತ್ತದ್ದೆ. ಅಂದರೆ ತಪ್ಪಾಯ್ತು, ರಾಜ್ಯಭಾರ ನೀನೇ ವಹಿಸಿಕೋ ಎಂದು ಬರ್ತಿರುವನೇ? ಅದಕ್ಕಿಂತಲೂ ಹೆಚ್ಚಿನ ಹೊಣೆ ನನ್ನ ಮೇಲೆ ಹೊರಿಸಿದ್ದಾರೆ. ನಾನೀಗಲೇ ಅಗತ್ಯವಾದ ಕಾರ್ಯಕ್ಕಾಗಿ ಬಹಳ ದೂರ ಹೋಗಬೇಕಾಗಿದೆ ಮುತ್ತದ್ದೆ. ಕೇಶಣ್ಣ ಮುತ್ತದ್ದೆ, ದಯವಿಟ್ಟು ನೀವು ಯಾರ ಮೇಲೂ ಕೋಪಿಸಿಕೊಳ್ಳಕೂಡದು. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ತಮ್ಮನ ತಪ್ಪುಗಳೇನಾದರೂ ಮನ್ನಿಸಿ ಬಿಡಬೇಕು. ಹೌದು ಮುತ್ತದ್ದೆ, ನನ್ನನ್ನು ಆಶೀರ್ವದಿಸಿ. ಮಾತನಾಡಿ ಓಡಿ ಹೋಗಬೇಡ. ಅವನೇನು ಬರ್ತಿರುವನು? ಅವಸರದ ಕಾರ್ಯವೇನು? ನಿನ್ನ ಪ್ರಯಾಣವೆಲ್ಲಿಗೆ? ಕೇಶಣ್ಣ, ರಾಜಮಾತೆಗೆ ಸುಳ್ಳು ಹೇಳಿ ಹೋಗುತ್ತಿದ್ದೆ. ಉಪಯುಕ್ತವಾದ ಸುಳ್ಳು ಸತ್ಯಕ್ಕಿಂತ ಸಹಸ್ರಪಾರ ಒಳ್ಳೆಯದು ಚಿಕ್ಕಪ್ಪ. ಅಂದರೆ ನೀನು ದೇಶಪ್ರೇಮವನ್ನು ವಂಚಕರಿಗೆ ದಾನ ಕೊಟ್ಟು ಶಾಂತಿಯ ಮಡಿಲಲ್ಲಿ ರಕ್ತದ ಕೋಡಿಯನ್ನು ಹರಿಯಬಿಟ್ಟು ಹೇಳದೆ ಕೇಳದೆ ಹೇಳಿಯಂತೆ ಹೊರದು ಹೋಗಿದ್ದೀಯ. ನೀ ಹೋದರೆ ರಾಜಮಾತೆ ಉಳಿಯುತ್ತಾರೆಯೇ? ನಾನು ಉಳಿಯುತ್ತೇನೆಯೇ? ಈ ರಾಜ್ಯ ಉಳಿಯುತ್ತದೆಯೇ ಕೇಶಣ್ಣ? ಉಳಿಯುತ್ತದೆ ಚಿಕ್ಕಪ್ಪೆ, ಉಳಿಯುತ್ತದೆ. ಪತಿವ್ರತೆಗೆ ಗಂಡನೊಬ್ಬ ಹೇಗೋ ಹಾಗೆ ಕರ್ನಾಟಕದ ಮಕ್ಕಳಿಗೆ ಸತ್ಯ ಒಂದೇ ಒಂದಮ್ಮ. ಸೇಡಿನ ಸೆಳೆತಕ್ಕೆ ಸಿಕ್ಕಿ ನ್ಯಾಯವನ್ನು ತುಳಿಯಬಾರದು. ಅಣ್ಣ ತಮ್ಮಂದಿರು ಕಾದಾಡಿ ಮನೆಗೆ ಕಿಚ್ಚಿಟ್ಟುಕೊಂಡು ಆರಿಸಲು ನೀರನ್ನು ನೆರಮನೆಯವರಲ್ಲಿ ಭಿಕ್ಷೆ ಬೇಡಿದರು ಎನ್ನುವ ಅಪಖ್ಯಾತಿ ನನಗೆ ಬೇಡ ತಾಯಿ, ನನಗೆ ಬೇಡ. ನಾನೇ ಎಲ್ಲಿಗಾದರೂ ಹೊರಟು ಹೋಗುತ್ತೇನೆ. ಹೋಗಿ, ಎಲ್ಲರೂ ಒಂದೊಂದು ದಿಕ್ಕಿಗೆ ಹೊರಟು ಹೋಗಿ. ಬಾಳೆಲ್ಲ ಒಳ್ಳೆಯ ದಾರಿಯಲ್ಲಿ ನಡೆದು ನಿಮ್ಮ ಚಿಕ್ಕಪ್ಪ ನೀವು ಬಂದ ಮೇಲೆ ಅದೇಕೋ ಬೇರೆ ದಾರಿ ಹಿಡಿದಿದ್ದಾರೆ. ಆ ದಾರಿ ನಿನ್ನಿಂದ ಸರಿಯಾಗುವುದೆಂದಿದ್ದೆ, ನೀನೇ ಬೇರೆ ದಾರಿ ಹಿಡಿದು ಬಿಟ್ಟೆ. ಹೋಗಿ ಹೋಗಿ, ನಮ್ಮ ಅದೃಷ್ಟದಲ್ಲಿ ಬರದಿದ್ದಂತಾಗಲಿ. ಹೋಗಿ. ಅಳಬೇಡಿ ಚಿಕ್ಕಪ್ಪೆ, ಅಳಬೇಡಿ. ನಾನೆಲ್ಲೇ ಇರಲಿ, ಹೇಗೆ ಇರಲಿ, ನಿಮ್ಮೆಲ್ಲರ ಕ್ಷೇಮಕ್ಕಾಗಿಯೇ ದುಡಿಯುತ್ತೇನೆ. ಚಿಕ್ಕಪ್ಪೆ ಮುತ್ತಬ್ಬೆ ಕ್ಷೇಮ, ಚಿಕ್ಕಪ್ಪಾಜಿಯವರ ಆದರೋಪಚಾರ, ತಮ್ಮನ ಆರೈಕೆ, ನಿಮ್ಮ ಹೊಣೆ. ನಾನಿನ್ನು ಬರುತ್ತೇನೆ. ಈಗ ಇದು ಯಾರಿಗೆ? ನನ್ನ ಪ್ರಭಾವಕ್ಕೆ. ಇಲ್ಲ ಚಿಕ್ಕಪ್ಪಾಜಿ,
ಇದು ನನ್ನ ಪ್ರೇಯಸಿ. ಪ್ರಿಯ, ಪ್ರಭು ನಿನ್ನ ನರ್ತನವನ್ನು ನೋಡಲಿ. ಚೆಲುವಿನ ಒಡೆತನ ಬೇಡುವೆಯ ಬೇಡುವೆಯ ಚೆಲುವಿನ ಒಡೆತನ ಬೇಡುವೆಯ ಬೊಲುವಿನ ಹೇ
ರಾಹು, ಹೋದವರು ಯಾರು? ಕಾದು ನಿಂತಿರುವ ನಮ್ಮವರಲ್ಲಿ ಯಾರೋ ಒಬ್ಬರಿರಬೇಕು. ರಾಹು, ನೀನೀಗಲೇ ಈ ಊರಿಂದ ಹೊರಟು ಹೋಗು. ನಾನು ಹೇಳಿದ ಆ ಕಡೆಗೆ ಹೋಗಿ ಅವರ ಸಹಾಯ ಪಡೆದು ಅವನನ್ನು ಅಲ್ಲಿಯೇ ತೀರಿಸಿಬಿಡು. ಅಪ್ಪಣೆ. ಎಚ್ಚರಿಕೆ. ಚಿಕ್ಕಪ್ಪಾಜಿ, 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 ಪುಲಿಕೇಶಿ ಕಡೆಗೂ ವೈರ ಸಾಧಿಸಿಬಿಟ್ಟ. ನನ್ನ ಸಾವಿಗೆ ನಾನು ಚಿಂತಿಸುತ್ತಿಲ್ಲ ಮಗು. ನಿನ್ನ ಪ್ರೀತಿಯ ಪ್ರಯಾಣಕ್ಕೆ ಬಂದ, ನಿನ್ನನ್ನು ಕೊಲ್ಲಲು ಬಂದ. ನಾನು ತಡೆದೆ, ನನ್ನನ್ನು ಎರಡು ಹೊಡೆ ಹೋದ. ವಿಷ್ಣು, ಪುಲಿಕೇಶಿ ಬದುಕಿರುವವರೆಗೂ ನೀನು ನಿರಾತಂಕವಾಗಿ ಮಾಡಲಾರೆ ಮಗು. ಆದಷ್ಟು ಬೇಗ ಅವನನ್ನು ನಿವಾರಿಸಿಕೋ. ನಿನಗೆ ಒಳ್ಳೆಯದಾಗಲಿ ಚಿಕ್ಕಪ್ಪಾಯಣ. ನನ್ನೆಗತಿಕನಾಗಿ ಮಾಡಲೇಬೇಕಾಗಿ ಬಂದು ಮಾಡಿಬಿಟ್ಟೆನಮ್ಮ, ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು. ಈಶ್ವರ, ಈಶ್ವರ, ನೀನೇ ಗತಿಯಪ್ಪ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ. ಬನ್ನಿ ಹೆಡಿಗಳೇ ಬನ್ನಿ, ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ ನಾಯಿಗೂ ಧರ್ಮ ಬುದ್ಧಿ, ನಿಮಗೇನಿಲ್ಲವೋ ನೋಡಿಯೇ ಬಿಡುತ್ತೇನೆ. ಬನ್ನಿ, ಜೈ ಭುವನೇಶ್ವರಿ. ಧೈರ್ಯವೇ ಕನ್ನಡಿಗರ ಕಂಠಾಭರಣ. ಸ್ವಾಮಿ, ಹೇಳಬಹುದು. ಬುದ್ಧರಾಜರ ತಂಗಿ ಪದ್ಮಲೆ, ಈ ನಡುರಾತ್ರಿಯಲ್ಲಿ ಏನಾಯ್ತು ಮಗು? ರಾಜ್ಯ ರಕ್ಷಕರಿಲ್ಲದಂತಾಯ್ತು ಸ್ವಾಮಿ. ಅಣ್ಣನವರಿಗೆ ಪ್ರಾಣದಾನ ಮಾಡಿದ ಪುಲಿಕೇಶಿ ಪ್ರಭುಗಳನ್ನು ದೇಶದಿಂದ ಓಡಿಸಿಬಿಟ್ಟರಂತೆ. ನಾವಿರುವಲ್ಲೇ ಅವರಿರಬಹುದೆಂದು ಅಣ್ಣನಿಲ್ಲದಿದ್ದಾಗ ಮನೆಗೆ ಬಂದು ನನ್ನನ್ನು ಕಾಡಿದರು. ಅವರೊಡನೆ ಸೆಣಸಾಡಿ ಓಡುತ್ತಾ ಇಲ್ಲಿಗೆ ಬಂದು ಬಿಟ್ಟೆ. ಅಂತರಂಗ ಯುದ್ಧರಂಗವಾದಾಗ ಅಣ್ಣ ತಮ್ಮೆಂದರೆ ಆತ್ಮದ್ರೋಹಿಗಳಾಗುತ್ತಾರೆ. ಅದು ಸ್ವಾಮಿ, ಅವರು ಮತ್ತೆ ಬರುತ್ತಿದ್ದಾರೆ. ದೇವರ ಮರೆ ಹೊಕ್ಕಿದ್ದೇನೆ. ಏನಾದರೂ ಏನೇನಾದರೂ ನಿನ್ನ ರಕ್ಷಣೆ ಆಗುತ್ತದೆ. ಧೈರ್ಯವಾಗಿ ಒಳಗೆ ಹೋಗು ಮಗು. ಕೈ ಮುಗಿದುಕೊಂಡು ಬರಬೇಕಾದ ಸ್ಥಳ ಕತ್ತೆ ಹಿಡಿದುಕೊಂಡು ಬಂದಿದ್ದೀರಿ. ನಿಮ್ಮ ದೇವರ ಮರೆ ಹೊಕ್ಕಿರುವ ಆ ಹುಡುಗಿ ಕ್ಷಣದಲ್ಲಿ ನಮ್ಮ ಕೈ ವಶವಾಗದಿದ್ದರೆ? ಆಗದಿದ್ರೆ ನೀವು ನಿಮ್ಮ ದೇವರಂತೆ ನಿರ್ಜೀವ ಪ್ರತಿಮೆಗಳಾಗಿ ತಲೆಕಾಲುಗಳನ್ನು ತರಿಸಿಕೊಂಡು ನೆಲಕೊಳ್ಳಬೇಕಾದೀತು. ಶರಣಾಗತ ರಕ್ಷಣೆ ಭಾರತೀಯರಿಗೆ ಮೂಲ ಮಂತ್ರ. ಒಂದಲ್ಲ, ನೂರಲ್ಲ, ಎಷ್ಟೆಲ್ಲ ತಲೆಗಳು ಹಿಂದೆ ಉರುಳಿದೆ, ಮುಂದೆ ಉರುಳುತ್ತದೆ. ಇಂದೂ ಉರುಳಲಿ ಬಿಡು.
ನಾನೇ ಕಾದಿದ್ದು ಕೊಲಿಸಿದಂತಾಯಿತು. ತಪ್ಪು ತಿಳಿದಿದ್ದೀರಿ ಮಕ್ಕಳೇ, ಅವನೇ ನಿಂತು ನನ್ನನ್ನು ಕೊಲಿಸಿದ್ದಾನೆ. ಮಗು, ನೀನು ಯಾರೇ ಆಗಲಿ, ಹೇಗೇ ಇರಲಿ, ಪುಲಿಕೇಶಿ ಎಲ್ಲಿದ್ದರೂ ಅವನನ್ನು ಹುಡುಕಿ ಈ ರಾಜ್ಯ ರಕ್ಷಣೆಯ ಭಾರ ಅವನೇ ವಹಿಸಬೇಕೆಂದು ನಾನು ಹೇಳಿದನೆಂದು ಹೇಳು. ಗೋಬ್ರಾಹ್ಮಣರ ರಕ್ಷಣೆ, ಅಗ್ನಿಯರ ಮಾನ ಸಂರಕ್ಷಣೆಯೇ ಅವನ ನಿತ್ಯ ವ್ರತವಾಗುವಂತೆ ಹೇಳು. ಈ ಮಗುವನ್ನು ಇವರಣ್ಣ ಬುದ್ಧರಾಜರ ಎಡೆಗೆ ಒಪ್ಪಿಸು. ಧನ್ಯ ಕರ್ನಾಟಕ ಭಾಗ್ಯಶ್ರೀ, ಧನ್ಯ ತಾಯಿ. ಕಡೆಗೂ ಶರಣಾಗತರನ್ನು ಶತ್ರುಗಳಿಗೆ ಒಪ್ಪಿಸಲಿಲ್ಲ. ಜಯ ಭುವನೇಶ್ವರಿ. ಜಯ ಭುವನೇಶ್ವರಿ. ಸಂಖ್ಯಾಶ್ರೇಯ ಸಾಮ್ರಾಜ್ಯದ ಪುಣ್ಯ ಪುರುಷರು ಬರಬೇಕು. ನಿಮ್ಮ ರಾಜ್ಯ ರಕ್ಷಣೆಯ ಭದ್ರತೆಗೆ ಚಿಕ್ಕಂಬಾಜಿಯವರ ಗುಂಡಿಗೆಯ ಬಿಸಿ ರಕ್ತ, ಮುಪ್ಪಿಡದ ಮುತ್ತಬ್ಬೆಯ ರಾಜಮಾತೆಯ ಹೆಣ ಎರಡೇ ಸಾಕೇನು? ಅವರಿಬ್ಬರು ಮೃತರಾದರೆ? ಅಯ್ಯೋ ಪಾಪ, ಏನೂ ತಿಳಿಯದು ಕುಲವಂತ ಸೀರೆಗೆಟ್ಟರೆ ಕಲ್ಲು ಕಣ್ಣೀರು ಸುರಿಸುತ್ತದೆ. ಸತ್ಯಸಂಧವಾದ ಚಿಕ್ಕಪ್ಪಾಜಿಯವರನ್ನು ಕೊಂದು ಕೊಲಘಾತಕನಾದರೆ ಭೂತಾಯಿ ಬಾಯಿ ಬಿರಿದು ನುಂಗಬೇಕಲ್ಲವೇ? ಅತ್ತೆಗೆ ಮೀಸೆ ಬಂದಿದ್ದರೆ ತಾನೇ ಚಿಕ್ಕಪ್ಪ ಎಂದು ಕರೆಯಬೇಕು. ಚಿಕ್ಕಪ್ಪಾಜಿಯವರನ್ನು ಕೊಂದಿದ್ದರೆ ತಾನೇ ಭೂತಾಯಿ ನಮ್ಮನ್ನು ನುಂಗಬೇಕು. ಸತ್ಯಾಶ್ರಯರ ಸಿಂಹಾಸನ ಹತ್ತಿರುವ ದೊರೆಗಳೇ, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ, ನಾನು ಕೊಂದಿನಿ ಅಂದರೆ ಕಣ್ಣಾರೆ ಕಂಡ ನಾವು ಸುಳ್ಳಾಡುವೆ. ನಿಮ್ಮ ನೀತಿಗೆಟ್ಟ ನಡತೆಗೆ ಹೇಸಿ ರಾಜಮಾತೆಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸುಳ್ಳೇ? ಎಲ್ಲ ಸುಳ್ಳು. ನಾನಂಥ ಸ್ವಾರ್ಥಿ ಆಗಿದ್ದರೆ ನಿರಾಯಾಸವಾಗಿ ಸಿಕ್ಕಿದ್ದ ಸಿಂಹಾಸನವನ್ನು ನಿಮಗೆ ಬಿಟ್ಟು ಕೊಡುತ್ತಿದ್ದೇನೆ. ಆಹಾ, ಕಪ್ಪಿಗೆ ಬಿಸಿಲಾಗುವುದೆಂದು ಹಾವು ಹೆಡೆ ಎತ್ತಿ ನೆರಳು ಹಿಡಿದಂತೆ ನೀವು ನಮಗೆ ಈ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟು ಎಷ್ಟು ಉಪಕಾರ ಮಾಡಿದ್ದೀರಿ. ಹೋಗಿ, ಅದಕ್ಕಾಗಿ ನಿಮಗೆ ಜೀವದಾನ. ಏನು ಮಾಡಲಿ, ನಿಮ್ಮಂಥವರಿಗೆ ಜೀವದಾನ ಮಾಡಿದರೆ ಕರ್ನಾಟಕ ಸಾಮ್ರಾಜ್ಯಕ್ಕಾಗಿ ಪ್ರಾಣ ಕೊಟ್ಟವರಿಗೆಲ್ಲ ದ್ರೋಹ ಮಾಡಿದಂತಾಗುತ್ತದೆ. ಆಸ್ಥಾನದ ಬಹುಮಡಿಗಳೇ, ಚಾಲುಕ್ಯ ಸಾಮ್ರಾಜ್ಯದ ಧರ್ಮದೇವತೆಗಳೇ, ಈಗ ನಿಮ್ಮೆಲ್ಲರ ಸಾಕ್ಷಿಯಾಗಿ ಇಲ್ಲಿ ಈಗ ನಿಂತಿರುವ ನಮ್ಮ ಅಣ್ಣಂದಿರಾದ ಅಲ್ಲ ಅಲ್ಲ ಚಿಕ್ಕಪ್ಪಾಜಿಯವರನ್ನು ಕೊಂದು ಕೊಲೆಪಾತಕನಿಗೆ ತಕ್ಕ ದಂಡನೆಯನ್ನು ರಾಜಮಾತೆಯವರೇ ಮರಣ ಶಾಸನದ ಮೂಲಕ ಮಂಡಿಸಿದ್ದಾರೆ. ರವಿಕೀರ್ತಿ, ಮಹಾರಾಜರನ್ನೇ ಓದುವಂತೆ ಹೇಳು ಆ ಶಾಸನವನ್ನು. ನಮ್ಮ ಭಾಗದ ದೇವರು ರಾಜಮಾತೆಯವರಿಂದಲೇ ಬರೆಸಿಟ್ಟು ಎಲ್ಲ ನಿಂದಿಗಳಿಂದಲೂ ಪಾರುಗಾಣಿಸಿಬಿಟ್ಟರು. ಪ್ರತ್ಯಕ್ಷ ದೈವ ಸ್ವರೂಪರಾದ ಪ್ರಜಾಜನರೇ, ರಾಜ್ಯದ ಆಧಾರ ಸ್ತಂಭದಂತಿರುವ ಮಂಡಲಿಕರೇ, ಮಂತ್ರಿಗಳೇ, ಸತ್ಯಾಸಿರಿ ಸಾಮ್ರಾಜ್ಯ ರತ್ನಸಿಂಹಾಸನವು ಪವಿತ್ರವಾಗಿ ಉಳಿಯಬೇಕಾದ್ರಿಂದ ಅದನ್ನು ನಮ್ಮ ಮೊಮ್ಮಕ್ಕಳಲ್ಲಿ ಜ್ಯೇಷ್ಠರಾದ ಪುಲಿಕೇಶಿಯವರಿಗೆ ಒಪ್ಪಿಸುತ್ತಿದ್ದೇನೆ. ಪಿತೃಹತ್ಯವನ್ನು ಮಾಡಿದ ಪವಿತ್ರಾತ್ಮನೆಂದು ತಿಳಿಯದೆ ರಾಜಮಾತೆಯವರು ಬರದಿಟ್ಟಿರಬೇಕು. ಅಲ್ಲ, ಚಿನ್ನದ ಬಟ್ಟಲಲ್ಲಿರುವ ಪನ್ನೀರಂತೆ ಪವಿತ್ರವಾಗಿರುವ ಈ ಸಿಂಹಾಸನ ಕರೆಂಚಿಗಳ ಹೊರಸು ಕೈಗೆ ಸಿಗಬಾರದೆಂದು. ಇವನು ಮಹಾಪವಿತ್ರನು, ಚಿಕ್ಕಪ್ಪಾಜಿಯವರನ್ನೇ ಕೊಂದಿದ್ದಾರೆ. ಅವನಲ್ಲ, ನಾನು. ಅಮ್ಮ, ಅಮ್ಮ, ಮಾಂಗಲ್ಯ ಕಟ್ಟಿದ ಗಂಡನನ್ನೇ. ಅಚ್ಚುಚ್ಚೋ, ಕೇಳಿದ್ದಾರೆ, ಕೇಳಿದ್ದಾರೆ. ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗುವಷ್ಟೇ
ಅವರ ಸಾವು ಅತ್ಯವಶ್ಯವೂ ಆಗಿತ್ತೇನು. ಇಲ್ಲದಿದ್ದರೆ ನನ್ನಂತಹ ಸಹಸ್ರಾರು ಮಂದಿ ಹೆಣ್ಣು ಮಕ್ಕಳನ್ನು ಹಡೆದು ಹೊತ್ತಿರುವ ಕನ್ನಡ ಕಾರ್ಯ ಕೀರ್ತಿ ಮಾಂಗಲ್ಯವನ್ನೇ ಅವರು ಕಿತ್ತುಕೊಂಡು ಬಿಡುತ್ತಿದ್ದರು. ನನ್ನೊಬ್ಬಳ ಮಾಂಗಲ್ಯಕ್ಕಿಂತ ನಾಡದೇವಿಯ ಮಾಂಗಲ್ಯ ದೊಡ್ಡದೆಂದು ಮಾಡಬಾರದ್ದನ್ನೇ ಮಾಡಿದ್ದೇನೆ. ಅದಕ್ಕೆ ಪ್ರಾಯಶ್ಚಿತ್ತವನ್ನು ನಾನೇ ಮಾಡಿಕೊಂಡಿದ್ದೇನೆ. ಆದರೆ ಪುರಿಕೇಶಿ, ಈ ರಾಜ್ಯ ನಿನ್ನದು, ಇದನ್ನು ನೀನೇ ಆಳಬೇಕು. ಇದು ನಿನ್ನ ಕುಲದೇವತೆಯ ಆಸೆ, ಗುರುದೇವರ ಆಸೆ, ಸತ್ತು ಸ್ವರ್ಗದಲ್ಲಿರುವ ಮಹಾಮಾತೃಶ್ರೀಯವರ ಕಟ್ಟಾಸ್ತಿ. ನಿನ್ನ ಅದೃಷ್ಟದ ಬಿರುಗಾಳಿ ಬೀಸಿ ಎಲ್ಲರ ಕಣ್ಣಿಗೂ ಮಣ್ಣು ತೂರಿಬಿಟ್ಟಿದೆ. ಆದರೆ ನ್ಯಾಯ ಎಲ್ಲರ ದೃಷ್ಟಿಯಲ್ಲಿ ಒಂದೇ ಆಗಿರುವುದಿಲ್ಲ. ನನ್ನ ಪರಾಕ್ರಮದಿಂದ ಒಂದಲ್ಲ ಒಂದು ದಿನ ಈ ಸಿಂಹಾಸನವನ್ನು ಗಳಿಸಲು ಸಾಧ್ಯವಾದಾಗ ಮತ್ತೆ ಬರುತ್ತೇನೆ. ವಿಷ್ಣು, 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 ನಿನ್ನನ್ನು ಬಿಟ್ಟು ನಾನೇ ಇಲ್ಲ ಇಲ್ಲ. ಒಂದು ಬೊಗಸೆ ರಕ್ತದಲ್ಲಿ ಹುಟ್ಟಿದವು, ಒಂದು ತಾಯಿಯದೇ ಹಾಲು ಕುಡಿದೆವು, ಅವಳೊಬ್ಬಳ ಮಡಿಲಲ್ಲೇ ಬೆಳೆದು ದೊಡ್ಡವರಾದೆವು. ಕಡೆಯವರೆಗೂ ಅಣ್ಣ ತಮ್ಮಂದಿರಾಗೆ ಬಾಳೋಣ. ಅಪಾರವಾದ ವೆಂಗಿ ಸಾಮ್ರಾಜ್ಯ ಬೀಗಿ ತಾನೇ ನಮ್ಮ ಹಸ್ತಗತವಾಗಿದೆ. ವೆಂಗಿ ಚಾಲುಕ್ಯನಾಗಿ ನೀನು, ವಾತಾಪಿಯ ಚಾಲುಕ್ಯನಾಗಿ ನಾನು ಕನ್ನಡ ತಾಯಿಯನ್ನು ಎರಡು ಪಕ್ಕಗಳಿಂದಲೂ ಆರಾಧಿಸೋಣ, ಒಪ್ಪಿ ಮುದ್ದಾಡೋಣ. ಬಾ ವಿಷ್ಣು, ಬಾ ಬಾ ವಿಷ್ಣು. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ದೇವದೇವ ಮಹಾದೇವ ತ್ವದೀಯಾಂಘ್ರಿ ಸರೋರುಹಂ ಕಾಮಂ ಮಧುಮಯಂ ಪ್ರೀತ್ವಾ ಮೋದಾಮ ಶರದಶತಂ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣೀ ನಮೋಸ್ತುತೇ. ನಾರಾಯಣ ಸ್ವರೂಪಿ ಪ್ರಿಯ ಪ್ರಜಾಜನರೇ, ಸತ್ಯವೆಂಬ ಆಭರಣ ತೊಡಿಸಿ, ವಿವೇಕವೆಂಬ ವಸ್ತ್ರ ಉಡಿಸಿ, ಕನ್ನಡ ತಾಯಿ ಕೀರ್ತಿ ಮಾಂಗಲ್ಯ ರಕ್ಷಣೆಯ ಕಂಕಣವನ್ನು ಕಟ್ಟಿ ತಮ್ಮೆಲ್ಲರ ಪರವಾಗಿ ನಮ್ಮನ್ನಿಲ್ಲಿ ಕುಳ್ಳಿರಿಸುತ್ತಿದ್ದೀರಿ. ದೇಶ ಧರ್ಮ ಗೋಬ್ರಾಹ್ಮಣ ಸಂರಕ್ಷಣ ಕಾರ್ಯದಲ್ಲಿ ಬಲಿದಾನವಾಗಬೇಕಾದಲ್ಲಿ ಅದಕ್ಕೆ ಮೊದಲನೆಯವರು ನಾವೆಂದು, ಚಾಲುಕ್ಯ ಕುಲದೇವತೆ ಕೌಶಿಕಾಂಬೆಯ ಸಾಕ್ಷಿಯಾಗಿ
ತಮ್ಮೆಲ್ಲರ ಸಮಕ್ಷಮದಲ್ಲಿ ಪ್ರಮಾಣ ಮಾಡುತ್ತಾ ಆಜ್ಞಾನುಸಾರ ಸಿಂಹಾಸನ ಆರೋಹಣ ಮಾಡುತ್ತೇವೆ. Thank you.
ಚಿಕಿತ್ಸಿಸುವ ವೈದ್ಯನೊಬ್ಬನನ್ನು ಬೇಗ ತರಿಸುತ್ತೇನೆ. ತಂಗಿಗೇನಾಗಿರುವುದು ಮಾಚಿಕಪ್ಪೆ? ತಂಗಿ. ಅಣ್ಣಾಜಿ, ಅವ್ರಿಗೇನಾಗಿದೆ ಅಣ್ಣಾಜಿ? ಯಾರಿಗಮ್ಮ? ಅದೇ ಅವರಿಗೆ, ಅವತ್ತು ನನ್ನನ್ನು ಇಲ್ಲಿ ಕರೆತಂದಾಗ ರಾಜಭಟ್ರು ಮುತ್ತಿಕೊಂಡ್ರಲ್ಲ. ಓ, ಅವರೇ? ತಂಗಿ, ಗುರುತು ಪರಿಚಯ ಇಲ್ಲದವರನ್ನು ಗೊತ್ತು ಹಿಡಿಯುವುದು ಹೇಗಮ್ಮ? ಆಗೋದಿಲ್ಲ ಅಲ್ವೇ? ಆಗೋದಿಲ್ಲ. ಅದ್ ಸರಿ, ಪುಲಿಕೇಶ್ ಮಹಾಪ್ರಭುಗಳ ಪಟ್ಟಾಭಿಷೇಕಕ್ಕೆ ಅಂತ ಹೋಗಿದ್ರಲ್ಲ, ಬಹುಮಾನ ಏನು ಕೊಟ್ರ ಅಣ್ಣಾಜಿ? ಬಹುಮಾನದ ಮಾತು ಆಗಿರಲಮ್ಮ, ಇವತ್ತು ರಾಜ್ಯಸಭೆಯಲ್ಲಿ ಒಂದು ದೊಡ್ಡ ಅನ್ಯಾಯ ನಡೆದು ಹೋಯ್ತು. ಏನಣ್ಣಾಜಿ? ಪುಲಿಕೇಶಿ ಮಹಾರಾಜರು ಅರ್ಧ ರಾಜ್ಯವನ್ನು ತಮ್ಮಂದರಿಗೆ ಹರಿದು ಹಂಚಿಕೊಟ್ಟು ಇಲ್ಲದ ಗೊಂದಲ ಮಾಡಿಕೊಂಡ್ರು. ಅವರಿಗೆ ಆ ತಮ್ಮನ ಮೇಲೆ ಎಷ್ಟು ಪ್ರೀತಿ ಗೊತ್ತೇ ತಂಗಿ? ಓ, ನನಗ್ ಗೊತ್ತು. ಹೇಗೆ? ನಿಮಗೆ ನನ್ನ ಮೇಲಿರುವಂತೆ. ಆ ನಿನ್ನ ಅವರು ಬರುವವರಿಗೆ ತಾನೆ? ಈ ನಿಮ್ಮ ಇವರು ಬರುವವರಿಗೆ. ಇವರು ಯಾರು? ನಿಮ್ಮ ಕಿವಿ ತಿರುವಿ ಕಿರುಗುಟ್ಟಿಸುವ ನನ್ನ ಅತ್ತಿಗೆ. ಓ, ನಿನ್ನ ಮದುವೆ ಆದ್ಮೇಲೆ ತಾನೆ? ಅಣ್ಣಾಜಿ, ಅದನ್ನೆಲ್ಲ ಕಟ್ಟಿಟ್ಟು ಬಿಡ್ಬೇಕು. ಕಟ್ಟಿಟ್ಟು ಬಿಡ್ಬೇಕು? ನೋಡ್ತಿರೋ ತಂಗಿ, ನಾನು ಈಗಲೇ ಹೋಗಿ ಆ ನಿನ್ನ ಅವರನ್ನು ಆದಷ್ಟು ಬೇಗ ಹೋಗಿ ಏನು ಮಾಡಲಿ? ಹೆಸರು ಗುರುತು ಪರಿಚಯ ಇಲ್ಲದ ಯಾವನನ್ನು ನಂಬಿ ನನ್ನ ಕಣ್ಣು ಕಣ್ಣು ಬಿಡ್ತಾ ಇದೆಯಲ್ಲ ತಂಗಿ. ತಂಗಿ, ಒಂದು ವೇಳೆ ಆ ನಿನ್ನ ಅವರು ತಿರುಗಿ ಬರದೆ ಹೋದರೆ? ಸಾಯೋವರೆಗೂ ಕಾಯ್ತೇನಲ್ಲ, ಅದಕ್ಕೆ ನಿಮ್ಮ ಮದುವೆ ಮೊದಲಾಗಬೇಕು ಎಂದದ್ದು. ಇಲ್ಲ ತಂಗಿ, ನನ್ನ ಮದುವೆಗಾಗಿ ನಾನು ಹೇಳಲಿಲ್ಲಮ್ಮ. ನನ್ನ ತಂಗಿಯ ಪವಿತ್ರ ಪ್ರೇಮ ಆ ನಿನ್ನ ಅವರಿಗೆ ಅರ್ಥವಾಗಿದೆಯೇ ಅಂತ. ಓ, ನನ್ನ ನಂಬಿಕೆ ನನ್ನನ್ನು ಎಂದೂ ಮೋಸ ಮಾಡುವುದಿಲ್ಲ ಅಣ್ಣ. ಹಾಗಿದ್ಮೇಲೆ ಅವನೆಲ್ಲೇ ಇರಲಿ, ನಾನು ಹೋಗಿ ಹುಡುಕ್ ತರ್ತೀನಿ ಅಣ್ಣಾಜಿ. ಕಂಚಿಯಿಂದ ಪರಿಯಾಲ ಮಾಮಲ್ಲಪುರ, ಮಣಿಮಂಗಳ ಸೂರ್ಯಮಂಗಳದ ಮಾರ್ಗವಾಗಿ ಮಹೇಂದ್ರವರ್ಮ, ದಕ್ಷಿಣದ ಕಡೆಯಿಂದ ಚೋಳರಾಜ, ಭೀಮರತಿಯ ಉತ್ತರದ ಕಡೆಯಿಂದ ಆಪ್ಯಾಯಕ, ಹೀಗೆ ಎಲ್ಲರನ್ನೂ ಎತ್ತಿಕಟ್ಟಿದ್ದೇನೆ. ಇನ್ನು ಮುಂದೆ ವಾತಾಪಿಯು ನಮ್ಮದು. ತಪ್ಪೇ ಇಲ್ಲದೆ ಅಣ್ಣನ ಮೇಲೆ ಎದುರು ಬಿಡುವುದೇ? ನಾಳಿನ ಗರ್ಭದಲ್ಲಿ ಶತ್ರು ಹುಟ್ಟುವನೆಂದು ತಿಳಿದ ಕಂಸ ದೇವಕಿಯನ್ನು ತಂಗಿಯೆಂದು ಕನಿಕರಿಸಿದನೆ. ಎದುರಾಳಿಯನ್ನು ನಿಗ್ರಹಿಸುವ ಎಲ್ಲ ಉಪಾಯಗಳು ಕ್ಷತ್ರಿಯರ ಆಯುಧಗಳೇ. ಏಕೆ, ಯಾವ ತಪ್ಪು ಇಲ್ಲದೆ ಚಿಕ್ಕಪ್ಪಾಜಿಯವರನ್ನು ಪುಲಿಕೇಶಿಯು ಕೊಲ್ಲಲಿಲ್ಲವೇನು? ಕೊಂದವನು ಅವನಲ್ಲವೆಂದು ಚಿಕ್ಕಮ್ಮಾಜಿಯವರೇ ಹೇಳಿದ್ದಾರೆ. ಅದು ಸುಳ್ಳು. ಗಂಡನೆಂಥ ಕಟಕನಾದರೂ ಅವನನ್ನು ಕೊಲೆ ಮಾಡುವ ಶಕ್ತಿ ಹಿಂದೂ ಹೆಂಗಸು ಎಂದೂ ಇರುವುದಿಲ್ಲ. ಅಂದರೆ ಮೊಸರನ್ನವನ್ನು ತಿಂದ ಕಪಿ ಮೇಕೆ ಮುಖಕ್ಕೆ ಒರೆಸಿದಂತೆ. ಈ ಮಾತು ನಿಜವಾದರೆ ಅವನನ್ನು ಸುಮ್ಮನೆ ಬಿಡಿಸ್ಬಿಡ್ತು. ಹಾ, ಈ ನಿಮ್ಮ ಮೂವರು ರಾಜರು ಸೇರಿ ತಬ್ಬಲಿಯನ್ನು ಬಲಿಪೀಠಕ್ಕೆ ಒಪ್ಪಿಸುವಂತೆ ನಮ್ಮನ್ನು ಒಪ್ಪಿಸಿಬಿಟ್ಟರೆ? ನಾವು ಪ್ರತ್ಯಕ್ಷವಾಗಿ ಯುದ್ಧ ಮಾಡುವುದೇ ಇಲ್ಲವಲ್ಲ. ಕಂಚಿಯ ಮಹೇಂದ್ರ ವರ್ಮ ಕಾಲಕೆರೆದು ಯುದ್ಧಕ್ಕೆ ನಿಂತಿದ್ದಾನೆ, ಅವನ ಕೈಯಲ್ಲಿ ನಮ್ಮ ಕತ್ತಿಯನ್ನು ಕೊಟ್ಟು ಕಳಿಸಬೇಕು ಅಷ್ಟೇ. ಗೆದ್ದರೆ ಚಾಲುಕ್ಯ ಸಾಮ್ರಾಜ್ಯ ನಮಗೆ, ಸೋತರೆ ವಾತಾಪಿಯ ಸೆರೆಮನೆ ಅವರಿಗೆ. ಇದಕ್ಕೆ ಭರವಸೆ? ಅದನ್ನು ಪತ್ರಗಳೇ ಹೇಳುತ್ತವೆ. ಇದು ಪಲ್ಲವರ ಮಹೇಂದ್ರ ವರ್ಮನು. ಸ್ವಸ್ತಿ ಶ್ರೀ ವಿಷಮ ಸಿದ್ಧಿ ಮಗ್ರಧ್ವಜ ವಿಷ್ಣುವರ್ಧನ ರಾಜೇಂದ್ರ, ರಾಹಪ್ಪ ಮಂತ್ರಿಗಳು ಎಲ್ಲವನ್ನೂ ಹೇಳಿದ್ದಾರೆ. ಪುಲಿಕೇಶಿಯೊಡನೆ ನಾವು ಮಾಡುವ ಯುದ್ಧದಲ್ಲಿ ನೀವು ನೆರವಾದರೆ ವಾತಾಪಿ ನಿಮ್ಮದು. ಇತಿ ಪಲ್ಲವ ಮಹೇಂದ್ರ ವರ್ಮ. ವೆಂಗಿ ರಾಜೇಂದ್ರ, ಪಲ್ಲವ ಮಹೇಂದ್ರ ವರ್ಮನಿಗೆ ಚೋಳ ಚೇರ ಪಾಂಡ್ಯರು ಮೂವರು ಬೆಂಬಲರಾಗಿದ್ದೇವೆ. ಉತ್ತರದವರ ನೆತ್ತಿಕಟ್ಟೆ ನೀವು ನಮಗೆ ನೆರವಾದರೆ ಚಾಲುಕ್ಯ ಸಾಮ್ರಾಜ್ಯ ನಿಮ್ಮದು. ಇತಿ ಚೋಳ ರಾಜೇಂದ್ರ. ಮೃತ್ಯುದಿವ ರಾಜ, ನೀವು ಮಹಾರಾಜರಾಗಬೇಕು. ನಿಮ್ಮ ಚಿಕ್ಕಪ್ಪನವರ ಆತ್ಮಕ್ಕೆ ಶಾಂತಿ ಉಂಟಾದರೆ ಸಾಕು, ನಿಮಗಾಗಿ ನಮ್ಮ ಪ್ರಾಣ ಮೀಸಲು. ಇತಿ ಪಾಂಡ್ಯ ರಾಜೇಂದ್ರ. ಹೌದು, ರಕ್ತದಿಂದ ಹಚ್ಚದ ದೀಪ ನೀರಿನಿಂದ ಆರುವುದಿಲ್ಲ. ಯುದ್ಧ ಯುದ್ಧ. Thank you.
ಇನ್ನು ಮೇಲೆ ನಾವು ಊಟ ಮಾಡುವ ಅನ್ನ ನೀರು ಸಹ ನಮಗೆ ಶತ್ರುಗಳಾಗುತ್ತವೆಯೋ ಏನು? ನಗಬೇಡಿ ಮತ್ತು ಕಳೆಯಲಾಗಬೇಡಿ. ನಗುವುದಕ್ಕೆ ಬರದಿದ್ದರೆ ಬದುಕುವುದಕ್ಕೂ ಬರುವುದಿಲ್ಲ, ಸಾಯುವುದಕ್ಕೂ ಬರುವುದಿಲ್ಲ. ಹಾವಾಡಿಗ ಹಾವಿನೊಂದಿಗೆ ಆಟ ಮಾಡಬೇಕು. ಅದನ್ನು ಹಿಡಿದು ಹಲ್ಲು ಕೀಳುವಾಗ ಒಂದು ವಿಧಾನ ತಪ್ಪಿದರೆ ಮತ್ತೊಂದನ್ನು ಬಳಸಬಾರದೇಕೆ? ಅಂದರೆ ಈ ಕಾಷ್ಟಗಳ ಕಟ್ಟಿನ ಮೇಲೊಂದು ಬಾರಿ ಕತ್ತಿಯಿಂದ ಹೊಡೆಯಿರಿ, ಇನ್ನೊಂದು ಬಾರಿ ಈಗ ಹೊಡೆಯಿರಿ. ಈಗ ನೋಡಿ, ಹೀಗೆ ಕೊಂಕ ಕಲಚೂರ್ಯ ಕದಂಬ ಗಂಗ ಇವರೆಲ್ಲರೂ ಒಗ್ಗಟ್ಟಿನ ಬಲವನ್ನು ಒಡೆಯಬೇಕು. ಅದು ಹೇಗೆ? ಅದಕ್ಕೆ ಶ್ರೀ ಚಾಲುಕ್ಯ ಚಕ್ರವರ್ತಿಗಳಿಗೆ ದಿಗ್ವಿಜಯದ ಸಂಕೇತಾರ್ಥವಾಗಿ ನಾಳೆ ನಡೆಯುವ ವಿಜಯೋತ್ಸವಕ್ಕೆ ನೀವು ಒಂದು ಕಾಣಿಕೆಯನ್ನು ಕಳುಹಿಸಬೇಕು. ಅದರಿಂದ ವಾತಾಪಿಯ ಸಿಂಹಾಸನದ ಕೆಳಗಿರುವ ಜ್ವಾಲಾಮುಖ್ಯಂದ್ರ ಬಾಯಿ ತೆರೆಯುವೆನು. ಬರೇರಪ್ಪ, ವಿಧಿಗೆ ವಿಪತ್ತನ್ನು ಒದಗಿಸುವ ವಿಪರೀತ ಬುದ್ಧಿ ನಿಮ್ಮದು. ದೇವ್ರನ್ನ ಬಿಡಲ್ಲ ಅಂತ ಕಾಣುತ್ತೆ. ಬಿಟ್ಟಾನ್ ಕೆಟ್ಟ ಸುಭದೇವಣ್ಣಾಗಿ ನೋಡಿ, ಮನುಷ್ಯನ್ನ ಸುಲಭವಾಗಿ ನಂಬಿಡಬಹುದು, ಆದ್ರೆ ದೇವರುಗಳು ಮಾತ್ರ ನಂಬಲೇಬಾರದು. ಯಾವ ದೇವ್ರು ಯಾವಾಗ ಕೈ ಕೊಟ್ಬಿಡ್ತಾನೆ ಯಾರಿಗೆ ಗೊತ್ತು? ಇಲ್ಲಿ ಅಕಸ್ಮಾತ್ ಯಾವ್ದಾದ್ರೂ ದೇವ್ರಿಗೆ ನಮಸ್ಕಾರ ಮಾಡದೆ ನಾವು ಸ್ವರ್ಗಕ್ಕೆ ದಯ ಮಾಡಿಸಿ ಬಿಟ್ರೆ, ಅಲ್ಲಿ ಎಲ್ಲ ನೀನು ನಮಸ್ಕಾರ ಮಾಡದೆ ಅಲಕ್ಷ ಮಾಡಿಬಿಟ್ಟೆ ಅಂತ ಅಂದ್ಬಿಟ್ರೆ ಬಂತು ನೋಡಿ ಕಷ್ಟ. ಯಾಕಪ್ಪ ನಿಷ್ಠೂರ, ಎರಡ ಕೈ ಎತ್ತಿ ನಮಸ್ಕಾರ ಮಾಡ್ಬಿಟ್ಟು ನಾಗೋಯ್ತು. ಒಳ್ಳೆ ವಿಚಿತ್ರ ಪುರುಷರ್ರಿ ನೀವು. ಶುಭದೇವಣ್ಣಾಜಿ, ಒಂದು ಪ್ರಶ್ನೆ. ಒಂದಿಲ್ದಿದ್ರೆ ನೂರು ಕೇಳಿ. ನೂರು ಬೇಕಾಗಿಲ್ಲ, ಒಂದೇ. ನಾ ಬೇಡ ಅಂದೆ. ಈ ಎದುರುಮುಖದ ಆಂಜನೇಯನಿಗೆ ಬಾಲ ಎಲ್ಲಿ ಬರೀತೀರಿ? ಒಳ್ಳೆ ಪ್ರಶ್ನೆ ಆಜ್ಞಾಪ್ತಿಗಳೇ. ಎಡಗಡೆನೋ ಬಲಗಡೆನೋ ಬರೀಬೇಕಷ್ಟೇ. ನೀವು ಚಿತ್ರಕಾರರು, ನಿಮ್ಮ ತಾತನ ಕಾಲದಿಂದ ವಾಸ್ತು ಪ್ರಸಾದಿಯಾದ ಆಸನಾಸೇನ ಮಣಿಮುಗುಟ ರತ್ನ ಚೂಡ ಸೂತ್ರಧಾರಿ ಶಾಂಡಿಲ್ಯ ಗೋತ್ರದ ಶಿವರ್ಧಮಾನರ ಮೊಮ್ಮಕ್ಕಳು ಶುಭದೇವರಲ್ಲವೇ ತಾವು? ಏನು, ನಮ್ಮ ವಂಶದ ಬೇರನ್ನೇ ಹಿಡಿದಲ್ಲಾಡಿಸ್ಬಿಟ್ರಲ್ಲ. ಸಂಜೀವಿನಿ ಬೆಟ್ಟದ ಬೇರನ್ನೇ ಕೀಳಲಿಲ್ವೇನ್ರಿ ಆಂಜನೇಯ? ಅಂದ್ಹಾಗೆ ಈ ನಮ್ಮ ವ್ಯಂಗಿ ಸಾಮ್ರಾಜ್ಯದ ಬುಡಾನೇ ಅಲ್ಲಾಡಿಸ್ತಾ ಇರೋ ಆ ಬೋಳ್ತಾರೆ ಆಂಜನೇಯ. ಅದೇ ನಮ್ಮ ರಾಹಪ್ಪ ಮಹಾಮಂತ್ರಿಗಳು, ಅವ್ರಿಗೆ ಎಲ್ಲಿಡೋದು ಬಾಲ? ಅವ್ರಿಗೆ ಯಾಕೆ ಬೇಡಿ ಬಿಡಿ. ಬೇಡ ಅಂತೀರಾ? ಹೋಗ್ಲಿ ಬಿಡಿ, ಬಾಳವಿಲ್ದೆ ರಾಜ್ಯನೇ ಸುಡ್ತಾ ಇದ್ದಾರೆ. ಇನ್ನು ಬಾಲನು ಕೊಟ್ಬಿಟ್ರೆ ಲೋಕನೇ ಸುಟ್ಬಿಡ್ತಾರಲ್ವೇ. ನೀವೇನೇ ಹೇಳಿ ಶುಭದೇವರೇ, ಯುದ್ಧ ತಂತ್ರಗಳಲ್ಲಿ ಮಾತ್ರ ನಮ್ಮ ರಾಹಪ್ಪ ಮಹಾಪ್ರಚಂಡ ಮಹಾಪ್ರಚಂಡ. ಅದೊಂದರಲ್ಲೇ ಅಲ್ಲ ಆಜ್ಞಾಪ್ತಿಗಳೇ, ಚಕ್ರಬಂಧ ವ್ಯೂಹಬಂಧ ಸೇತುಬಂಧ ಇವುಗಳಲ್ಲಿ ದೊಡ್ಡ ವಿಜ್ಞಾನಿ. ಹಳೇ ಹುಲಿ, ಹಳೇ ಹುಲಿ. ಹುಲಿ ತನ್ನ ಕಾಡು ಪರದ ಕಾಡು ಅನ್ನೋದು ನೋಡದೆ ಎಲ್ಲ ಬಡಿದು ಬಾಯಿಗೆ ಹಾಕೊಂಡ್ಬಿಡುತ್ತೆ. ಶುಭದೇವರೇ, ಬರುತ್ತೆ ಆ ನಿಮ್ಮ ಹಳೆ ಹುಲಿ ವಿಷಮ ಸಿದ್ಧಿ ಮಕರ ಧ್ವಜರನ್ನು ಕರೆದುಕೊಂಡು ಇಲ್ಲಿಗೆ ಬರುತ್ತೆ. ಏನು, ಮಹಾರಾಜರು ಇಲ್ಲಿಗೆ ಬರ್ತಾರೆ? ನಿಮಗೆ ಕನ್ನಡ ಮಾತು ಅರ್ಥವಾಗುತ್ತೆ ತಾನೆ? ಅವತರಿಸಬೇಕು. ಇದರ ಮುಖದ ಆಂಜನೇಯ ನೀನೇ ಕಾಪಾಡಬೇಕು. ದಯಮಾಡಿಸಬೇಕು, ದಯಮಾಡಿಸಬೇಕು. ತಮ್ಮ ಪಾದ ಧೂಳಿಯಿಂದ ನನ್ನ ಮನೆ ಪವಿತ್ರವಾಯಿತು ಪ್ರಭು. ತಮ್ಮ ಕಲಾ ಕುಶಲತೆಯನ್ನು ಕಂಡು ನಮ್ಮ ಕಣ್ಣುಗಳು ಸಾರ್ಥಕವಾಗಬೇಕು ಶುಭದೇವರೇ. ನನ್ನ ಭಾಗ್ಯ ಇದು. ಪುಲಿಕೇಶಿ ಪ್ರಭುಗಳು ಇತ್ತೀಚೆಗೆ ಪಲ್ಲವರೊಡನೆ ಯುದ್ಧ ಮಾಡಿ ಸಂಗ್ರಾಮದಲ್ಲಿ ಸೋತವರನ್ನು ಸಂತೈಸುತ್ತಿರುವುದು ಇದ ನೋಡಿ ಪ್ರಭು. ಶತ್ರು ಪಕ್ಷದವರಲ್ಲಿ ಪೆಟ್ಟು ತಿಂದವರನ್ನು ಉಪಚರಿಸುತ್ತಿರುವುದು
ಇದು ಮಹಾಸತ್ವರಿಂದ ಜ್ಞಾನೋಪದೇಶ ಪಡೆದಿತ್ತು. ಪುಲಿಕೇಶಿ ಪ್ರಭುಗಳೆಂದರೆ ನಿಮಗೆ ಬಹಳ ಮೆಚ್ಚುಗೆ ಅಲ್ಲವೇ? ಅವರಂತಹ ಪವಿತ್ರಾತ್ಮರು ಇನ್ಯಾರಿರುವರು ಪ್ರಭು? ಓಹೋ, ಅವರನ್ನೊಮ್ಮೆ ಪ್ರತ್ಯಕ್ಷವಾಗಿ ನೋಡಿ ಬರುವುದ ರಾಜಕಾರ್ಯವಿದೆ. ಅವರ ಮೇಲಿನ ಅಭಿಮಾನದಿಂದ ನಮ್ಮ ಮಹಾಸ್ವಾಮಿಯವರ ಕಾರ್ಯದಲ್ಲಿ ಕುಂದಾಗಲಾರದಷ್ಟೇ. ಉಂಟೆ, ಎಳ್ಳು ಮನೆಯಷ್ಟಾದರೂ ಲೋಪ ಬರುವುದಿಲ್ಲವೆಂದು ಪ್ರಮಾಣ ಮಾಡಿಕೊಡುತ್ತೇನೆ. ನೋಡಿದ್ದೀರಾ ಪ್ರಭು, ವಯಸ್ಸು ಕಿರಿದು, ವ್ಯವಹಾರ ಜ್ಞಾನ ಬಹಳ ಹಿರಿದು. ಓಹೋ ಓಹೋ, ಇಂದು ಸಂಜೆಯ ವಾತಾಪಿಗೆ ತಮ್ಮ ಪ್ರಯಾಣ. ಸಿದ್ಧವಾಗಿರಿ ಶುಭದೇವರೇ. ಬಹುಮಾನವನ್ನು ತಂದಿದ್ದೇನೆ, ತೆಗೆದುಕೊಂಡು ಹೋಗುವಿರ. ಪ್ರಿಯ ಪ್ರಜಾಜನರೇ, ಇಂದಿನ ನಮ್ಮ ದಿಗ್ವಿಜಯ ಕನ್ನಡ ಕುಲಕೋಟಿಯ ದಿಗ್ವಿಜಯ. ಕೆಚ್ಚೆದೆಯ ವೀರರ ಸಾಹಸದ ಸಂಪತ್ತು ಈ ನಮ್ಮ ರಾಜ್ಯ ಸಿಂಹಾಸನಗಳು. ಮೊದಲು ದೇಶ ಸೇವೆಗೆ ದೇಹಾರ್ಪಣೆ ಮಾಡಿದ ವೀರ ಯೋಧರ ಆತ್ಮಗಳಿಗೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಅರ್ಪಿಸಿ ವಿಜಯೋತ್ಸವವನ್ನು ಪ್ರಾರಂಭಿಸೋಣ.
ಕಾಂಚೀಪುರದಿಂದ ಯುವರಾಜ ವಿಷ್ಣುವರ್ಧನ ಪ್ರತಿನಿಧಿಯಾಗಿ ಶುಭದೇವ. ಯುವರಾಜರು ಸೌಖ್ಯವೇ? ಆ ಪ್ರಾಂತ್ಯದ ಪ್ರಜೆಗಳು ಕ್ಷೇಮವೇ? ತಮ್ಮ ಕೃಪೆಯಿಂದ ಪ್ರಭು. ಈ ಭಕ್ತನ ಕಾಣಿಕೆ ಆಶ್ಚರ್ಯ. ಓಹೋ, ಪರಮಾಶ್ಚರ್ಯ. ಶುಭ ದೇವರೇ, ಕಲಾದೇವಿ ನಿಮಗೆ ಸಂಪೂರ್ಣವಾಗಿ ಒಲಿದಿದ್ದಾರೆ. ನೀವು ಯುದ್ಧದಲ್ಲಿದ್ದು ನೋಡಿದರ ಈ ದೃಶ್ಯಗಳನ್ನು? ಇಲ್ಲ ಮಂತ್ರಿಗಳೇ, ನೋಡಿದವರು ಹೇಳಿದ್ದನ್ನು ಕೇಳಿ ಊಹಿಸಿ ಬರ್ತಿದ್ದೇನೆ. ನಿಮ್ಮ ಕಲ್ಪನೆ ಅಸಾಧಾರಣವಾದದ್ದು, ಅಸಾಧಾರಣವಾದದ್ದು. ನಮ್ಮ ಯುವರಾಜರು ನಿಮಗೆ ಕಳುಹಿಸಿರುವ ಕಾಣಿಕೆ. ಏನು ಸ್ವತಂತ್ರ ರಾಜರು ಕಳಿಸಿರುವ ಉಡುಗೊರೆ? ಹೊರೆ ಕಳಿಸಿದ ಕಠಾರಿ? ಯುವರಾಜ ವಿಷ್ಣುವರ್ಧನರೇ ಇದನ್ನು ಕಳುಹಿಸಿದರೇನು? ಏಕೆ, ಅವರು ಸ್ವತಂತ್ರರಾಗಬಾರದೆ? ಆಗಬಹುದು, ಆಗಿಲ್ಲ, ನಾಳೆ ಆಗುತ್ತಾರೆ. ಓಹೋ, ನಾಳೆ ಆಗುತ್ತಾರೋ? ನಮ್ಮ ಅನುಮತಿ ಇಲ್ಲದೆ. ಮಹಾಸ್ವಾಮಿ, ಈ ಪತ್ರವನ್ನು ಪರಾಮರಿಸಬೇಕು. ಅದನ್ನೋದಿ ಬಿಡಿ ರವಿಕೀರ್ತಿಗಳೇ. ಗೋತಾಪಿಯ ಚಾಲುಕ್ಯ ಪುಲಿಕೇಶಿ ರಾಜೇಂದ್ರ ಈ ಮುರಿದ ಕಟಾರಿಯು, ರಕ್ತಸಿಕ್ತ ವಸ್ತ್ರವು ತಮ್ಮ ತಂದೆ ಕೀರ್ತಿವರ್ಮರು ಸೋತ ಗುರುತಾಗಿ ನಮ್ಮಲ್ಲಿ ಉಳಿದಿತ್ತು. ತಮ್ಮ ವಿಜಯೋತ್ಸವದ ಬಹುಮಾನವಾಗಿ ನಮ್ಮ ಮಿತ್ರರಾದ ವಿಷಮಸಿದ್ಧಿ ಮಕರ ಧ್ವಜ ವಿಷ್ಣುವರ್ಧನ ಚಾಲುಕ್ಯ ಚಕ್ರೇಶ್ವರರ ಮುಖಾಂತರ ತಮ್ಮ ನಾಳಿನ ಪರಾಜಯದ ಪ್ರತೀಕವಾಗಿರಲೆಂದು ಅರ್ಪಿಸಿದ್ದೇವೆ. ಇಂತು ಸರ್ವತಂತ್ರ ಸ್ವತಂತ್ರ ಮಹಾರಾಜಾಧಿರಾಜ ಮಹೇಂದ್ರ ವರ್ಮ. ಪ್ರಭು, ಈ ಉದ್ದಟರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಹೌದು, ಆಗಲೇಬೇಕು. ಬೇಲಿಯೇ ಇದ್ದು ಹೊಲವನ್ನು ಮೇಯುತ್ತಿರುವಾಗ ಬೇರೆ ಕುರಿಮರಿ ಮೇಯುವುದೇನ ಆಶ್ಚರ್ಯ? ಛೇ 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 ಛೇ, ಮಹೇಂದ್ರ ವರ್ಮರು ನಮ್ಮ ಸೌಹಾರ್ದತೆಯನ್ನು ಹೀಗೆ ದುರುಪಯೋಗಪಡಿಸಿಕೊಳ್ಳಬಾರದಾಗಿ. ಶುಭದೇವ, ಪಲ್ಲವ ರಾಜ್ಯದಿಂದ ನಿಮ್ಮಲ್ಲಿ ಯಾರು ಬಂದಿದ್ದರು? ಉಚಿತವಲ್ಲದ ಪ್ರಶ್ನೆಗೆ ಉತ್ತರ ಕೊಡಬೇಕೆ ಪ್ರಭು? ನಾವೀ ವರ್ತಮಾನ ಕೇಳುವುದು ತಪ್ಪೇ? ನಮ್ಮ ರಾಜ್ಯದ ಗುಟ್ಟನ್ನು ಹೇಳದಿರುವುದು ತಪ್ಪಲ್ಲ ಅಲ್ಲವೇ ಪ್ರಭು? ರವಿಕೀರ್ತಿಗಳೇ, ಅನರ್ಖ್ಯ ರತ್ನಗಳ ಬಹುಮಾನ ಕೊಟ್ಟು ರಾಜನಿಷ್ಠ ಗರಿಷ್ಠರಾದ ಶುಭದೇವರನ್ನು ನಮ್ಮ ಮುಖ್ಯ ಅತಿಥಿಗಳ ಬಿಡಾರದಲ್ಲಿ ತಂಗಿಸಿ ನಾಳೆ ಅವರಿಗೆ ಸೂಕ್ತ ಪ್ರತ್ಯುತ್ತರವನ್ನು ಕೊಟ್ಟು ಕಳುಹಿಸೋಣ. ಕತ್ತಿಯಿಂದ ಕಟ್ಟಿದ ರಾಜ್ಯದಲ್ಲಿ ರಕ್ತದ ಹೊಳೆ ಹರಿಯುತ್ತಲೇ ಇರುತ್ತದೆ ಮಂತ್ರಿಗಳು. ಅದಾದ ಕೂಡದಿಂದೇ ಸೋತವರೆಲ್ಲರಿಗೂ ಅವರವರ ರಾಜ್ಯಗಳನ್ನು ಒಪ್ಪಿಸಿ ಸ್ನೇಹ ಬೆಳೆಸಿ ಬಂದೆ. ಗೆಜ್ಜಲಿನಂತೆ ಹುತ್ತು ಕಟ್ಟಿ ಹಾವಿಗೆ ಮನೆ ಮಾಡಿಕೊಟ್ಟಂತಾಯಿತು. ಹಾಲು ಉಣಿಸಿದರೆ ಹಾವು ಅಮೃತವನ್ನು ಕೊಡುತ್ತದೆಯೇ ಪ್ರಭು? ಹಾಗಾದರೆ ಒಂದು ಹೋಳು ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮನೊಂದಿಗೆ ಯುದ್ಧ ಮಾಡಲೆ? ಸಾಮ್ರಾಜ್ಯ ರಥ ಬಹಳ ದೊಡ್ಡದು, ಅದರ ಎದುರು ತಮ್ಮ ತಾಯಿ ಹೆಂಡತಿ ಯಾರಿಗೂ ಎಡೆಯಿಲ್ಲ. ಯುದ್ಧ ಯುದ್ಧ ಯುದ್ಧ, ನರಮೇಧಕ್ಕೆ ನಾನೇ ಕಂಕಣ ಕಟ್ಟಿಕೊಂಡಂತಾಯ್ತಲ್ಲ. ಕಲ್ಲಿನಲ್ಲಿ ವಿದ್ಯೆಯನ್ನು ಹೂತಿಟ್ಟವರೊಬ್ಬರು, ಕಲ್ಲಿಂದ ವಿದ್ಯೆಯನ್ನು ಕಲಿಯುವವರೊಬ್ಬರು. ಓಹೋ, ಅಜ್ಜ, ತಮ್ಮದು ಇದೇ ಊರೇ? ಹೊಸಬನಾಗಿ ಕಾಣುತ್ತೇನೆಯೇ? ಪ್ರತಿದಿನದ ಬರುವಲ್ಲಿ ತಮ್ಮನ್ನು ಎಂದೂ ಕಂಡಿರಲಿಲ್ಲ. ಪ್ರತಿದಿನ ನೀನೂ ಸುಂದರ ಶಿಲ್ಪವನ್ನು ನೋಡಲು ಇಲ್ಲಿಗೆ ಬರುವೆಯಾ? ನೋಡು ಮಗು, ನೋಡು, ಸೃಷ್ಟಿಯ ಸೌಂದರ್ಯವನ್ನೆಲ್ಲ ಒಟ್ಟುಗೂಡಿಸಿದ ಶಿಲ್ಪಿಗೆ ಜೀವ ಮಾತ್ರ ಕೊಡಲಾಗಲಿಲ್ಲ. ಉಳಿಯುತ್ತಿರ್ಲಿಲ್ಲ ಅಜ್ಜ,
ಶಾಶ್ವತವಾದ ಸೌಂದರ್ಯವನ್ನು ಸೃಷ್ಟಿಸಿ ಶಿಲ್ಪಿ ಚಿರಾಯುವಾದ. ಅವನಿಗಿಂತ ಚತುರನೊಬ್ಬ ಇದಕ್ಕೂ ಚೆಲುವಾದ ಶಿಲೆಯನ್ನು ಕೆತ್ತಿಟ್ಟರೆ ಸಾಧ್ಯವಿಲ್ಲ. ನೀವ ಇಲ್ಲಿಗೆ ಯಾವಾಗ ಬಂದ್ರಿ? ಈ ಗುಡಿಯಲ್ಲಿ ಮಿಂಚಂದು ಬಂತಲ್ಲ ಆಗ. ಆಗಿಂದ ಏನು ಮಾಡುತ್ತಿದ್ದೀರಿ? ಮಿಂಚಿನ ಬೆಳಕು ಕಣ್ಣ ಕುಕ್ಕಿ ಕುರುಡನಂತೆ ಪೇಚಾಡುತ್ತಿದ್ದೆ. ಶಾಶ್ವತವಾದ ಬೆಳಕು ಇಲ್ಲಿರುವಾಗ ಆ ಮಿಂಚನ್ನೇಕೆ ನೋಡಬಹುದಿರಿ ನೀವು? ಇದಕ್ಕಿಂತಲೂ ಚೆಲುವಾದ ಶಿಲೆಯನ್ನು ನೀವು ಕೆತ್ತಿಡಬಲ್ಲಿರ? ಓ, ನಿನ್ನಂತಹ ಚೆಲುವೆಯನ್ನು ನೋಡಿದ್ದರೆ ಆ ಶಿಲ್ಪಿ ತಾನು ಕಡಿದಿರುವ ಈ ಶಿಲೆಯ ರೂಪ ಕುರೂಪವೆನ್ನುತ್ತಿದ್ದ. ಹ್ಮ್, ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಈ ಪ್ರತಿಮೆಗಳನ್ನು ಕೆತ್ತಿಟ್ಟ ಶಿಲ್ಪಿ ಶಿವದೇವರು ಹೇಳಲಾಗದ ಯಾವುದೋ ದೈವಿಕ ತೇಜಸ್ಸನ್ನು ಈ ವಿಗ್ರಹಗಳಲ್ಲಿ ತುಂಬಿದ್ದಾರೆ. ಏನು ಶಿವದೇವರೇ, ಶಾಂಡಲ್ಯ ಗೋತ್ರದ ಶಿವವರ್ಧಮಾನರ ಮಕ್ಕಳೇ? ಹೌದು ಹೌದು. ಅಪ್ಪಾಜಿ, ನಿಮ್ಮ ಕೃತಿಗಳನ್ನು ಹೊಳೆದ ನನ್ನ ಉತ್ತಟತನಕ್ಕೆ ಕ್ಷಮಿಸಿ. ಅಜ್ಜ ಹೇಳಿದ ಮಾತು ಅಕ್ಷರಕ್ಷರಿಜವಾಯಿತು. ಏನು, ನಾವು ಶಿವದೇವ ಶಿಲ್ಪಿ ಸಾಮ್ರಾಟರ ಮಕ್ಕಳನ್ನು ನೋಡುತ್ತಿದ್ದೇವಿಯೇ? ಹೌದು, ಆ ನಿರ್ಭಾಗ್ಯ ನಾನೇ. ಹಾಗೆನ್ನಬೇಡಿ ಹಾಗೆನ್ನಬೇಡಿ. ತಮ್ಮ ಹೆಸರು? ಶುಭದೇವರು. ಓಹೋ, ಹಾಗೇನು? ಅಲ್ಲದಿದ್ರೆ ಅಷ್ಟೊಂದು ಕೆಚ್ಚು ಯಾರಿಗೆ ಬರುತ್ತಿತ್ತು? ಇದೇನು ಕಲೆ ಚೆಲುವನ್ನು ಆಶ್ರಯಿಸುತ್ತಿದೆಯೇನು? ಆಶ್ರಯಿಸುವುದೇನು, ಪೂಜೆಯಲ್ಲೇ ಮಾಡುತ್ತಿದ್ದೇನಜ್ಜ. ದೇವಿ ಪ್ರಸನ್ನಳಾದಳೆ? ಪ್ರಸನ್ನಳಾಗಿ ಅವರ ಕಲೆಗೆ ಮೆಚ್ಚಿ ಅವರ ಕಾಲಿಗೂ ಬಿದ್ದಿದ್ದಾಳೆ. ಆದರೂ ಇವರನ್ನು ಕೂಡಿ ಬಾಳುವ ಮನಸ್ಸಿಲ್ಲ. ನಾನು ಮಾಡಿದ ಅಂತಹ ಅಪರಾಧವೇನು? ಆ ಸಂದೇಶ ತಂದು ನಮ್ಮ ಪ್ರಭುಗಳ ಮನಸ್ಸನ್ನು ನೋಯಿಸಲಿಲ್ಲವೇ ನೀವು? ಅದು ರಾಜಕಾರಣ. ನಮ್ಮ ರಾಜರು ನಮ್ಮ ತಂದೆ. ಅವರ ಉಂಡು ಬೆಳೆದ ಶರೀರ ಇದು, ಮನಸ್ಸು ನಿಮ್ಮದಾಯಿತು. ಅದು ನಿಮ್ಮದಾಗಿಯೇ ಇರುತ್ತದೆ ಅಷ್ಟೇ. ತಂದೆಯ ಗೌರವ ಮಗಳು ಕಾಪಾಡಬೇಡಿವೆ. ಈ ನಿನ್ನ ಮೈ ಮನಸ್ಸೆರಡನ್ನು ನಿನ್ನ ತಂದೆ ಪುಲಿಕೇಶಿ ಮಹಾರಾಜರು ಇವರಿಗೆ ಅರ್ಪಿಸಿಬಿಟ್ರೆ? ಬಿಟ್ಟರೆ ಬಿಟ್ಟರೆ ತಂದೆಯ ಮಗಳಾಗಿ ಕೈ ಹಿಡಿದವರ ಮಲ್ಲಿಗೆಯಾಗಿ ಅವರ ಹೆಸರು ಹೇಳಿಕೊಂಡು ಬಾಡುತ್ತೇನೆ. ಮಹಾರಾಜರು, ಹಾಗಾದ್ರೆ ನಾವೇ ದಾರಿ ಎರೆದುಕೊಡುತ್ತೇವೆ. ಕಲೆ ಚೆಲುವು ಒಂದಾಗಬೇಕೆಂಬುದು ದೈವ ಸಂಕಲ್ಪ. ಶುಭದೇವರೇ, ಕತ್ತಿಯನ್ನು ತಂದಿರಿ. ಕೋಮಲವಾದ ಹಸ್ತವನ್ನು ಕೈಯಲ್ಲಿರಿಸುತ್ತಿದ್ದೇವೆ. ಸುಖವಾಗಿ ಕಾಪಾಡುವ ಭಾರ ನಿಮ್ಮದು. ಮಗಳೇ, ನಿನ್ನ ಬಳುವಳಿಯಾಗಿ 500 ದಾಸದಾಸಿಯರು ಬರುತ್ತಾರೆ. ಆದಷ್ಟು ಬೇಗ ನಾವೂ ಬರುತ್ತೇವೆ. ಒಳ್ಳೆ ಔತಣ ಹಾಕಿಸಬೇಕು. ಸ್ಫಟಿಕ ಶಿಲೆಯಂತೆ ಚಾಲುಕ್ಯ ಸಾಮ್ರಾಜ್ಯ ಸ್ವಚ್ಛವಾಗಿದೆ ಎನ್ನುವುದಕ್ಕೆ ಸಾಕ್ಷಿ ಈ ವಾಸಂತಿಕೆ ಎಂದು ಹೇಳಿ. ಕತ್ತಿ ಕೊಲ್ಲುವುದಕ್ಕೆ ಮಾತ್ರವಲ್ಲ, ರಕ್ಷಣೆಗೂ ಅವಶ್ಯವೆಂಬುದನ್ನು ಮರೆಯಬಾರದೆಂದು ಹೇಳಿ. ಹೋಗಿ ಬನ್ನಿ. ವೇಷಧಾರಿ ಮನದನ್ನ ರಾಜ ಕಲಚೂರ್ಯ ವಿಕ್ರಮ ಬುದ್ಧರಾಜರವರಿಗೆ ವೆಂಗಿಯ ಮಹಾಮಾಂಡಲೇಕ ಶುಭದೇವರ ಸಪ್ರೇಮಾಭಿಮಾನಪೂರ್ಣ ವಿನಂತಿಗಳು.
ಅಣ್ಣಯಾದಿ, ನನ್ನ ರಾಯಭಾರ ಶ್ರೀ ಪುಲಿಕೇಶಿ ಮಹಾಪ್ರಭುಗಳಿಗೆ ದಾರುಣ ಯಾತನೆಯನ್ನುಂಟು ಮಾಡಿತು. ಅವರು ಅದಕ್ಕೆ ಪ್ರತಿಫಲವಾಗಿ ನನ್ನ ಬಾಳೆಲ್ಲ ಅನುಭವಿಸುವಂಥ ಅಮೂಲ್ಯವಾದ ವರ್ಣನಾತೀತವಾದ ಬಹುಮಾನವನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ನಿಮಗಿಂತ ಹೆಚ್ಚು ತಂಗಿ ಪದ್ಮನಾಭಿ ಅವರಿಗೆ ತೋರಬೇಕೆಂದ ಆಸೆ. ನಮ್ಮನ್ನು ಹರಿಸಲು ತಮ್ಮಿಬ್ಬರನ್ನು ವೆಂಗಿಯ ನಮ್ಮ ಗೃಹದಲ್ಲಿ ನಿರೀಕ್ಷಿಸುತ್ತೇನೆ. ದಯಮಾಡಿ ಬರಬೇಕು. ಇತಿ ಕಿರಿಯ ಸೋದರ ಶುಭದೇವ. ಬಹುಮಾನವೇನಿರಬಹುದು? ಏನಿರಬಹುದು? ವರ್ಣಿಸೋಕಾಗದೇ ಇರುವಂತಹದ್ದು ಅಂತಾರೆ. ಬಾಳೆಲ್ಲ ಅನುಭವಿಸುವಂತಹ ಅಮೂಲ್ಯವಾದ್ದು ಅಂದರೆ ಅಣ್ಣಾಜಿ ಅತ್ತಿಗೆ. ಶುಭದೇವ ಅಣ್ಣಾಜಿ ಅವರಿಗೆ ಪ್ರಭುಗಳು ದಾನ ಮಾಡಿರುವ ಹೆಣ್ಣು ನನಗೆ ಅತ್ತಿಗೆ ಅಲ್ವೇ? ಓಹೋ, ಹೌದು ಹೌದು ಹೌದು, ನೀನು ಸರಿಯಾಗಿ ಊಹಿಸಿದೆ. ಪ್ರಭುಗಳು ಅಂತ ಪುಣ್ಯಾತ್ಮರೇ. ಆಗಲಿ, ಸಿದ್ಧತೆ ವೆಂಗಿ ಪ್ರಯಾಣಕ್ಕೆ. ಇಲ್ಲಿ ಮುದ್ದು ಮಗ ನಿನ್ನದೆ ನೋಡು ಬಾರೆ ಇಲ್ಲಿ, ಕದ್ದು ನೋಡುವ ಹೆಣ್ಣೆ ಎದು ಬಾರೆ ಇಲ್ಲಿ. ನೋಟ ಇರಿಯು ತೀರೆ ಸೆರೆಯಾದೆನು, ಕುಡಿನೋಟ ಇರಿಯು ತೀರೆ ಸೆರೆಯಾದೆನು, ನವಯವನ ವ್ಯರ್ಥನ ಮಾಡೆನು. ಕದು ನೋಡುವ ಹೆಣ್ಣೆ ಎದುಬಾರೆ ಇಲ್ಲಿ, ಮುದು ಮಗ ನಿನ್ನದೆ ನೋಡುಬಾರೆ ಇಲ್ಲಿ, ಕದು ನೋಡುವ ಹೆಣ್ಣೆ ಎದುಬಾರೆ ಇಲ್ಲಿ. ನಗೆಯ ಬೆಂಕ ಗಾತಿ ಎನ್ನು ಕಣ್ಣು ಕೆಂಪೇಕೆ, ಕೊಂಕು ನಗೆಯ ಬೆಂಕ ಗಾತಿ ಎನ್ನು ಕಣ್ಣು ಕೆಂಪೇಕೆ, ಹೂವಿನಂಥ ನಿಲ್ಲ ಮೊಗದೆ ಮುಳ್ಳ ಚುಚ್ಚು ನೋವೇಕೆ, ಸೆರಗಿನಿಂದ ನಿನ್ನ ಎದೆಯ ಮುಚ್ಚಿಕೊಂಡರೇನೆ, ಅಂತರಂಗದಾಸೆ ಬಯಲು ಆಯಿತಿಲ್ನೇನೆ, ಅಂತರಂಗದಾಸ ಬಯಲು ಆಯಿತಿಲ್ನೇನು. ಕದು ನೋಡುವ ಹೆಣ್ಣೆ ಎದುಬಾರೆ ಇಲ್ಲಿ, ಮುದ್ದು ಮಗ ನಿನ್ನದೆ ನೋಡುಬಾರೆ ಇಲ್ಲಿ, ಕದು ನೋಡುವ ಹೆಣ್ಣೆ ಎದುಬಾರೆ ಇಲ್ಲಿ. ನಿನಗೆ ಯಾರು ಹೇಳಿದ್ರು? ನಿಮ್ಮೂರಲ್ಲಿ ಶಂಕ ಓದುವುದಿಲ್ವೇ? ನಮ್ಮೂರಲ್ಲಿ ಭೂತಲೆ ಆಂಜನೇಯ ಅಂತ ಒಬ್ಬ ಇದ್ದಾನೆ, ಅವನ ಹೆಸರು ರಾಹಪ್ಪ ಅಂತ.
ಅವನ ಕಂಡ್ರೆ ಊರೂರೇ ಶಂಖ ಹೊಡ್ಕೊಳತ್ತೆ. ಅವಂದೇ ಇರಬೇಕು ಈ ಕೆಲಸ. ನಮ್ಮ ಬುದ್ಧರಾಜರು ಬರಲಿ, ಈ ನಿಮ್ಮ ವೆಂಗರಾಜನನ್ನು ಏನ್ ಮಾಡಿಸುತ್ತೀನಿ ನೋಡ್ತಾ ಇರಿ. ನಿಮ್ಮ ಬುದ್ಧರಾಜರು ಏನು, ನಾನೇ ಯುದ್ಧಕ್ಕೆ ಹೋಗುತ್ತಿದ್ದೆ. ಆದರೆ ಆದರೆ ಹೆದರಿಕೆ ಆಗುತ್ತೇನು? ಹೆದರಿಕೆ ಅಲ್ಲ, ಪುಲಕೇಶಿ ಮಹಾಪ್ರಭುಗಳ ಹಾಕಿ. ಓಹೋ, ಪ್ರಭು. ಓ ಬನ್ನಿ ಬನ್ನಿ ಬುದ್ಧರಾಜರೇ, ನವಸಾರಿಕೆಯಿಂದ ಯಾವಾಗ ಬಂದ್ರಿ? ಕುಳಿತುಕೊಳ್ಳಿ. ನಿಮ್ಮ ಅವಸರದ ಭೇಟಿಯ ಉದ್ದೇಶ? ಮಹಾಸ್ವಾಮಿ, ಶುಭದೇವರನ್ನು ತಾವು ಬಂಧನದಲ್ಲಿಟ್ಟಿದ್ದೀರೆಂದು ಕೇಳಿದೆವು. ಕಾರಣವನ್ನು ತಿಳಿಯಬಹುದೇ? ಅವರ ವಿಚಾರದಲ್ಲಿ ನೀವಿಷ್ಟೊಂದು ಆಸಕ್ತಿ ವಹಿಸಲು ಕಾರಣ ನಾವು ತಿಳಿಯಬಹುದಷ್ಟೇ. ನಿರಪರಾಧಿ, ನ್ಯಾಯಶೀಲ, ನೆಚ್ಚಿನ ಗೆಳೆಯ, ಮೆಚ್ಚಿ ಮೆಚ್ಚಿ ಮದುವೆ ಮಾಡಿಕೊಂಡು ಬಂದಿದ್ದ. ನಾಳೆ ತಾನೇನಾಗುತ್ತೇನೆಂದು ತಿಳಿಯದೆ ಮದುವೆ ಮಾಡಿಕೊಳ್ಳಬಹುದೇ? ಮುಪ್ಪಿಗೆ ಹೆದರಿ ತಾಯಿ ಮಕ್ಕಳನ್ನೇ ಹರಿಯಬಾರದೆ, ಕರಗುವನೆಂದು ಉರಿಯಲೇ ಕೂಡದೆ ಕರ್ಪೂರ, ಕೊಯ್ಯುವನೆಂದು ಅರಳಲೇ ಕೂಡದೆ ಹೂವು. ಅರಳಲಿ ಅರಳಲಿ, ಸುಗಂಧವನ್ನೂ ಬೀರಲಿ, ಯಾರು ಬೇಡವೆನ್ನುತ್ತಾರೆ? ಆದರೆ ತೋಟಗಾರ ಅದನ್ನು ಕೊಯ್ದೇ ಕೊಯ್ಯುತ್ತಾರೆ. ದೇವರಾಡಿಯೋ ಭಕ್ತರ ಮುಡಿಯೋ ಎರಡರನ್ನೊಂದಕ್ಕೆ ಏರಿಸಿಯೇ ಬಿಡುತ್ತಾರೆ. ಹಾಗಾದರೆ ಶುಭದೇವರ ಗತಿ? ಅದೋ ನೋಡಿ, ನಿಮ್ಮ ನಿರಪರಾಧಿ ಸತ್ಯಶೀಲ ನೆಚ್ಚಿನ ಗೆಳೆಯರನ್ನು ಹೋಗಿ ಕೇಳಿ ನಿಮ್ಮ ಶುಭದೇವರನ್ನು, ನಮ್ಮ ಬಂಧನ ಹೇಗಿದೆ ಎಂಬುದನ್ನು. ಪ್ರಭು, ಕ್ಷಮಿಸಿ. ನಮಗೂ ಹೃದಯವಿದೆ ಬುದ್ಧರಾಜರೇ. ಹೋಗಿ ಹೋಗಿ. ಶುಭದೇವ ಅಣ್ಣಯ್ಯ, ಈ ರೂಪನಗರದ ರಾಣಿಯನ್ನು ಕಟುಕರಂತೆ ಕೊಲೆ ಮಾಡಿಬಿಡುತ್ತೀರಿ. ಎಷ್ಟೋ ಆಸೆಗಳಿಗೆ ಸ್ಪಷ್ಟವಾದ ಮಾತುಗಳೇ ಇರುವುದಿಲ್ಲ ಅಲ್ಲವೇ ಪ್ರಭು? ಎಳೆಯ ರಕ್ತದ ಈ ಇಬ್ಬರು ಎಂದಿದ್ದರೂ ನಮಗೆ ಶತ್ರುಗಳು. ನವಸಾರಿಕೆಯ ಧ್ವರೆಗಳು ನನ್ನಣ್ಣಯ್ಯ. ನಮಸ್ಕಾರ ಅಣ್ಣಯ್ಯ. ಪಾಪ, ಇನ್ನೂ ಕಣ್ಣು ಬಿಡದ ಕಂದಯ್ಯಗಳು. ಕಂದಯ್ಯನೆಂದೇ ಕೃಷ್ಣನನ್ನು ಅಲಕ್ಷಿಸಿದ ಕಂಸ. ಹಾಗೆ ನಮಗೆ ಶತ್ರುಗಳಾದರೆ ನಮ್ಮ ಕತ್ತಿಗಳು ಮಾತನಾಡುತ್ತವೆ. ಪುತ್ತವನ್ನು ಪಡೆದರೆ ಹಾವು ಸಹಾಯುವುದಿಲ್ಲ ಮಹಾಸ್ವಾಮಿ. ಅವರಿಬ್ಬರ ಸ್ನೇಹವನ್ನೇ ದ್ವೇಷವನ್ನಾಗಿಸಬೇಕು. ಅದು ಹೇಗೆ? ಅದೋ ನೋಡಿ, ಒಂದು ಕೊಂದೆ ಎರಡು ಹಕ್ಕಿಗಳು ಒಂದೊಂದನ್ನು ಬೇರೆ ಬೇರೆ ಕಡೆ ಕಳುಹಿಸಿದರೆ. ಪದೇ ಪದೇ ಸೊಗಸಾದ ಆಲೋಚನೆ. ಬೇಗ ಬೇಗ ಸಿಂಧೂರದ ಬರಲಿ ಹಣೆ ಬಟ್ಟು, ಬೇಗ ಬೇಗ ನಡುಕಟ್ಟು ಕಟ್ಟಬಾರ್ದೇನೆ? ಅಣ್ಣಾಜಿ ನೋಡಿದ್ರೆ ಆಶ್ಚರ್ಯ ಪಡುವಂತಿರ್ಬೇಕು. ಇದೇನೆ ಕಣ್ಣಿ ಕಾಡಿಗೆ ಬೇಡವೆ, ಆ ಪಚ್ಚಕರ್ಪುರದ ಕಾಡಿ ಕಲ್ಲು ನಿಲ್ಕೊಡು. ಅಲಂಕಾರ ಬೇಗ ಬೇಗ ಆಗ್ಲಿ, ಅವ್ರು ಬರೋ ಹೊತ್ತಾಯ್ತು. ಅದ್ಮಲೆ ಈಗ ನೀನ್ ಹೇಗಿದ್ದು ಹೇಳಲೆ? ನೋಡ್ದವರು ಸೊಕ್ಕಿ ಮುರ್ಚ ಹೋಗ್ತಾರೆ. ಅವರಿಗೆ ನೀನೇ ಪನ್ನೀರ್ ಎರಚಿ ಎಚ್ಚರಿಸ್ಬೇಕು, ಗೊತ್ತಾಯ್ತೆ? ಓ ಅಣ್ಣಾಜಿ, ಅವನ ಬಾಗಿಲಲ್ಲೇ ನಿಲ್ಲುವಂತೆ ಹೇಳಿ. ಆಗಿರ್ಲಿ ಚಂದ್ರೆ, ಬೇಗ ನೋಡು ನೀನು ಹೂವು ನಿನ್ ಕಲ್ಪನೆ ನೋಡಿ ಹೇಗೆ ತೆಗೆದುಕೊಂಡು ಬನ್ನಿ. ಮಾರಲು ಕೈ ಸೋತು ಹೋಯ್ತೇನೆ ಅಮ್ಮಾಜಿ. ಹೌದೇ, ತಂಗಿ ಏನಮ್ಮ ಒಳಗೆ ಕರ್ಕೊಂಡು ಹೋಗಬಾರ್ದೆ? ಓ ಬಿಡ್ತೀನಿಯೇ.
ಚೆಲುವಿಯೇ, ಈ ಮುಖವನ್ನು ಹೊತ್ತು ಅತ್ತಿಗೆ ಎದುರಿನಲ್ಲಿ ನಿನ್ನೆ ನಾಚಿಕೆ ಆಗಲಿಲ್ವೇನೆ? ಅಯ್ಯೋ ಅತ್ತಿಗೆ, ಹೇಗಪ್ಪ ಈ ಮುಖವನ್ನು ಅತ್ತಿಗೆ ತೋರಿಸೋದು? ನೀನು ತೋರಿಸಲೇ ಬೇಡ ತಂಗಿ, ಈ ಮುತ್ತು ಮುಖವನ್ನು ನಾನೇ ಕಣ್ಣು ತುಂಬಾ ನೋಡಿಕೊಂಡು ಬಿಡುತ್ತೇನೆ. ನೋಡಿದರೆ ನಾನೇನು ಮಾಡಿಬಿಡುತ್ತೇನೆ ಗೊತ್ತೇ? ಏನು? ಎಲ್ಲರೂ ಇದ್ದಾರೆ, ಇಲ್ಲದಿದ್ದರೆ ಬಾಚಿ ತಬ್ಬಿ ನೂರಾರು ಮುತ್ತುಗಳನ್ನು ಒಟ್ಟಿಗೆ ಕೊಟ್ಟು ಬಿಡ್ತಿದ್ದೆ. ಅಲ್ಲ, ನನ್ನ ತಂಗಿಗೆ ಹಾಸ್ಯ ಕುಚ್ಚೋದ್ಯಗಳೊಂದು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರಲ್ಲ ಆ ಬುದ್ಧರಾಜಣ್ಣಯ್ಯ, ಈ ಶುಭನೆ ಮಾತ್ರ ಇಲ್ಲೇನಂತೆ. ಇಲ್ಲಿ ಬನ್ನಿ ಅದಕ್ಕೆ. ಅಣ್ಣಯ್ಯ, ಈ ದೇವ್ರು ನನಗೆ ಅಂತ ಅನ್ಯಾಯ ಮಾಡಿಬಿಟ್ಟ ಗೊತ್ತೇ ಅಣ್ಣಯ್ಯ. ಏನಮ್ಮ ಅದು? ಏನ್ ತಂಗಿ? ನೀವು ಮಾತಾಡ್ಬೇಡಿ ಶುಭಣ್ಣಯ್ಯ, ನಿಮ್ ಮೇಲೆ ನನಗೆ ಹೆಚ್ಚು ಕೋಪ. ನಾನು ಗಂಡ ಹುಟ್ಟಿದ್ರೆ ಈ ಚೆಲುವೆ ನಿಮ್ಮನ್ನು ಮದುವೆಯಾಗಲು ಬಿಡ್ತಿದ್ನೆ. ಅತ್ತಿಗೆ, ಹಣೆ ಕುಂಕುಮದ ಭಾರಕ್ಕೆ ಮುಖ ತಗ್ಗಿಸ್ಬಿಟ್ಟಿದ ಅತ್ತಿಗೆ. ಪದ್ಮಲ, ಈ ಸರಳತೆ ಯಾವ ಲೋಕದ ಸುದ್ದಿ? ಸರಿ ಹೋಯ್ತು, ತಂಗಿಯರಿಬ್ಬರು ಸೇರಿ ಈ ಅಣ್ಣಂದ್ರನ್ನು ಅನಾಥರನ್ನಾಗಿ ಮಾಡ್ಬಿಟ್ರಲ್ಲ. ಏನಮ್ಮ ಪದ್ಮಲ, ಈ ನವವಧು ವರರಿಗೆ ಆಗಬೇಕಾದ ಶಿಕ್ಷೆ? ಓ, ವಿನಂತಿಲೆ ಚಂಚಲಿಗೆ ಆಗ್ಲೇ ಹೇಳಿಬಿಟ್ನಲ್ಲ. ನೋಡಿದ್ರ ಮೊದಲು ಊಟ. ನಾಳೆ ಹೊತ್ತಿಗೆ ಮುತ್ತಂಥ ಮಾತೊಂದ ಮೈ ತುಂಬ ಹೊತ್ತು ಬಾರಮ್ಮ ಅತ್ತಿಗೆ. ನಾಳೆ ಹೊತ್ತಿಗೆ ಮುತ್ತಂಥ ಮಾತೊಂದ ಮೈ ತುಂಬ ಹೊತ್ತು ಬಾರಮ್ಮ. ಈತ ಮಾಮಲ್ಲ ಯಾರು ಎದುರಿಲ್ಲ, ನಿನಗಂತೂ ಬೇರೆ ದಾರಿ ಇನ್ನಿಲ್ಲ ಅತ್ತಿಗೆ. ನಾಳೆ ಹೊತ್ತಿಗೆ ಮಾತೊಂದ ಮೈ ತುಂಬ ಹೊತ್ತು ಬಾರಮ್ಮ. ಈತ ಮಾಮಲ್ಲ ಯಾರು ಎದುರಿಲ್ಲ, ನಿನಗಂತೂ ಬೇರೆ ದಾರಿ ಇನ್ನಿಲ್ಲ. ನಾಳೆ ಹೊತ್ತಿಗೆ ಮುತ್ತಂಥ ಮಾತೊಂದ ಮೈ ತುಂಬ ಹೊತ್ತು ಬಾರಮ್ಮ. ಯಾರು ಎದುರಿಲ್ಲ, ನಿನಗಂತೂ ಬೇರೆದ
ಸಮಾಧಾನಪಡಿಸುವ ಹೊಣೆ ನಿಮ್ಮದು. ಕಾರ್ಯ ನಾವು ಮಾಡಲಾರವೇ ಶುಭದೇವರೇ? ನನಗಾಗಿ ಸಿದ್ಧವಾಗಿಟ್ಟಿದ್ದ ಆರ್ತಿ ತಟ್ಟೆಯಲ್ಲಿ ಅಳಬೇಡ, ನಿನ್ನ ಅಣ್ಣನನ್ನು ಬೇಗ ಕಳಿಸಿಕೊಡಬೇಕು. ನನ್ನ ದೇವರ ಹೆಚ್ಚು ಮಾತನಾಡಕೂಡದು. ಇವತ್ತು ಹಾಗೆಲ್ಲ ಬಿಟ್ಟು ಕೊಡುವುದೇ ಇಲ್ಲ. ಮೊದಲು ನನ್ನ ಮಾಂಗಲಿಕೆ ಹಚ್ಚಿದ ಕುಂಕುಮದಿಂದ ಇವರಿಗೆ ತಿಲಕವಿಡುತ್ತೇನೆ. ಇದೇನತ್ತಿಗೆ ನೀವು ಮಾಡುತ್ತಿರುವುದು? ಇವತ್ತು ನಿಮ್ಮ ಮೊದಲನೇ. ನನ್ನ ದೇವರು ತಿರುಗಿ ಬಂದ ಮೇಲೆ ಪ್ರತಿದಿನವೂ ನನಗೆ ಮೊದಲು ತಿಲಕವೇ. ನೀವೇನು ಹೇಳುತ್ತೀರಿ ದೊರೆ? ಈ ವಿಜಯ ಯಾರದು ಹೇಳಿ? ನಮ್ಮದು. ಹೋಗಿ ಬನ್ನಿ, ಹೋಗಿ ಬನ್ನಿ. ಒಂದಲ್ಲ ಒಂದು ದಿನ ಎಲ್ಲಾದರೂ ಸಂಧಿಸೋಣ. ಒಂದು ಬಾರಿ ಓದಿ ಪ್ರಭುವಾಜ್ಞೆ. ವೃಷಭರಾಜರೇ, ಹಂದಿಯ ಕೋರೆ ದಾಡೆಗಳನ್ನು ಕಳಿಸಿಬಿಟ್ಟಿದ್ದೇವೆ. ಬಿಲ್ಲಿನಲ್ಲಿ ಹೊಡೆದು ಮೀನಿಗೆ ಎರೆಯಾಗಿಸಿರಿ. ಈ ಪತ್ರ ತರುವವನ ತಲೆ ನಮಗೆ ಕಳುಹಿಸಬೇಕು. ಇಂತೂ ನಿಮ್ಮ ವ್ಯಾಘ್ರ. ಇದರ ಅರ್ಥ ನಿಮಗೆ ಗೊತ್ತಾಯಿತೆ? ನನ್ನ ತಲೆ ಕಡಿಸಬೇಕೆಂದಿದೆ. ಅಷ್ಟು ಮಾತ್ರವಲ್ಲ, ನನ್ನ ಕೋರೆ ದಾಡಿಗಳನ್ನು ಕಿತ್ತಿಟ್ಟಿದ್ದಾರಂತೆ. ಋಷಭವೆಂದರೆ ಪಲ್ಲವರು, ಮತ್ಸ್ಯವೆಂದರೆ ಪಾಂಡ್ಯರು.
ಬಿಲ್ಲೆಂದರೆ ಚೇರರು. ಈಗ ಅರ್ಥವಾಯಿತೆ? ಹಾಗಾದ್ರೆ ನಾನು ಈಗಲೇ ಹಿಂತಿರುಗಿ ಹೋಗಿ. ಬೇಡ ಬೇಡ, ಕೊಳ್ಳುತ್ತೇವೆ. ನಮ್ಮ ರವಿಕೀರ್ತಿಗಳು ಈಗಾಗಲೇ ಸೈನ್ಯ ಸಮೇತರ ಈ ಕಂಚಿಯನ್ನು ಮುಚ್ಚಿಬಿಟ್ಟಿದ್ದಾರೆ. ನಮ್ಮ ಗುಪ್ತಚಾರ ನಾಗನಂದಿಯ ಮೂಲಕ ನೀವಲ್ಲಿಗೆ ಹೋಗಿ. ಶುಭದೇವರೇ, ಏನು ಯೋಚಿಸಬೇಡಿ, ಮಗಳನ್ನು ಮನೆ ತುಂಬಿಸಿ ಕಳುಹಿಸಿಕೊಡುತ್ತೇವೆ. ಪ್ರಭು, ಶುಭದೇವರ ಮನೆಯಿಂದ ವಾಸಂಜಿಯನ್ನು ರಾಜಭಟರು ಒಟ್ಟು ರಾಜರ ಅಂತಃಪುರಕ್ಕೆ ತಂದಿದ್ದಾರೆ. ಹಾಗಾದ ನಾನು ಅರಮನೆ ಕಡೆಗೆ ಹೋಗುತ್ತೇನೆ, ನೀನು ನಮ್ಮವರೊಂದಿಗೆ ಅಲ್ಲಿಗೆ ಬಾ. ನನ್ನ ಮನೆಯಲ್ಲಿ ನನ್ನ ಮುದ್ದು ತಂಗಿ ಪದ್ಮಲೆಯ ತೋಳದ ಕೇಳಿ ಮಲಗಿದ್ದೇನಲ್ಲ. ನಿನಗಿಂತ ಮುದ್ದಾದವರು ಇದ್ದಾರೆ ಈ ಲೋಕದಲ್ಲಿ. ಪ್ರಭು, ನಿಮ್ಮ ಕಣ್ಣಿನ ಸುತ್ತ ಏನೋ ಕಪ್ಪು ಕಟ್ಟಿದೆ, ಬೇಗ ಹೋಗಿ ತೊಳೆದುಕೊಂಡು ಬನ್ನಿ. ದೇವರೇ ಕಪ್ಪಿಟ್ಟು ಕಳಿಸಿದ್ದಾರೆ, ತೊಳೆದರೆ ಹೋಗುವುದಿಲ್ಲ. ಏನು ಮಾಡಲಿ, ಈ ಯಾಚಕನಿಗೆ ಜಗತ್ತಿನ ಸುಂದರವಾದ ಒಂದು ವಸ್ತುವು ದೊರಕುವುದಿಲ್ಲವೇ? ಇದ್ದ ಭಿಕ್ಷೆ ಬೇರೆಯವರಿಗೆ ಇಟ್ಟಾಗಿದೆ ಪ್ರಭು. ಇಟ್ಟಿಲ್ಲ, ಇಡುವ ಮಾತು ಕೊಟ್ಟಿದೆ ಅಷ್ಟೇ. ಹಸಿದ ಹೊಟ್ಟೆಯೊಂದಿಗೆ ನನ್ನನ್ನು ಹಿಂತಿರುಗಿಸಬೇಡ. ನಿಮ್ಮ ಪತ್ನಿ ಅಯ್ಯನ ಮಹಾದೇವಿ ಪಂಚಭಕ್ಷ ಪರಮಾನ್ನಗಳೊಂದಿಗೆ ಕಾದಿದ್ದಾರೆ, ಹೋಗಿ ಪ್ರಭು. ನಿನ್ನನ್ನು ಬಿಟ್ಟು ದುಡುಕಿನ ಕ್ಷಣಗಳು ತಿದ್ದಿಕೊಳ್ಳಲಾರದ ತಪ್ಪು ಮಾಡಿಸುತ್ತವೆ ಪ್ರಭು. ಸಮುದ್ರ ಕಡದಾಗಲು ವಿಷ ಮೊದಲು, ಆಮೇಲೆ ಅಮೃತ. ನೀರಿನ ದಾಹವಾಗಿದ್ದರೆ ಅಡಗಿಸಿಕೊಳ್ಳುತ್ತಿದ್ದೆ, ಕಣ್ಣಿನ ದಾಹ ಮನಸ್ಸಿನ ದಾಹ ಅಡಗಿಸಿಕೊಳ್ಳಲಾಗುತ್ತಲೇ ಇಲ್ಲ. ಏನು ಮಾಡಲಿ ವಾಸಂತಿಗೆ? ಹಾಗಾದರೆ ನಾನು ನಿಮ್ಮ ವಶಳಾಗಲೇಬೇಕೇ ಪ್ರಭು? ಮೈಯಿ ಮನಸ್ಸಿನೊಂದಿಗೆ ಮನಸ್ಸನ್ನು ಬೇರೆಯವರಿಗೆ ಕೊಟ್ಟಾಯ್ತು ಪ್ರಭು. ಮೈ ತಾನೆ ಇದು ಇದು ಕೊಡ್ತೇನೆ. ಮಹಾರಾಜ, ಮಹಾರಾಜ, ಮಾಡಬಾರದು ಮಹಾಪರಾಧ. ನೀನು ಮಾಡಿಬಿಟ್ಟೆ. ಚಾಡದ ಮುಚ್ಚಲ್ಲಿ ನೀನು ಬಂದಿದ್ರೆ ಅವಳು ಉಳಿಯುತ್ತಿದ್ದಳು. ಅನ್ಯಾಯವಾಗಿ ಅವಳನ್ನು ಕೊಂದು ಬಿಟ್ಟರೆ ಈ ಅಪರಾಧಕ್ಕೆ ಶಿಕ್ಷೆಯನ್ನು ಗೊತ್ತೆ? ಮೊದಲು ನಿನ್ನ ಬಂದ್ರ, ಆಮೇಲೆ ನಿನ್ನ ಸೆರೆಚ್ಛೇದ. ನಿನ್ನ ಕೈಗೆ ಕಟ್ಟು ಕೊಡುವುದಿಲ್ಲ. ಮಹಾರಾಜರು ಹೇಗೆ ನಡೆಯಬೇಕೆಂಬ ಪಾಠ ನಿನಗೆ ಹೇಳಿಕೊಡಬೇಕಾಗಿದೆ. ಪಾಠ? ಶುಭದೇವರ ಹೆಂಡತಿಯನ್ನು ಕೊಂದು ಓಡಿ ಹೋಗ್ತಿದ್ದಾನೆ. ಹಿರಿಯ ಅವನನ್ನು ಬುದ್ಧರಾಜರಿದ್ದಾರೆ, ಅವರಿಗೆ ವಿಷಯವನ್ನು ತಿಳಿಸಿ ಬನ್ನಿ. ಆ ಅಪರಾಧಿ ಎಲ್ಲಿದ್ರೂ ಸರಿ ಹುಡುಕಿ ಇರುತ್ತಾನೆ. ಹ,
ಬಿರುಗಾಳಿಯಲ್ಲಿ ತೂರುವ ತೆರೆಗೆಲೆ ಒಂದಲ್ಲ, ನಿನಗೆ ನೂರಾರು ದಾರಿ. ಪ್ರಜೆಗಳು ರಾಜನನ್ನು ತಪ್ಪಾಗಿ ತಿಳಿಯದಿದ್ದರೆ ಅಷ್ಟೇ ಸಾಕು. ವಾಸಂತಿಗೆ ನಮ್ಮ ಬಾಳಿನಲ್ಲಿ ಬಂದಳು, ಪ್ರಳಯದ ಬಿರುಗಾಳಿಯನ್ನೇ ಎಬ್ಬಿಸಿ ಹೊರಟು ಹೋಗಿದ್ದಾಳೆ. ನಾಳೆ ನಾನೇ ಈ ಅಪವಾದಕ್ಕೆ ಆಳಾದರೂ ಆಶ್ಚರ್ಯವಿಲ್ಲ. ರಾಘಪ್ಪನ ನ್ಯಾಯದ ಗಂಟೆಗೆ ಸಾವಿರ ನಾಲಿಗೆ, ಮಾ ಸಾವಿರ ನಾಲಿಗೆ. ಪ್ರಭು, ಪುಲಿಕೇಶ ಚಕ್ರವರ್ತಿಗೆ ಈ ಛದ್ಮವೇಷವೇ. ವ್ಯಂಗ್ಯ ವಾತಾವರಣ ಸಾಕಷ್ಟು ಕಲುಷಿತವಾಗಿದೆ. ಅದರ ನಿವಾರಣೆಗೆ ಆಗಾಗ ನಾವು ಈ ವೇಷದಲ್ಲಿ ಇಲ್ಲಿಗೆ ಬರುತ್ತಿದ್ದೇವೆ. ವಿಧಿಯ ವಿಪರೀತದ ಆಟದಲ್ಲಿ ವಾಸಂತಿಕೆ ನಮ್ಮೆಲ್ಲರ ಕೈತಪ್ಪಿ ಹೋದಳು. ಬುದ್ಧರಾಜರೇ, ನಿರಪರಾಧಿಗಳ ರಕ್ತ ನನ್ನ ಈ ಚಾಲುಕ್ಯ ಸಾಮ್ರಾಜ್ಯ ದೇವತೆಗೆ ಇನ್ನೆಷ್ಟು ಬೇಕಾಗಿದೆಯೋ ಕಾಣೆ. ರಾಹಪ್ಪನ ಚಕ್ರವ್ಯೂಹ ನಮ್ಮೆಲ್ಲರನ್ನೂ ಸುತ್ತುಗಟ್ಟಿದೆ. ಆದಷ್ಟು ಬೇಗ ಅದನ್ನು ಭೇದಿಸಬಿಡಬೇಕು. ಇಲ್ಲದಿದ್ದರೆ ಅಬಲಿಯರ ಮಾನ ಸಂರಕ್ಷಣೆ ಆಗುವುದೇ ಇಲ್ಲ, ಆಗುವುದೇ ಇಲ್ಲ. ತಮ್ಮ ಮಾತು ಸತ್ಯ ಪ್ರಭು. ಅಂದು ತಾವು ಇಲ್ಲದಿದ್ದರೆ ನನ್ನ ತಂಗಿಯ ಗತಿ. ನಿಮ್ಮ ತಂಗಿ ನಿಮ್ಮಷ್ಟೇ ಪರಾಕ್ರಮಶಾಲಿ ಬುದ್ಧರಾಜರೇ. ಅಂದು ದೇವಾಲಯದ ಮುಂದೆ ಕತ್ತಿ ಹಿರಿದು ನಿಂತ ಆ ರೌದ್ರ ರೂಪ, ಅಬ್ಬಬ್ಬ, ಇಂದು ಇತ್ತಿಟ್ಟ ಮುತ್ತಿನ ಮಾಲೆ ಅಂತ ಆಡ್ತಿದ್ದ ನಿನ್ನ ಮಾತಲ್ಲ ಈಗೆಲ್ಲಮ್ಮ. ನನ್ನ ನಂಬಿಕೆ ನನ್ನನ್ನು ಮೋಸ ಮಾಡಲಿಲ್ಲ ತಾನೆ. ಅಂದು ಊರು ಗುರುತು ಹೆಸರು ಒಂದು ಕೇಳಿದ್ರೆ ಆಗ ಹೇಳುತ್ತಲೂ ಇರಲಿಲ್ಲ.
ಬುದ್ಧರಾಜರ ತಂಗಿ ಚಾಲುಕ್ಯ ಸಾಮ್ರಾಜ್ಯರ ಮಹಾರಾಣಿಯಾಗುವಾಗ ಹೇಳಬೇಕೆಂದಿದ್ದೆ. ಪ್ರಭು, ಗಂಗೆಯರ್ಸ ದುರ್ವಿನೀತರ ಮಗಳು. ಹೌದು, ಚಾಲುಕ್ಯ ಸಿಂಹಾಸನಕ್ಕೆ ಅವಳಾದರೆ ಪುಲಿಕೇಶಿಯ ಹೃದಯ ಸಿಂಹಾಸನಕ್ಕೆ ಯಾರೂ ಕೂಡದೆ. ಅಥವಾ ಈ ಪಾದಗಳ ಸೇವೆ ನನ್ನ ಜನ್ಮ ಕಳೆದರೆ ಸಾಕು. ತಂಗಿ, ಅಂದು ನನಗೆ ಪ್ರಾಣದಾನ ಮಾಡಿದರು, ಇಂದು ನನಗೆ ತಮ್ಮನ್ನೇ ಅರ್ಪಿಸಿಕೊಂಡು ಬಿಟ್ಟಿರುವ ನಾನು ಮಹಾಸುಕೃತ ಶಾಲೆ. ಶಿಲ್ಪ ಸಾಮ್ರಾಟರೊಬ್ಬನ ತಲೆ ಕಡಿದು ಕಳುಹಿರೆಂದು ಹೇಳಿ ಕಳಿಯಲವೇ ಆ ಹೃದಯಹೀನ ವ್ಯಂಗ್ಯ ಮಂತ್ರಿ ರಾಮಪ್ಪನವರು? ನಾವು ಹಾಗೆ ಮಾಡುವುದಿಲ್ಲ. ಶುಭದೇವರನ್ನು ನಮ್ಮ ರಾಜ್ಯ ಶಿಲ್ಪ ಚಕ್ರವರ್ತಿನಾಗಿ ಮಾಡಿಕೊಳ್ಳುತ್ತೇವೆ. ಹೊಡ ಹುಟ್ಟಿದ ಸಹೋದರಷ್ಟೇ ಪ್ರೀತಿಯಿಂದ ಕಾಣುತ್ತೇವೆ. ಆದರೆ ಅವರ ಹೊರಗಿನ ಯಾವ ಸಂಪರ್ಕಕ್ಕೂ ಎಡಗೊಡದೆ ರಾಜ್ಯ ರಕ್ಷಕರ ಕಣ್ಣವರ ಮೇಲೆ ಇದ್ದೇ ಇರುತ್ತದೆ. ವಾಸಂತಿಕೆ ಸಾವಿಗೆ ರಾಹಪ್ಪನವರು ಕಾರಣ ಪ್ರಭು. ನೀವೇ ಕಾರಣರೆಂದು ಹೇಳಬಾರದೇಕೆ? ಅದಕ್ಕೆ ಸಾಕ್ಷಿ ರಾಹಪ್ಪನವರೇ ಕೊಲ್ಲಿಸಿದರೆ ಎನ್ನುವುದಕ್ಕೆ ಸಾಕ್ಷಿ ಪುಲಿಕೇಶ ಪ್ರಭುಗಳಲ್ಲಿ ಅವರಿಗಿರುವ ದ್ವೇಷ. ಪ್ರಭು, ನೀವು ಸಂದೇಹ ಪಟ್ಟಿರುವ ಕಪ್ಪು ಮುಖವಾದ ಮನುಷ್ಯ ಧರ್ಮಾತ್ಮ, ಆತನಿಂದಲೇ ನಮ್ಮ ರಾಜ್ಯದ ರಕ್ಷಣೆ. ಆತನಲ್ಲಿ ನನ್ನ ಹೃದಯದಲ್ಲಿ ನನ್ನ ತಂಗಿಯ ಪ್ರಾಣಗಳಲ್ಲಿ. ಏಕೆ ಹಿಡಿಯಲು ಪ್ರಯತ್ನಿಸುವಿರಾ? ನಿಮ್ಮ ಜೀವಿತದಲ್ಲೇ ಸಾಧ್ಯವಿಲ್ಲ ಪ್ರಭು. ಸರಿ ಸರಿ, ಬುದ್ಧರಾಜರು ಸೆರೆಮನಿಯನ್ನು ನೋಡಬೇಕಂತೆ ಕರೆದುಕೊಂಡು. ಪ್ರಭು ಪ್ರಭು ಪ್ರಭು, ಇದು ದ್ರೋಹ, ವಂದನೆ. ಆ ಮುಖವಾಡದ ಮನುಷ್ಯನಲ್ಲಿದ್ದರೆ ಕರೆದುಕೊಂಡು ಬಾ, ಹೋಗು. ಅವನಿಲ್ಲದಿದ್ದರೆ ಅಲ್ಲಿರುವ ಬುದ್ಧರಾಜರ ತಂಗಿಲಿಗೆ ಬರಲಿ, ನನಗೆ ತಾನೇ ಬರುತ್ತಾನೆ. ನಮ್ಮ ಅಣ್ಣಂದಿರಲ್ಲಿ ಆತುರ ಪಟ್ಟು ತಾವು ಯಾವ ನಿರ್ಧಾರಕ್ಕೂ ಬಂದು ಬಿಡುವುದಿಲ್ಲ ತಾನೆ. ಅನ್ಯಾಯಗಳಿಗೆ ಆತುರ ಹೆಚ್ಚು, ನನಗೇ ಕಾತುರ. ನಿಜ ನಿಜ, ನೀವಿಲ್ಲಿಗೆ ಬರುವುದಕ್ಕೆ ಮೊದಲು ಜಗತ್ತಿನ ಸೌಂದರ್ಯ ಸೃಷ್ಟಿಯೊಂದನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲವೆಂದು ಆತುರದ ಪ್ರತಿಜ್ಞೆ ಮಾಡಿದ್ದೆವು. ನೀವಿಲ್ಲಿಗೆ ಬಂದ ಮೇಲೆ ಅದೇನು ವಿಷ ಪರೀಕ್ಷೆಯ ಕಾಲವೋ, ನಮ್ಮ ಕಣ್ಣು ಮನಸ್ಸುಗಳೊಂದು ನಮ್ಮ ಸ್ವಾಧೀನದಲ್ಲೇ ಇಲ್ಲ. ಮನಸ್ಸನ್ನೇ ಕಟ್ಟಿ ಆಳಲಾರದ ನೀವು ಇನ್ನು ರಾಜ್ಯವನ್ನು ಹೇಗೆ ಕಟ್ಟಿ ಆಳುತ್ತೀರಿ? ನಾನು ರಾಜನಾಗದಿದ್ದರೂ ಪದ್ಮನೆಯ ಪ್ರೀತಿಯ ಸಾಗು ನಿಲ್ಲಿಸಿ. ಕಾಮ ಅಪಾಯಕರವಾದ ಆಯುಧ, ಅದು ಶತ್ರುವನ್ನು ಕೊಲ್ಲುವ ಮೊದಲು ತನ್ನನ್ನೇ ಕೊಂದು ಬಿಡುತ್ತದೆ. ವಾಸಂತಿಕೆಯೂ ಹೀಗೆಯೇ ಹೇಳುತ್ತಾ ಹೇಳುತ್ತಾ ತಾನೇ ಸತ್ತ. ಹಾಗಾದರೆ ವಾಸಂತಿಯ ಮರಣಕ್ಕೆ ಕಾರಣ ನೀವೇ? ನಿಮ್ಮನ್ನು ಪರಿವರ್ತನೆ ಮಾಡುವ ಶಕ್ತಿ ಪತಿವ್ರತೆಗೆ ಇಲ್ಲವಾದರೆ ಬೆಂಕಿಗೆ ಸುಡುವ ಶಕ್ತಿ, ನೀರಿಗೆ ಆರಿಸುವ ಶಕ್ತಿಯೂ ಇರುವುದಿಲ್ಲ. ನೀರಿಗೆ ಆರಿಸುವ ಶಕ್ತಿ ಇರಬಹುದು, ಆದರೆ ತುಪ್ಪ ಹಾಕಿ ಬೆಂಕಿಯ ಉರಿಯನ್ನು ನೀನೇ ಹೆಚ್ಚಿಸಿಬಿಟ್ಟೆ. ನಾನೇ ಉರಿದು ಹೋಗುವಾಗ ಏನೆಲ್ಲ? ಮಹಾರಾಜ, ನನ್ನಂತೆ ಇವಳನ್ನು ಬಲಿ ತೆಗೆದುಕೊಳ್ಳುವೆಯ? ಇಲ್ಲ ಇಲ್ಲ, ತೆಗೆದುಕೋ. ಪತಿವ್ರತಿಯರ ಕಣ್ಣೀರು ಬೆಂಕಿಯ ಹೊಳೆ, ಅದು ನಿನ್ನನ್ನು ನಿನ್ನ ರಾಜ್ಯವನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಸತ್ಯದ ಒಂದು ಗಿಡ ನೆಡಬೇಕಾದರೆ ಶತಮಾನಗಳ ವಿಷದ ಬೇರೆ ಕಿತ್ತೆಸೆಯಬೇಕು. ಅಯ್ಯೋ.
ಬಂಧನದಲ್ಲಿಡಿ. ಮಹಾಪ್ರಭು, ಓ ರಾಹಪ್ಪನವರೇ, ಈಗ ಇಲ್ಲೊಂದು ಹೆಚ್ಚಿನಿಯಾಟ ನಡೆಯಿತು. ನಿಮಗೆ ಗೊತ್ತೇ ಮಂತ್ರಿಗಳೇ, ಆ ಕಪ್ಪು ಮುಖವಾಡದವನು ಬಂದು ನಿಮ್ಮ ಮನಸ್ಸನ್ನು ಕಲಕಿ ಆ ಬುದ್ಧರಾಜರ ತಂಗಿಯೊಡನೆ ಪಲಾಯನ ಮಾಡಿದನಲ್ಲವೇ ಪ್ರಭು. ಓ, ಈ ವಿಚಾರ ನಿಮಗೆ ಗೊತ್ತೇ? ಒಂದು ವೇಳೆ ನೀವೇ ಏನಾದರೂ ಆ ಕಪ್ಪು ಅನುಮಾನವೇ ಮಹಾಸ್ವಾಮಿ. ಮಂಗಳೇಶರ ಉಪ್ಪಿನ ಋಣ ತಿಂದು ನಿಮ್ಮ ರಕ್ಷಣೆಗೆ ಮೀಸಲಾದ ಈ ಜೀವ ಅಷ್ಟು ಎಚ್ಚರದಿಂದಿರಬೇಡವೆ. ಎಚ್ಚರದಿಂದಿದ್ದು ನೀವೇನು ಮಾಡಿದ್ದೀರಿ? ಕಪ್ಪು ಮುಸುಕಿನ ಆ ನಿಮ್ಮ ಶತ್ರುವನ್ನು ಪಂಜರ ಬಿಟ್ಟೋಡಿದ ಆ ಅರಿಗಿಳಿ ಪದ್ಮಲಿಯನ್ನು ಬಂಧಿಸಿದ್ದೆ. ಫಲೇ ರಾಹಪ್ಪ ಫಲೇ, ನಿಮ್ಮ ಚಾಣಾಕ್ಷತೆಯಿಂದ ಶತ್ರುವೇನೋ ಸಿಕ್ಕಿಬಿದ್ದಂತಾಯಿತು. ಎಲ್ಲಿ, ಅವನನ್ನು ಇಲ್ಲಿಗೆ ಕರೆತನಿ. ಅವನ ಕತ್ತಿಯ ಕೈ ಚಳಕ ನೋಡಿದರೆ ಬಹಳ ನಿಪುಣನಂತೆಯೇ ತೋರುತ್ತಾನೆ. ಒಮ್ಮೆ ನಮ್ಮ ಕತ್ತಿಯ ಕೈ ಚಳಕವನ್ನು ತೋರಿಸಿಯೇ ಬೀಳೋಣ. ಪ್ರಭು, ಅವನನ್ನು ಹೆಡೆಮುರಿಗಟ್ಟಿ ಸಭೆಯಲ್ಲಿ ನಿಮ್ಮ ಕಾಲ ಬಳಿ ಕೆಡುವುತ್ತೇನೆ. ಇಲ್ಲ ಸಲ್ಲದ ಎಲ್ಲಾ ಅಪವಾದಗಳನ್ನು ಅವನ ಮೇಲೆ ಹೊರಿಸಿಬಿಡಿ. ನಿಮ್ಮ ಮೂದಲಿಕೆ ಮಾತುಗಳಿಗೆ ನಾಚಿ ಅವನೇ ಪ್ರಾಣಿ ಕಳೆದುಕೊಳ್ಬೇಕು. ಏಕೆಂದರೆ ವಾಸಂತಿಕೆ ಶುಭದೇವರ ಮತ್ತು ನಮ್ಮ ಹಂಚಿಕೆಯೆಲ್ಲ ಅವನಿಗೆ ಗೊತ್ತಿದೆಯಾದ ಕಾರಣ ಸಭೆಯಲ್ಲಿ ಸರ್ವ ಜನರೆದುರಿಗೆ ಆ ತಪ್ಪನ್ನು ಅವನ ಮೇಲೆ ತಾವೇ ಹೇಳಿಬಿಡಬೇಕು. ವಾಸಂತಿಕೆ ಶವವೂ ನಮಗೆ ದೊರಕಲಿಲ್ಲ. ಒಂದು ವೇಳೆ ಅವಳು ಬದುಕಿದ್ದರೆ ಮಧ್ಯದಲ್ಲಿದ್ದವರೇನಾದರೂ ಪ್ರಶ್ನೆ ಕೇಳಿಬಿಟ್ಟರೆ? ತಮ್ಮ ಊಹೆಯಂತೆ ಒಂದೂ ಆಗಲಾರ. ಏಕೆಂದರೆ ಒಂದು ಸುಳ್ಳನ್ನು ಸಮರ್ಥಿಸುವಾಗ 100,000 ಹೀಗೆ ಲೆಕ್ಕವಿಲ್ಲದಷ್ಟು ಸುಳ್ಳುಗಳನ್ನು ಹೇಳಲೇಬೇಕು. ಸುಳ್ಳನ್ನು ಸರಳವಾಗಿ ಹೇಳುವುದಕ್ಕೆ ನಮಗೆ ಬರುವುದಿಲ್ಲ, ಅಭ್ಯಾಸ ಮಾಡಿಕೊಳ್ಳಬೇಕು. ಈಗ ಅವನ ಸ್ಥಾನದಲ್ಲಿ ನೀವು ನಿಲ್ಲಿ. ನಿಮ್ಮ ಸ್ಥಾನದಲ್ಲಿ ನಾನು ನಿಂತು ಹೇಗೆ ಮಾತಾಡುತ್ತೇನೆ ನೋಡಿ. ನಾಳೆ ಸಭೆಯಲ್ಲಿ ಹೀಗೇ ಮಾಡಬೇಕು. ಸರಿಯಾದ ಆಲೋಚನೆ, ಅಭ್ಯಾಸವನ್ನು ಪ್ರಾರಂಭಿಸಿಬಿಡಿ. ಮಹಾಸ್ವಾಮಿ ಇಲ್ಲಿ ನಿಲ್ಲಿ. ಏ ಅವಸರದವರೇ, ಪ್ರಭುಗಳಿಗೆ ನಮ್ಮ ಮಾತ್ರಕ್ಕೆ ಒಂದೆರಡು ಸರಪಳಿಗಳನ್ನು ಹಿಡಿದು ಕಂಬಕ್ಕೆ ಕಟ್ಟಿ. ಏನು ಮಂತ್ರಿಗಳೇ ನಿಮ್ಮ ನಾಟಕ? ಸಮಯಕ್ಕೆ ತಕ್ಕ ಹಾಗೆ ಸಹಜತೆಯು ಬೇಕಲ್ಲವೇ ಪ್ರಭು? ಏ ನೆಪ ಮಾತ್ರಕ್ಕೆ ಕಟ್ಟಿರೋ? ನೆಪ ಮಾತ್ರಕ್ಕೆ ಏನು ಬಂತು? ಸರಿಯಾಗಿ ಕಟ್ಟಿ. ಸರಿತಾರೆ. ಪಾಪ ಹುಲಿಗೇನು ಗೊತ್ತು, ಹುಲ್ಲೆಂದು ಹಾರಿ ಬಂದು ಹಳ್ಳಬಾಳಕ್ಕೆ ಬಿಟ್ಟಿತ್ತು. ರಾಹಪ್ಪ ಈಗ ಮಂಗಳೇಶ ಮಹಾಸ್ವಾಮಿಗಳ ಉತ್ತರಾಧಿಕಾರಿ, ಚಾಲುಕ್ಯ ಸಾಮ್ರಾಜ್ಯ ಚಕ್ರೇಶ್ವರ. ಗೊತ್ತಿಲ್ಲವೇ ಕುಬ್ಜರೇ? ದ್ರೋಹಿ, ವಿಶ್ವಾಸಘಾತುಕ, ಈಗ ನನ್ನ ಕೈಯೊಳಗೊಂದು ಖಡ್ಗ ಬಿದ್ದಿದ್ದರೆ ಬುದ್ಧಿಯ ರಾಜ್ಯದಲ್ಲಿ ಕತ್ತಿಗೆ ಕೆಲಸವೇ ಇಲ್ಲ. ನನಗಷ್ಟು ಬುದ್ಧಿ ಇಲ್ಲವೇ? ನಿನ್ನ ಬುದ್ಧಿಯನ್ನು ತಿದ್ದಲೂ ನಮ್ಮ ಅಣ್ಣನೊಬ್ಬನಿದ್ದಾನೆ. ಯಾರು? ಪುಲಿಕೇಶಿಯೇ? ಕಪ್ಪು ಮುಖವಾರದ ಅವನನ್ನು ಕಗ್ಗತ್ತಲೆಯ ಕೋಣೆಗೆ ಸಾಗಿದ ನಂತರ ತಾನೇ ನಾನು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ಇಲ್ಲಿಗೆ ಬಂದದ್ದು. ನಿಮ್ಮ ಯೋಗಕ್ಷೇಮ ಈಗ ನಮಗೆ ಅಷ್ಟೇ ಅವಶ್ಯವಾಗಿದೆ. ಅಲಗಾಡಿದರೆ ನಿಮ್ಮ ಪ್ರಾಣಕ್ಕೆ ಆಪತ್ತು. ಪ್ರಭು, ಪುತ್ರರಾಜ, ಪುತ್ರರಾಜರೇ, ಅಣ್ಣ, ಪುತ್ರರಾಜರೇ, ಪುತ್ರರಾಜರೇ, ಎಂಥ ಅನ್ಯಾಯವಾಗಿ ಹೋಯಿತು. ರಾಹಪ್ಪನವರೇ, ನಿಮ್ಮ ಆಟ ಮುಗಿಯಿತು. ಆಜ್ಞಪ್ತಿಗಳೇ, ಎಳೆದುಕೊಂಡು ಹೋಗಿ ಅವರು. ಪ್ರಭು, ತಮ್ಮಂದಿರ ಸಂಕೋಲೆ ಬಿಡಿಸೋಣ ಬನ್ನಿ. ಬುದ್ಧರಾಜರೇ, ನಮ್ಮ ಅಪರಾಧಗಳನ್ನು ಮನ್ನಿಸಿಬಿಡಿ ಬುದ್ಧರಾಜರೇ. ಪ್ರಭು, ತಪ್ಪು ನಿಮ್ಮದಲ್ಲ, ನನಗೆ ಚೆನ್ನಾಗಿ ಗೊತ್ತು. ಬುದ್ಧರಾಜರೇ, ರಾಜನಿಷ್ಠರಾದ ನಿಮಗೆ ಈ ದಂಡನೆಗೆ. ದಂಡನೆಯಲ್ಲ ಪ್ರಭು, ಬಹುಮಾನ. ಅಂದು ನೀವು ನನಗೆ ಪ್ರಾಣದಾನ ಮಾಡಿದ್ದೀರಿ. ಇವರನ್ನುಳಿಸಲು
ಮಂಗಳೇಶರಂದು ನಾನು ಕೊಂದೆ. ಇಂದು ನಿಮ್ಮ ಸೇವೆಗಾಗಿ ಈ ದೇಹ. ಅಲ್ಲ ಅಲ್ಲ, ನನ್ನ ತಂಗಿಯ ಮಾಂಗಲ್ಯ ಉಳಿಸಲು ಈ ದೇಹ ಒಪ್ಪಿಸಿದೆ. ಪುತ್ರಾಜರಿ ಪ್ರಭು, ಅಣ್ಣ ತಮ್ಮಂದರಿಬ್ಬರು ಇನ್ನು ಬೇರಾಗಬೇಡಿ ಪ್ರಭು. ಪುತ್ರಾಜರಿ ಬೇರಾಗಬೇಡಿ. ಪುತ್ರಾಜರಿ ತಂಗಿ, ನೀನು ನಿನ್ನ ಅಣ್ಣಾಜಿಗಾಗಿ ಹೆಮ್ಮೆ ಪಡುವಿಯೋ ಇಲ್ಲ ಹೇಡಿಯಂತೆ ಕಣ್ಣೀರು ಸುರಿಸುವಿಯೋ? ಹೆಮ್ಮೆ ಪಡುತ್ತೇನೆ ಅಣ್ಣ, ಹೆಮ್ಮೆ ಪಡುತ್ತೇನೆ. ಚಾಲುಕ್ಯ ಸಾಮ್ರಾಜ್ಯದ ಎರಡು ಕಣ್ಣುಗಳನ್ನು ಕಾಪಾಡಿದ ನನ್ನ ಅಣ್ಣನಿಗಾಗಿ ಹೆಮ್ಮೆ ಪಡುತ್ತೇನೆ ಅಣ್ಣ. ನಗಮ್ಮ, ಒಂದೇ ಒಂದು ಸಾರಿ ನಗಮ್ಮ. ಆಗಲಿ ಅಲ್ಲ, ಆಗಲಿ ಅಲ್ಲ ಅಲ್ಲ ಅಲ್ಲ. ಅತ್ತಿಗೆ, ನಿಮ್ಮ ತಮ್ಮನ ಅಪರಾಧಗಳನ್ನು ಮನ್ನಿಸಿ ಬಿಡಿ ಅತ್ತಿಗೆ, ಮನ್ನಿಸಿ ಬಿಡಿ. ಅಪ್ಪ, ನನ್ನ ಕಣ್ಣು ತುಂಬಿತು, ಮನಸ್ಸು ತುಂಬಿತು. ಧನ್ಯ ಕರ್ನಾಟಕ ಜಗದೀಶ್ವರಿ, ಧನ್ಯ ಜನ್ಮಭೂಮಿಶ್ಚ ಸ್ವರ್ಗದ ಭಿಕ್ಕರಿಗೆ. ನ್ಯಾಯ ಧರ್ಮ ದೇವತೆಗಳೇ, ಇಂದಿನ ಈ ಅವಸರದ ಆಪ್ತಾಲೋಚನೆ ಸಭೆ ರಾಜದ್ರೋಹಿ ರಾಹಪ್ಪನವರಿಗೆ ವಿಧಿಸಲಿರುವ ಶಿಕ್ಷೆಯ ಸಲುವಾಗಿ ದ್ವೇಷ ಪ್ರತೀಕಾರಗಳೆರಡನ್ನೇ ಜೀವ ಉಸಿರುಗಳಾಗಿ ಉಳ್ಳ ಇವರು ಇದುವರೆಗೂ ಮಾಡಿಸಿದ ಮಹಾಪರಾಧಗಳಿಗೆ ಸಾರ್ವಜನಿಕರು ನಡೆದಾಡುವ ನಡುಬೀದಿಯಲ್ಲಿ ಸಜೀವ ಸಮಾಧಿ ಮಾಡಿಸಬೇಕೆಂದಿದ್ದೇವೆ. ವೆಂಗಿರಾಜೇಂದ್ರ ವಿಷ್ಣುವರ್ಧನರೇ, ಆಪ್ತ ಪ್ರಿಯರೇ, ಅನುಯಾಯಿಗಳೇ, ಗುಣವಿಲ್ಲದ ಬುದ್ಧಿ ಹೆಚ್ಚು ಅಪಾಯಕಾರಿ ಎಂಬುದು ನಿಜವೇ. ಆದರೂ ಮಾನವನ ವಿಜ್ಞಾನ ಶಕ್ತಿ ಜಗತ್ತಿನ ಅಮೂಲ್ಯವಾದ ಸಂಪತ್ತು, ಅದನ್ನು ನಾವು ನಮ್ಮ ಕೈಯಾರೆ ಹಾಳು ಮಾಡುವುದು ಬೇಡ. ರಾಹಪ್ಪನವರು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳಲಿ, ಮಾನವ ಲೋಕದಲ್ಲಿ ಯಾರಿಗಾದರೂ ಉಪಕಾರಿಯಾಗಲಿ, ಮುಖ್ಯ ಅವರ ತಪ್ಪು ಅವರು ತಿದ್ದಿಕೊಂಡರೆ ಸಾಕು. ಹೋಗಿ ಬದುಕಿಕೊಳ್ಳಿ, ಅಣ್ಣನವರು ಆಜ್ಞೆ ಮಾಡಿಬಿಟ್ಟರು. ಶ್ರೀ 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 ಸಮರ ಸಂಸಕ್ತ ಉತ್ತರಾಪತೇಶ್ವರ ಶ್ರೀ ಹರ್ಷಚಕ್ರವರ್ತಿಗಳ ಕಡೆಯಿಂದ ರಾಯಭಾರಿ ಸ್ಕಂದಗುಪ್ತರು ವಿಜಯ ಮಾಡಿಸಿ ಸನ್ನಿಧಾನದ ಆಜ್ಞಾ ನಿರೀಕ್ಷೆಯಲ್ಲಿದ್ದಾರೆ ಪ್ರಭು. ನೋಡಿದರ ಅಣ್ಣಾಜಿ ಅವರ ಉದ್ಧಡತನವನ್ನು, ಸಮರ ಸಂಸಕ್ತರಂತೆ ಸಮರ ಸಂಸಕ್ತ. ತಪ್ಪು ತಿಳಿದಿದ್ದಿ ತಮ್ಮ, ಕ್ಷತ್ರಿಯ ಧರ್ಮಕ್ಕೆ ಬೇರೆ ಹೆಸರೇ ಹರ್ಷವರ್ಧನರು. ಆ ಹೆಸರು ಹೊತ್ತು ಬಂದಿರುವ ರಾಯಭಾರಿಯನ್ನು ಗೌರವದಿಂದ ಕರೆತೇನೆ. ಸನ್ಮಂಗಳಾರಿಸುವಂತು ಸಕಲ ಪರಿವಾರ ಸಮೇತರಾದ ಪುಲಕೇಶ ರಾಜೇಂದ್ರರೇ. ತಾಯಿ ಕೌಶಿಕಾಂಬಿ ಅನುಗ್ರಹದಿಂದ ಎಲ್ಲರೂ ಸೌಖ್ಯ. ಬನ್ನಿ ಸ್ಕಂದಗುಪ್ತರೇ, ನಿಮಗೆ ಸುಖಾಗಮನ. ಬಹಳ ಸಂತೋಷ. ಓದಿ ರಾಹಪ್ಪ. ಓಹೋ, ಬಳಕೆಯಾಗಿ ಬಂದ ಹೆಸರು. ಓದಿ ಆಜ್ಞಪ್ತಿಗಳೇ. ರಾಯಭಾರಿಗಳೇ, ಹರ್ಷ ಚಕ್ರವರ್ತಿಗಳು ಕ್ಷೇಮವೇ? ಪ್ರಜೆಗಳು ಪರಿವಾರವೂ ಕುಶಲರಾಗಿದ್ದಾರೆಯೇ? ಎಲ್ಲರೂ ಕುಶಲ. ರಾಜೇಂದ್ರ, ಇಡೀ ಭರತಖಂಡವೆಲ್ಲ ಒಂದು ಸಿಂಹಾಸನ ಆಧಿಪತ್ಯ ಕೊಡಪಟ್ಟರೆ ಮಾತ್ರ ರಾಜಕೀಯ ಪ್ರಗತಿ ಸಾಧ್ಯ. ಈ ಕಾರ್ಯ ರಕ್ತಪಾತವಿಲ್ಲದೆ ಸ್ನೇಹ ಸೌಹಾರ್ದಗಳಿಂದ ಆದರೆ ಒಳ್ಳೆಯದು. ಧ್ರುವಪಟ ರಾಜನ ವಿಷಯದಲ್ಲಿ ನೀವು ನಮ್ಮ ವಿರುದ್ಧ ಆಚರಿಸುವುದಿಲ್ಲವೆಂದು ನಂಬಿ ನಿಮ್ಮ ಮಿತ್ರತ್ವ ಸಂಕೇತವಾಗಿ. ಓದಿ ಆಜ್ಞಪ್ತಿಗಳೇ, ಓದಿ. ಕಪ್ಪ ಕಾಣಿಕೆಗಳನ್ನು ನಿರೀಕ್ಷಿಸುತ್ತೇವೆ. ಯಾವ ಕಹಿ ಘಟನೆಗೂ ಅವಕಾಶ ಕೊಡದಿದ್ದರೆ ನಿಮಗೂ ಕ್ಷೇಮ, ನಮಗೂ ಸಂತೋಷ. ಸ್ವಹಸ್ತೋ ಮಮ ರಾಜಾಧಿರಾಜ ಶ್ರೀ ಹರ್ಷ.
ಸಾವಧಾನ ಸಾವಧಾನ, ಹರ್ಷ ವೀರಾಗ್ರಣಿ ವೀರೋಚಿತವಾಗಿ ಬರೆದಿದ್ದಾರೆ. ರಾಯಭಾರಿಗಳೇ, ಬೇರೆಯವರು ಹೊಗಳಿದರೆ ಬೇಡವೆನ್ನುವ ನಮಗೆ ನಮ್ಮನ್ನೇ ಹೊಗಳಿಕೊಂಡು ಅಭ್ಯಾಸವಿಲ್ಲ. ಕನ್ನಡ ತಾಯಿ ವೀರಪುತ್ರರನ್ನು ಹಡೆಯದ ಬಂಜಿಯಲ್ಲ, ಅವಳು ಹೇಳಿತನದ ಹಾಲುಡಿಸಿ ಬೆಳೆಸಲೂ ಇಲ್ಲ. ನಮಗೆ ವಿಶ್ವದೆಲ್ಲರೊಂದಿಗೆ ಸ್ನೇಹ ಸೌಹಾರ್ದತೆಗಳು ಬೇಕು, ನಿಜ. ಆದರೆ ಅದು ಸ್ವಾಭಿಮಾನವನ್ನು ಮಾರಿಕೊಂಡಲ್ಲ, ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುವ ಕ್ಷುಲ್ಲಕ ವೃತ್ತಿಯಿಂದಲ್ಲ. ಸ್ವತಂತ್ರರಾಗಿ ಸ್ನೇಹ ಬಯಸುತ್ತೇವೆ. ನಿಮ್ಮ ರಾಜರಿಗೆ ಹೇಳಿ, ಹರ್ಷರ ಕ್ಷಾತ್ರ ತೇಜಕ್ಕೆ ಪುಲಿಕೇಶಿಗಳು ಮೆಚ್ಚಿದ್ದಾರೆ, ಅವರೂ ವೀರರೂ ಎಂಬುದನ್ನು ರಣರಂಗದಲ್ಲಿ ತೋರಿಸಲಿಚ್ಛಿಸುತ್ತಾರೆ ಎಂದು ಹೇಳಿಬಿಡಿ. ಚೆನ್ನಾಗಿ ಪರಿಯಾಲೋಚಿಸಿ ಉತ್ತರ ಕೊಡಿ. ಇದೇ ಕಡೆಯುತ್ತರವೇ? ಹೌದು, ಅಣ್ಣ ತಮ್ಮಂದಿರಿಬ್ಬರ ಐಕ್ಯತೆಯ ಶುಭ ದಿನದ ಸಂದೇಶ. ಹೋಗಿ ರಾಯಭಾರಿಗಳೇ, ನಮ್ಮಿಬ್ಬರ ಸೈನ್ಯಗಳು ನರ್ಮದೆ ಎಕ್ಕರೆಗಳಲ್ಲಿ ಭೇಟಿಯಾಗಲಿ. ಜಯ ಜಯ ಕಾರ್ತಿಕೇಯ ಎನ್ನುವ ಧ್ವನಿ ನದಿಯ ಅಲೆಗಳಲ್ಲಿ ಸೆರೆಕೊಡಲಿ. ಯುದ್ಧ ದೇವತೆಯನ್ನು ಲಗ್ನ ಮಾಡಿಕೊಂಡ ನಾವು ಶಾಂತಿ ದೇವತೆಯ ಆರಾಧನೆಗೆ ಹೊರಟರೆ ಕೈ ಹಿಡಿದವಳು ಸುಮ್ಮನೆ ಬಿಡುತ್ತಾಳೆಯೇ ಸ್ಕಂದಗುಪ್ತರೇ? ನರ್ಮದೆಯ ಪ್ರವಾಹ ಹೆಚ್ಚುವುದಕ್ಕೆ ಮುಂಚೆ ನಮ್ಮ ಸೈನ್ಯ ಆಚೆ ದಡವನ್ನು ಸೇರಿಬಿಡಲಿ. ಕ್ಷಮಿಸಬೇಕು ಸ್ವಾಮಿ, ನದಿಯ ಪೂರ್ಣ ಪ್ರವಾಹ ಪ್ರಭುವಾಜ್ಞಾ ಪಾಲನೆಗೆ ಕಂಟಕವಾಗಿದೆ. ನೀವು ಹೇಗೆ ಬಂದಿರಿ? ವ್ಯಂಗ್ಯ ಚಾಲುಕ್ಯ ಮಂತ್ರಿ, ಜಲತಂತ್ರ ನಿಪುಣರು ರಾಹಪ್ಪನಂಬವರು ಕರಕಂದರು. ಅಲೇ, ಶತ್ರುಗಳು ಎಂತಹ ಸೌಹೃದಯತೆ! ಅವರೆಲ್ಲಿ? ಸ್ವಾಗತವು, ಸುಸ್ವಾಗತವು. ನಾನೊಬ್ಬ ಪುಲಿಕೇಶಿಯ ಶತ್ರು, ಅವನಿಂದ ದೇಶ ನಿರ್ವಾಸಿತನಾದವನು. ನಮ್ಮನ್ನು ಆಶ್ರಯಿಸಿ ಬಂದಿದ್ದಾರೆ. ಯಾರೇ ಆದರೂ ಆಶ್ರಿತರು ಸ್ವೀಕೃತರೇ ಸರಿ. ಪೂರ್ವಾಪರಗಳ ವಿವೇಚನೆ ಇಲ್ಲದೆ ನನಗೆ ಆಶ್ರಯ ಕೊಡುವುದರಿಂದ ತಮಗೆ ವಿಪತ್ತಲ್ಲವೇ ಪ್ರಭು. ರಾಘಪ್ಪನವರೇ, ನಿಮ್ಮ ಎಲ್ಲ ಚರಿತ್ರೆಯೂ ನಮಗೆ ಗೊತ್ತು. ನಾವು ಭೂಕಂಪದಲ್ಲಿ ಹುಟ್ಟಿದವರು, ಆಪತ್ತಿನ ಮಡಿಲಲ್ಲಿ ಬೆಳೆದವರು, ಬಿರುಗಾಳಿಯ ಮನೆ ಮಾಡಿಕೊಂಡು ಪ್ರಳಯದ ಹಾಸಿಗೆಯಲ್ಲಿ ಮಲಗುವವರು. ವಿಪತ್ತು ನಮ್ಮ ಒಡಹುಟ್ಟು, ನಾವು ಅದಕ್ಕಾಗಿ ಚಿಂತಿಸುವುದೇ ಇಲ್ಲ. ನೀವು ಜಲತಂತ್ರ ನಿಪುಣರೆಂದು ಸ್ಕಂದಗುಪ್ತರು ಹೇಳಿದರು. ಅದರ ಸಮರ್ಥನೆಗೆ ಅಲ್ಪಾವಧಿಯಲ್ಲೇ ನಾನೊಂದು ಸೇತುವೆಯನ್ನು ಕಟ್ಟಿಕೊಡುತ್ತೇನೆ. ನನ್ನ ನೈಪುಣ್ಯತೆ ತಮಗೆ ನೆರವಾದರೆ ನಾನು ಧನ್ಯ ರಾಜೇಂದ್ರ. ವಿಷದಿಂದಲೇ ವಿಪತ್ಕಾರಕವಾದ ಎಷ್ಟೋ ರೋಗಗಳ ಪರಿಹಾರ ಆಗಲಿ. ನೀವಿನ್ನು ನಡೆಯಿರಿ. ಹುಲ್ಲು ತಿಂದು ಹಾಲು ಕೊಡುವುದು ಒಂದು ಜಾತಿ, ಹಾಲು ಕುಡಿದು ವಿಷ ಕಕ್ಕುವುದು ಇನ್ನೊಂದು ಜಾತಿ. ಎರಡನೆಯವನೇ ಇವನು. ಎಚ್ಚರಿಕೆ. ಪ್ರಭು, ನಮ್ಮ ರಾಹಪ್ಪ ಗೊತ್ತು ಬಂದಿದ್ದ ಸ್ಕಂದಗುಪ್ತನೊಂದಿಗೆ ಹರ್ಷರ ಕಡೆಗೆ ಹೋಗಿ ಸೇರಿದ್ದಾರೆ. ಓಹೋ, ಹಾಗಾದ್ರೆ ಅವನೇ ಏನು ಉಕ್ಕಿ ಬರುತ್ತಿರುವ ನರ್ಮದಾ ನದಿಗೆ ಸೇತುವೆಯನ್ನು ಕಟ್ಟಿರುವ ಜಲತಂತ್ರ ನಿಪುಣ? ಹೌದು, ರಾಹಪ್ಪನ ವಿಜ್ಞಾನ ಬಲ ಇಂದು ಹರ್ಷ ಚಕ್ರವರ್ತಿಯ ವಿಜಯದ ಮೂಲ. ಅಣ್ಣಾಜಿ, ನಿಮಗೆ ತಿಳಿದು ತಿಳಿದು ಅಂದು ಅವನನ್ನು ಬಿಟ್ಟುಕೊಟ್ಟರೇಕೆ? ವಿಷ್ಣು, ಆನೆಯನ್ನು ಕಟ್ಟಿ ಪಳಗಿಸಬೇಕು, ಕುದುರೆಯನ್ನು ಓಡಿಸಿ ಪಳಗಿಸಬೇಕು, ಹೆಣ್ಣನ್ನು ಒಲಿಸಿ ಪಳಗಿಸಬೇಕು. ರಾಹಪ್ಪನಂತಹ ರಾಜದ್ರೋಹಿಗಳಾದ ಬುದ್ಧಿವಂತರನ್ನು ಕ್ಷಮಿಸಿ ಕ್ಷಮಿಸಿಯೇ ಪಳಗಿಸಬೇಕು. ಕ್ಷಮೆ ಕ್ಷಮೆ ಕ್ಷಮೆ. ಅಣ್ಣಾಜಿ, ನಿಮ್ಮ ಕ್ಷಮೆಯ ಪ್ರಭಾವದಿಂದ ಗಾಳಿ ಬಿರುಗಾಳಿಯಾಗಿ ಹೋಯಿತು, ಬಚ್ಚಲ ನೀರು ಹುಚ್ಚು ಹೊಳೆಯಾಗಿ ಹರಿಯಿತು, ಮನೆಯ ಬೆಳಕು ಕಾಡಗಿಚ್ಚಾಗಿ ಹೋಯಿತು. ಅಣ್ಣಾಜಿ, ಆಗಲಿ, ಚಿಂತೆ ಇಲ್ಲ. ಈ ನಮ್ಮ ಕತ್ತಿ ಶತ್ರುಗಳ ಮೃತ್ಯು ಮುಕುಟ. ತಮ್ಮ, ಭಯಪಡಬೇಡ. ಸತ್ಯ ಸಂಕಲ್ಪಗಳು ಕಾರ್ಯಗತವಾಗುವಾಗ ದಯೆಯು ಧೈರ್ಯವೂ ಕೂಡಿಯೇ ಇರಬೇಕು. ರವಿಕೀರ್ತಿಗಳೇ, ಸೈನ್ಯವೆಲ್ಲ ಹಿಂತಿರುಗಲಿ. ಪುಲಿಕೇಶಿ ಹರ್ಷರಿಗೆ ಹೆದರಿದ ಹೇಳಿಯೆಂದು ಬೇಕಾದರೂ ಜನರಾಡಿಕೊಳ್ಳಲಿ. ರಕ್ತಪಾತವಿಲ್ಲದ ವಿಜಯ ನಮಗೆ ಬೇಕು. ಅಲ್ಲಾಜಿ, ನಮ್ಮ ಆಜ್ಞೆಯಂತೆ ನಡೆಯಿರಿ.
ಎಲ್ಲ ಹಿಂತಿರುಗಲಿ, ಇದು ಪ್ರಭುವಾಗ್ಲಿ. ಅಣ್ಣಾಜಿ, ಅಂಜು ಗುಡಿಯಂತೆ ಓಡಿ ಹೋಗಲು ನನ್ನ ಮನಸ್ಸು ಹೋಗುತ್ತಿಲ್ಲ. ನನಗೆ ಗೊತ್ತು ತಮ್ಮ, ನನಗೆ ಗೊತ್ತು. ನೀನು ಪಟ್ಟದಲ್ಲಿ ಯುವರಾಜ, ಪರಾಕ್ರಮದಲ್ಲಿ ಮಹಾರಾಜ, ಸಾಹಸದಲ್ಲಿ ಸಾರ್ವಭೌಮನೇ ನಿಜ. ಆದರೂ ಶತ್ರುಗಳ ಬಲಾಬಲಗಳ ಪರೀಕ್ಷೆ ಅತ್ಯಗತ್ಯ. ವಾಲಿಯ ಸಂಹಾರಕ್ಕಾಗಿ ರಾಜ ರಾಮಚಂದ್ರನು ಮರೆಯಾಗಿ ನಿಲ್ಲಬೇಕಾಯಿತು. ಕಾರಣ ಹೇಳ್ತೇನೆ ಬಾ. ರಾಹಪ್ಪನವರೇ, ನಿಮ್ಮ ವಿಜ್ಞಾನ ಶಕ್ತಿ ನಮಗೆ ವಿಜಯವನ್ನೇ ಸಾಧಿಸಿಕೊಟ್ಟುಬಿಡ್ತು. ನಾವು ಸೇತುವು ಕಟ್ಟಿದ್ದೆ ಬಂದು ತಿಳಿದುಡನೆ ನಿಮ್ಮ ಪುಲಕೇಶಿ ಹೇಗೆ ಹೆದರಿ ಓಡಿ ಹೋಗಿದ್ದಾರೆ ನೋಡಿದಿರಾ? ನಿಲ್ಲಿಸಿ. ಇಲ್ಲಿನ ವೀರರು ದಕ್ಷಿಣ ದಿಗ್ವಿಜಯ ಮಾಡಿಕೊಂಡು ಬಂದ ಯುದ್ಧ ವಿಶಾರದರು. ಪ್ರೇಮವೇ ಪ್ರಭುವಾಗಿ ಆಡುವ ರಾಜ್ಯ ಪುಲಕೇಶಿ ಇದೆಂದು ನಾವು ಕೇಳಿದ್ದೇವೆ. ಹೀಗೆ ಇದ್ದಕ್ಕಿದ್ದಂತೆ ಅವರು ಮರೆಯಾಗಿರುವುದರಲ್ಲಿ ಏನೋ ಮಹತ್ಕಾರ್ಯವಿರಲೇಬೇಕು. ತಮ್ಮ ಊಹೆಯು ನಿಜ, ನಾನೇ ಹೋಗಿ ನೋಡಿ ಬರುತ್ತೇನೆ. ಸ್ಕಂದಗುಪ್ತರೆ, ನಮ್ಮ ಉಳಿದೆಲ್ಲ ಸೈನ್ಯವನ್ನು ಆದಷ್ಟು ಜಾಗ್ರತೆ ಸೇತುವೆ ಮೂಲಕ ಕರೆಸಿಕೊಂಡು ಬಿಡಿ. ಈಗ ನಾವು ಜಾಗೃತರಾಗಿರಬೇಕು. ಅಪ್ಪಣೆ. ಹರ್ಷ ಸೇತುವೆಯನ್ನು ದಾಟಿಯೇ ಬಿಟ್ಟ. ನಾವು ಮೊದಲು ಬೀಡು ಬಿಟ್ಟ ಜಾಗದಲ್ಲೇ ಈಗ ಅವರು ಗುಡಾರ ಹಾಕುತ್ತಿದ್ದಾರೆ. ವೀರರಂತೆ ಕತ್ತಿ ಹಿಡಿದು ಹೋರಾಡುವುದಕ್ಕೂ ಬಿಡದೆ ನನ್ನ ಕೈ ಕಟ್ಟಿ ಹಾಕುತ್ತಿರುವರಲ್ಲ. ದೇಶದ್ರೋಹಿಯನ್ನು ಕಾದಿದ್ದು ಕಾದಿದ್ದು ಹಿಡಿದು ತಂದಿದ್ದೆ. ಒಪ್ಪಿಸಿಕೊಳ್ಳಿ ಪ್ರಭು. ರಾಹಪ್ಪನವರ ಹೆಂಡತಿ ನಿರ್ಮಲಾ ದೇವಿ, ನೀವೇ ಇವರನ್ನು ಹಿಡಿದು ತಂದಿರಾ ತಾಯಿ? ವಿಶ್ವಾಸಘಾತಕಿ ರಾಹಪ್ಪ, ನಿನ್ನ ಬಲಿ ಕನ್ನಡ ತಾಯಿಗೆ ಅತ್ಯಗತ್ಯ. ಈ ತಾಯಿ ತಾಳಿ ಕುಂಕುಮಗಳು ಕನ್ನಡ ತಾಯಿಯ ಮಾಂಗಲ್ಯದಷ್ಟೇ ಪವಿತ್ರವೂ ಮುಖ್ಯವೂ ಆದದ್ದಲ್ಲವೇ ತಮ್ಮ. ರಾಹಪ್ಪನವರೇ, ನಿಮ್ಮ ಕಣ್ಣಿನಲ್ಲೂ ನೀರೇ. ಅಣ್ಣಾಜಿ, ಇದು ಮೊಸಳೆ ಕಣ್ಣೀರು. ಹೌದು ಪ್ರಭು, ಇಂಥ ಸ್ವಜನ ದ್ರೋಹಿ, ದೇಶ ದ್ರೋಹಿಯ ಹೆಂಡತಿಯಾಗಿರುವುದಕ್ಕಿಂತ ನಾನು ಸಾಯುವುದೇ ಮೇಲು, ನಾನು ಸಾಯುವುದೇ ಮೇಲು. ಆದರೂ ಮುತ್ತೈದೆಯ ಸಾವನ್ನೇ ಬಯಸುತ್ತೇನೆ. ನಾನು ಕುಡಿಯುತ್ತೇನೆ, ಆಮೇಲೆ ನೀವು. ನನ್ನ ತಪ್ಪಿಗೆಲ್ಲ ಒಂದೇ ಒಂದು ಪ್ರಾಯಶ್ಚಿತ್ತ, ಪ್ರಭುಗಳಲ್ಲಿ ಅದನ್ನು ಕೇಳಿಕೊಳ್ಳುತ್ತೇನೆ, ಆಮೇಲೆ ಈ ವಿಷ ಕೊಡುವೆಯಂತೆ. ಪ್ರಭು, ಈ ನಕ್ಷೆಯಲ್ಲಿರುವ ಹಂಚಿಕೆ ನಡೆಸಿ, ನಿಮಗೇ ಜಯ. ರಾಹಪ್ಪ, ಅದನ್ನು ನೀವೇ ಮಾಡಿ. ಕೊಡದು ನಾವು ಕೊಡುದು, ಅಲ್ಲೂ ಏನಾದರೂ ದ್ರೋಹ ಬಗೆದರೆ? ಹೌದು ಪ್ರಭು, ಇವರನ್ನು ನಂಬುವಂತೆಯೇ ಇಲ್ಲ. ಇವರಿಬ್ಬರು ಹೇಳುವ ಮಾತು ನಿಜ. ನಾನು ನಿಮ್ಮ ಸರಿಯಲ್ಲಿಯೇ ಇರುತ್ತೇನೆ. ಈ ಕಾರ್ಯ ಯಾರ ಕೈಯಿಂದಲಾದರೂ ಪೂರೈಸಿರಿ. ಜಯ ನಿಮಗೆ ಲಭಿಸಿತ್ತೆಂದ ಮೇಲೆ ನಾನು ಸಾಯುತ್ತೇನೆ. ಬೇಡ, ನೀವೇ ಹೋಗಿ ರಾಹಪ್ಪ. ಕನ್ನಡ ತಾಯಿ ಹಾಲಿನಲ್ಲಿ ಸ್ವಾತಂತ್ರ್ಯ ಪ್ರೇಮ ಕಣಗಳು ಬೇಕಾದಷ್ಟಿವೆ. ಅದರಲ್ಲಿ ಒಂದೆರಡು ಕಣಗಳಾದರೂ ನಿಮ್ಮ ರಕ್ತದಲ್ಲಿ ಲೀನವಾಗಿರಬಹುದು, ಅದು ಸಾರ್ಥಕವಾಗಿದೆ. ಹೋಗಿ. ಪುಣ್ಯ ಪುರುಷ, ನನ್ನ ಜನ್ಮ ಸಾರ್ಥಕ ಮಾಡಿಬಿಟ್ಟೆ. ಪ್ರಯೋಗಿಸಿ ಮಕ್ಕಳೇ.
ಶತ್ರುಗಳು ಆಗಮಿಸಿ ಬಿಟ್ಟಿದ್ದಾರೆ. ಪ್ರಭು, ನಮಗೆ ವಿಜಯ, ನಮಗೆ ವಿಜಯ. ಚಾಲುಕ್ಯ ಚಕ್ರೇಶ್ವರನಿಗೆ ಜಯ. ರಾಹಪ್ಪನು ಕಟ್ಟಿದ ಸೇತುವೆಯ ಒಡೆದು ಹೋಯಿತು. ಶ್ರೀಹರ್ಷದ ಬಹುಭಾಗದ ಸೈನ್ಯ ನರ್ಮದೆಯ ಫಲ ಆಯಿತು. ಹಾಗಾದರೆ ಇದು ಪುಲಿಕೇಶಿಯ ವಿಜಯವಲ್ಲ, ನಿರ್ಮಲಾದೇವಿಯ ವಿಜಯ, ರಾಹಪ್ಪನವರ ವಿಜಯ. ಮಹಾಸ್ವಾಮಿ, ಮಹಾಸ್ವಾಮಿ, ಸೇತುವೆ ಒಡೆದು ಹೋದ ಮೇಲೆ ಕೊಡಬೇಕೆಂದು ರಾಹಪ್ಪನವರು ಹೇಳಿಕೊಟ್ಟರು. ವಿಷ್ಣು, ಅದನ್ನೋದು. ಕ್ಷಮೆಯಿಂದ ಪಳಗಿದ ದೇಶದ್ರೋಹಿಯ ಕಾಗದ. ಮಹಾಸ್ವಾಮಿ, ಮಾಡಬಾರದ ಕೃತ್ಯಗಳನ್ನು ಕನ್ನಡ ತಾಯಿಗೆ ಮಾಡಿದೆ, ಆದರೆ ಕಡೆಯಲ್ಲಿ ಅವಳ ಸೇವೆಯಲ್ಲಿ ಮಡಿಯುತ್ತಿದ್ದೇನೆ. ನನ್ನ ತಪ್ಪುಗಳನ್ನು ಕ್ಷಮಿಸಿ. ಶ್ರೀಹರ್ಷರಾಜರ ಉಳಿದ ಸೈನ್ಯ ಆ ಸತ್ಯದಲ್ಲಿ ಈ ಕಡೆಗೆ ಬರಲಾರದು. ಬೇಗ ಅವರನ್ನು ಆಕ್ರಮಿಸಿರಿ. ಅವರ ಮದ್ದುಗುಂಡುಗಳನ್ನು ಈಗಾಗಲೇ ನಾನು ಹಾಳು ಮಾಡಿಬಿಟ್ಟಿದ್ದೇನೆ. ನನ್ನ ಶ್ರೀಮತಿಗೆ ಆಶೀರ್ವಾದ ತಿಳಿಸಿ. ನನ್ನ ಕಡೆಯ ಆದೇಶ, ಜಯ ಕರ್ನಾಟಕ ಮಾತೆ. ಇಂತೂ ಕನ್ನಡದ ಪಾಪಿಷ್ಟ ರಾಹಪ್ಪ. ನೀನು ಪುಣ್ಯವಂತರಲ್ಲಿ ಪುಣ್ಯವಂತರಾಹಪ್ಪ. ಜನ್ಮಾಂತರದ ಎಲ್ಲ ಪಾಪಗಳನ್ನು ಕ್ಷಣದಲ್ಲಿ ತೊಳೆದುಕೊಂಡು ಬಿಟ್ಟೆ. ನಿನ್ನ ಕಡೆ ಆದೇಶ ನಮ್ಮ ಜೀವಂತ ಜಪವಾಗಿರಲಿ. ಜಯ ಕರ್ನಾಟಕ ಮಾತೆ. ಇಂದು ಕನ್ನಡದ ವಿಜಯ, ಹರ್ಷರ ಪರಾಜಯ. ನಡೆಯಿರಿ, ಹೆಚ್ಚು ರಕ್ತಪಾತಕ್ಕೆ ಅವಕಾಶ ಕೊಡದೆ ವೀರೋಚಿತವಾಗಿ ಶತ್ರು ಪಾಳಯವನ್ನು ಮುತ್ತಿರಿ. ಹೇಳಿಗಳೇ, ಈ ವಿಷಯ ಕೇಳೋ ಮೊದಲೇ ನೀವೇ ಸಾಯಲಿಲ್ಲ. ಸಾಮ್ರಾಟ್ ಸಮರ ಸಂಸಕ್ತ ಶ್ರೀ ಹರ್ಷ ರಾಜೇಂದ್ರರಿಗೆ ಪರಾಜಯವೇ? ಎಂತೆಂದಿಗೂ ಸಾಧ್ಯವಿಲ್ಲ. ವಿಧಿ ಒದಗಿಸಿರುವ ನೂತನ ವಿಧಿಯ ಸ್ಕಂದಗುಪ್ತರೇ, ಈ ಕ್ಷಣ ಯುದ್ಧವನ್ನು ನಿಲ್ಲಿಸಿ. ನೀವೇ ಪುಲಿಕೇಶಿಗಳಲ್ಲಿಗೆ ಹೋಗಿ ಯಾವ ನಿಬಂಧನೆಯೂ ಇಲ್ಲದೆ ನಾವವರ ಸ್ನೇಹ ಬಯಸಿರುವುದಾಗಿ ಹೇಳಿ. ವಿನಾಕಾರಣ ಆಗಲಿದ್ದ ರಕ್ತಪಾತವನ್ನು ತಡೆದ ಅವರ ಘನತೆಯ ಗುರುತಾಗಿ ಆ ಜೀವ ಸ್ನೇಹಿತರಾಗಿ ಬಾಳುವ ಆಸೆ ನಮಗಿದೆ ಎಂದು ಹೇಳಿ. ಅವರು ಇಲ್ಲಿಗೆ ಬರಲು ಅನುಮಾನಿಸಿದರೆ ನಾವೇ ಅಲ್ಲಿಗೆ ಬರಬಹುದೇ ಕೇಳಿಕೊಂಡು ಬನ್ನಿ. ಹೋಗಿ. ಪುಣ್ಯಪುರುಷರ ದಿವ್ಯ ದರ್ಶನ. ನಡೆಯಿರಿ, ಆದಷ್ಟು ಬೇಗ ನಾವೇ ಬರುತ್ತೇವೆ. ಸತ್ಯಾಶ್ರಯ ಸಾಮ್ರಾಜ್ಯ ಸಂರಕ್ಷಣ, ದಕ್ಷಿಣ ದಿಕ್ಕಿಗೆ ಪ್ರದಕ್ಷಿಣ, ಚಾಲುಕ್ಯಾಭರಣ, ಪುಲಿಕೇಶಿ ರಾಜೇಂದ್ರ, ವಿಜಯಿ ಭವ, ವಿಜಯಿ ಭವ. ಸ್ವಾಗತ, ಸುಸ್ವಾಗತ. ಶತ್ರುವಿನ ಆಹ್ವಾನವನ್ನು ಅಂಗೀಕರಿಸಿ ಬಂದ ನಿಮ್ಮ ಔದಾರ್ಯ ನಮ್ಮನ್ನು ಮೂಕನನ್ನಾಗಿ ಮಾಡುತ್ತಿದೆ. ರಾಜೇಂದ್ರ, ಭಾರತ ಮಾತೆಯ ಮಕ್ಕಳು ಅಣ್ಣ ತಮ್ಮಂದಿರಲ್ಲದೆ ಶತ್ರುಗಳೆಂದಿಗೂ ಆಗುವುದಿಲ್ಲ. ಆಗಕೂಡದು. ನಮ್ಮ ದುಡುಕುತನವನ್ನು ನಾವು ತಿದ್ದುಕೊಂಡಿದ್ದೇವೆ. ನಿಮ್ಮ ಉದಾರ ಬುದ್ಧಿಯ ಸರಳತೆಗೆ ನಾವು ಸೋತು ಹೋಗಿದ್ದೇವೆ. ಈ ಸ್ನೇಹ ಶಾಶ್ವತವಾಗಿರುತ್ತೆ. ಬಹಳ ಸಂತೋಷ. ಜಗದ್ವಿಖ್ಯಾತವಾಗಲಿ, ರಾಜ್ಯದಾಹದ ರಕ್ತ ತಪ್ಪಣಕ್ಕೆ ಕೊನೆಯಾಗಲಿ. ನಾವು ಧರ್ಮದಿಂದ ಬೇರೆ ಬೇರೆಯವರಾದರೂ ಹೃದಯದಿಂದ ಒಂದಾದವರೆಂದು ವಿಶ್ವ ತಿಳಿಯಲಿ. ಭಾರತದಲ್ಲಿ ಹುಟ್ಟುವ ಸೂರ್ಯನಿಗೆ ಜಾತಿ ಭೇದಗಳಿಲ್ಲ, ದ್ವೇಷಾಸೂಯೆಗಳಿಲ್ಲ. ಅವನು ಸರ್ವಧರ್ಮ ಸಮನ್ವಯ ಕಾರಕನಾದ ಹಿಂದೂಸ್ಥಾನದ ಸೂರ್ಯ ರಾಜೇಂದ್ರ. ಸತ್ಯವಾದ ಮಾತು. ಇದು ನಿಮ್ಮ ಗೆಳೆಯ ಧ್ರುವಭಟರಾಜರು. ಪ್ರಭು, ತಾವು ನನ್ನನ್ನು ಬದುಕಿಸಿರಿ. ಭಾರತವನ್ನೇ ಬದುಕಿಸಿದವರು ಶ್ರೀಹರ್ಷ. ಅವರ ಸ್ನೇಹ ಸೌಹಾರ್ದತೆಗಳು ಇಂದು ನಮಗೆಲ್ಲರಿಗೂ ನವಚೈತನ್ಯವನ್ನು ಕೊಟ್ಟಿದೆ. ರಾಜೇಂದ್ರ, ಇವರು ನನ್ನ ತಮ್ಮ ವಿಷ್ಣುವರ್ಧನರು, ವೆಂಗಿ ಚಾಲುಕ್ಯರು. ಇವರು ನಮ್ಮ ಆಸ್ಥಾನ ಕವಿಗಳು, ರವಿಕೀರ್ತಿಗಳು. ಓಹೋ, ಕವಿಗಳು ಕತ್ತಿ ಹಿಡಿದು ಯುದ್ಧ ಮಾಡುತ್ತಾರೇನು? ಬಲೆ ಬಲೆ. ದಕ್ಷಿಣ ಪಥೇಶ್ವರ, ನಿಮಗೆ ಪರಮೇಶ್ವರ ಎನ್ನುವ ಬಿರುದನ್ನು ಕೊಟ್ಟು ನಮ್ಮ ಮೈತ್ರಿಯ ಸಂಕೇತವಾಗಿ ಈ ರಾಜ್ಯಶ್ರೀಯನ್ನು ನಿಮಗೆ ಒಪ್ಪಿಸುತ್ತೇನೆ. ಇವರು ನಳಂದ ವಿದ್ಯಾನಿಲಯದಲ್ಲಿ ಸಂಸ್ಕೃತ ಅಧ್ಯಯನ ಮಾಡುತ್ತಿರುವ ನಮ್ಮ ಚೀಣಿಯ ಮಿತ್ರರು ಕುವೆಂತ್ ಸಾಂಗ್. ನಮ್ಮ ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಒಮ್ಮೆ ನಮ್ಮಲ್ಲಿಗೂ ಬರಬೇಕು. ಆಹ್ವಾನ ಸ್ವೀಕೃತ. ಹರ್ಷರೇ, ನಾವಿನ್ನು ಬರುತ್ತೇವೆ. ಎಲ್ಲಿಯಾದರೂ ಉಂಟೆ, ಇಂದಿನ ಆತಿಥ್ಯ ನಮ್ಮಲ್ಲೇ ನಡೆಯಬೇಕು. ಬರಬೇಕು, ಬರಬೇಕು. ಶ್ರೀಹರ್ಷರ ಸ್ನೇಹ ಹಸ್ತ ನಮಗೆ ನವಚೈತನ್ಯವನ್ನು ಕೊಟ್ಟಿದೆ.
ಬನ್ನಿ ಬನ್ನಿ ಹುಯ್ಯತ್ ಸಾಗರೆ, ನಮ್ಮ ಆಹ್ವಾನವನ್ನು ಮನ್ನಿಸಿ ನೀವಿಷ್ಟು ಶೀಘ್ರದಲ್ಲಿಯೇ ಇಲ್ಲಿಗೆ ಬಂದುದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ. ಬನ್ನಿ ಕುಳಿತುಕೊಳ್ಳಿ. ಮಹಾಸ್ವಾಮಿಗಳು ಅವಧರಿಸಬೇಕು. ಪರ್ಷಿಯ ಆದೇಶದ ಕುಸುರುವುದರ ರಾಯಭಾರಿಗಳು ಸನ್ನಿಧಾನಕ್ಕೆ ಕಾಣಿಕೆ ರೂಪಿಸಲು ಬರುತ್ತಿದ್ದಾರೆ. ಸ್ವೀಕರಿಸಬೇಕು. ಏನು ಪರಿಶಾದಿಸಿದರೆ ಅನಿರೀಕ್ಷಿತ ಸಂಭಾವನೆ? ನಿಮ್ಮ ರಾಜರ ಕ್ಷೇಮವೇ, ನಿಮ್ಮ ದೇಶವು ಸುಭಿಕ್ಷವೇ? ದಕ್ಷಿಣಾಪದೇಶ್ವರ, ನಮ್ಮ ರಾಜ್ಯವನ್ನು ಶತ್ರುಗಳು ಆಕ್ರಮಿಸಿದ್ದಾರೆ. ಅವರನ್ನು ಎದುರಿಸಿ ಯುದ್ಧ ಮಾಡಲು ನಮ್ಮ ದೊರೆ ಕುಸುರು ಅವರುಗಳು ತಮ್ಮ ಸಹಾಯ ಬಯಸಿದ್ದಾರೆ. ತಾವು ಶ್ರೀಹರ್ಷರೊಡನೆ ಯುದ್ಧ ಮಾಡಿ ವಿಜಯ ಗಳಿಸಿದ್ದ ಸಾಹಸದ ಸಾರ್ವಭೌಮರೆಂದು ತಮ್ಮ ಮರೆ ಹೊಕ್ಕಿದ್ದಾರೆ. ಹಿಮಾಚಲದಿಂದ ಕನ್ಯಾಕುಮಾರಿಯವರೆಗಿನ ಹಿಂದೂಸ್ಥಾನದ ಅವ್ಯಾಜ ಧರ್ಮ ಆಶ್ರಿತ ರಕ್ಷಣೆ. ರವಿಕೀರ್ತಿಗಳೇ, ನೀವೇ ಪರ್ಷಿಯಾ ದೇಶಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನು ತಿಳಿದು ಅವರಿಗೆ ಸಮಯೋಚಿತ ಸಹಾಯ ಮಾಡಿರಿ. ಆಗುಂತಕನೆಂದು ಅನುಮಾನಿಸದೆ ಆತನಿಗೆ ಅಭಯ ಪ್ರದಾನ ಮಾಡಿದ ತಾವು ನಿಜಕ್ಕೂ ಮಹಾನ್ ವ್ಯಕ್ತಿಗಳು ಪ್ರಭು, ಮಹಾನ್ ವ್ಯಕ್ತಿಗಳು. ಪುಲಕೇಶಿ ರಾಜೇಂದ್ರರೇ, ನಾವುಗಳು ನಿಮ್ಮ ರಾಜ್ಯವನ್ನೆಲ್ಲ ನೋಡುತ್ತಾ ಬಂದಿದ್ದೇವೆ. ನಿಮ್ಮ ರಾಜ್ಯದಲ್ಲಿ ವೀರರು ವಿಧಿಯರಾಗಿರುವರು, ವಿದ್ಯಾವಂತರೂ ಕೂಡ ಆಗಿರುವರು. ಹರ್ಷದ ಆಸ್ಥಾನದಲ್ಲಿ ಬಾಣಕವಿಯಂತೆ ನಿಮ್ಮ ಆಸ್ಥಾನದಲ್ಲಿ ಅನೇಕ ಮಂದಿ ಕವಿಗಳೂ ಇರುವರು. ನಿಮ್ಮ ರಾಜ್ಯದಲ್ಲಿ ನ್ಯಾಯ ನೀತಿ ಪ್ರೇಮವೇ ಪ್ರಭುವಾಗಿ ಆಳುವ ರಾಜ್ಯ ನಿಮ್ಮದು. ಮನೆಗೆ ಬಾಗಿಲು ಬೇಡ, ಪೆಟ್ಟಿಗೆಗೆ ಬೀಗ ಬೇಡ, ಹರೆಯದ ಹೆಂಡಿಗೆ ಹೆದರಿಕೆ ಬೇಡ ಎನ್ನುವ ಧರ್ಮರಾಜ್ಯ ನಿಮ್ಮದು. ಈ ಸಂತೋಷದ ವಿಷಯವನ್ನು ಸಭೆಯಲ್ಲಿ ಹೇಳಲು ನನಗೆ ಅತ್ಯಾನಂದವಾಗಿದೆ. ಬಹಳ ಸಂತೋಷ ಪ್ರಭು. ಪ್ರಭು, ಅಲ್ಲ ಮಹೇಂದ್ರವರು ಮತ್ತೆ ಇದ್ದಕ್ಕೆ ಘೋಷಿಸಿ ಬಿಟ್ಟಿದ್ದಾರೆ. ಏನು ಮಹೇಂದ್ರವರ ಮನೆ? ಮೊನ್ನೆ ಮೊನ್ನೆ ಯುದ್ಧ ಮಾಡಿ ಪರಾಜಿತರಾದ ಆ ಕಂಚಿಯ ಮಹೇಂದ್ರವರ ಮನೆ? ಸಿಂಹ ಸ್ವಪ್ನ ಬಿದ್ದೊಣ್ಣೆ ಅರಚಿಕೊಳ್ಳುವ ಆನೆ ಮತ್ತೆ ಕಾಲು ಕರೆದು ಯುದ್ಧಕ್ಕೆ ನಿಂತಿದೆಯೋ? ಅಯ್ಯೋ, ಭಾರತದ ಪ್ರತಿಷ್ಠೆ ಅನ್ಯ ದೇಶಗಳ ಕಣ್ಣು ಕುಕ್ಕುವಷ್ಟು ತೇಜೋಮಯವಾಗಿರುವಾಗ ಒಡಹುಟ್ಟಿದ ಅಣ್ಣ ತಮ್ಮಂದಿರಂತಿರುವ ಅಕ್ಕಪಕ್ಕದ ರಾಜ್ಯದವರು ಅದನ್ನು ರಕ್ತ ಪ್ರವಾಹದಲ್ಲಿ ಆರಿಸಿಬಿಡಲು ಯತ್ನಿಸುತ್ತಿದ್ದಾರಲ್ಲ. ಛೇಛೇ, ಈ ಸ್ವಯುದ್ಧ ಕಲಹವೇ ನಮ್ಮ ಸರ್ವನಾಶದ ಮೂಲ. ವೀರರೇ, ನೀವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿರಿ. ಈ ಯುದ್ಧದಿಂದಲೇ ಶಾಂತಿ ಸ್ಥಾಪನೆಯಾಗಬೇಕೆಂದು ವಿಧಿ ಸಂಕಲ್ಪವಿರುವುದೋ ಏನೋ. ಆಗಲಿ, ರಣಬೇರಿ ಮೊಳಗಲಿ. ಜಯ ಜಯ ಕೌಶಿಕಾಂಬಿಕೆ. ಪುಲಕೇಶಿಯು ಮಹಾಬಲಪುರದ ಪಕ್ಕದ ಗ್ರಾಮಗಳನ್ನೆಲ್ಲ ವಶಪಡಿಸಿಕೊಳ್ಳುವರಂತೆ. ಮಡಿಲಲ್ಲಿ ಬಿದ್ದ ಬೆಂಕಿ ಒಡೆದ ಸುಡವನ್ನುವೇ ಕಿತ್ತೆಸೆಯಬೇಕು. ಆರೇಳು ವರ್ಷಗಳ ಯುದ್ಧದಲ್ಲಿ ಸೋತು ಸೊರಗಿದ ಚಾಲಕ್ಯ ರಾಜನ ತಂಡನ್ನು ಹಿಂದೆ ಆಕ್ರಮಿಸಿಬಿಡಿ. ಅಪರಿಮಿತ ಪರಾಕ್ರಮಿಗಳು, ಎಚ್ಚರಿಕೆ. ಅಪ್ಪಣೆ. ನಮ್ಮೆಲ್ಲರನ್ನು ನಿಮ್ಮ ಮಣ್ಣನ ಮೇಲೆ ಎತ್ತಿ ಕಟ್ಟಿ ಹೀಗೋ ಅವರೊಡನೆ ನೀನೇ ಯುದ್ಧಕ್ಕೆ ಬಂದ್ರೆ ಭಲೇ ಭಲೇ. ಮಹೇಂದ್ರ ವರ್ಮ,
ನೀರು ಹಾರಿನೊಂದಿಗೆ ಬರುತ್ತೇನೆ, ಆದರೆ ಜನ್ಮ ಸಾರ್ಥಕ ಎಣ್ಣೆಯೊಂದಿಗೆ ಎಂದಿಗೂ ಬರೆಯುವುದಿಲ್ಲ. ಜಯ ಜಯ ಕಾರ್ತಿಕೇಯ, ಜಯ ಜಯ ಕಾರ್ತಿಕೇಯ, ಜಯ ಜಯ ಕಾರ್ತಿಕೇಯ. ಹರ ಹರ ಮಹಾದೇವ. ತೊಂದರೆ ಯುದ್ಧ ಮಾಡುತ್ತಾ ಮಹೇಂದ್ರವರವರು ಕಾಣದಾಗಿದ್ದಾರೆ. ರವಿಕೀರ್ತಿ, ರವಿಕೀರ್ತಿ, ನೀವು ತುಂಬಾ ಎಚ್ಚರಿಕೆಯಿಂದಿರಬೇಕು. ಶಿರುತೊಂಡರು ಶಿವಶರಣರು, ಅವರೇನು ಯುದ್ಧ ಮಾಡಬಲ್ಲರು ಎಂದು ನಾವು ತಿಳಿದಿದ್ದು ತಪ್ಪು. ನಾವು ತಿಳಿದಿದ್ದು ಪ್ರಭು, ಪ್ರಭು ಮಹಾಸ್ವಾಮಿ, ಕರುಳು ಕತ್ತರಿಸಿ ಕತ್ತರಿಸಿ ಬಾಯಿಂದ ಬರುತ್ತಿದೆಯಲ್ಲ, ಈಗಲೂ ವಿಶ್ರಾಂತಿ ತೆಗೆದುಕೊಳ್ಳಬಾರದೆ? ಕನ್ನಡಮ್ಮನ ಗುಡಿಯಲ್ಲಿ ಶಾಂತಿ ದೀಪ ಯಾವಾಗಲೂ ಉರಿಯುತ್ತಿರಬೇಕೆಂಬುದೇ ನಮ್ಮ ಬಯಕೆ. ಆ ದೀಪಕ್ಕೆ ರಕ್ತ ತೈಲವೇ ಬೇಕೆಂದು ಆ ತಾಯಿ ಇಚ್ಛೆಯೋ ಏನೋ, ಯಾರು ಬಲ್ಲರು ರವಿಕೀರ್ತಿ? ಅಲ್ಲಾಜಿ, ವಿಜಯ ನಮ್ಮದು, ನರಸಿಂಹವರ್ಮ ಸಿರ ತೊಂದರೆ ಮೊದಲಾದವರನ್ನೆಲ್ಲ ಮುಕ್ಕಲು ಮುರಿದು ಬಿಟ್ಟೆ. ನಿನ್ನಂತಹ ಪ್ರಚಂಡ ಪರಾಕ್ರಮಿ ತಮ್ಮನಿರುವಾಗ ನಮ್ಮ ವಿಜಯಕ್ಕೇನು ಕೊರತೆ ವಿಷ್ಣು? ನಮ್ಮ ವಿಜಯ ಅಲ್ಲಾಜಿ, ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಾಳಿನ ಯುದ್ಧದಲ್ಲಿ ಆ ಮಹೇಂದ್ರ ವರ್ಮನನ್ನು ಹೆಣೆ ಮುರಿ ಕಟ್ಟಿ ನಿಮ್ಮ ಪಾದಕ್ಕೆ ತಂದೊಪ್ಪಿಸುತ್ತೇನೆ. ಅಲ್ಲಾಜಿ, ಅಲ್ಲಾಜಿ, ವಿಷ್ಣು, ಅಲ್ಲಾಜಿ, ವಿಷ್ಣು, ಅಲ್ಲಾಜಿ, ವಿಷ್ಣು, ಅಲ್ಲಾಜಿ, ವಿಷ್ಣು, 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 ವಿಷ್ಣು. ಏನಿದು, ಏನಿದು ಮೈಯೆಲ್ಲ ರಕ್ತ? ಅಣ್ಣಾಜಿ, ಅಣ್ಣಾಜಿ, ವಿಷ್ಣು, ವಿಷ್ಣು, ಅಣ್ಣಾಜಿ, ಅಣ್ಣಾಜಿ. ಒಂದು ಬಾರಿ ನಿನಗೆ ನಮಸ್ಕಾರ ಮಾಡಬೇಕೆಂಬ ಆಸೆ ಅಣ್ಣಾಜಿ, ಆದರೆ ನನ್ನ ಕೈಗಳು ಎತ್ತಲಾಗುತ್ತಿಲ್ಲ ಅಣ್ಣಾಜಿ. ಅದಕ್ಕಾಗಿ ಕಣ್ಣಲ್ಲಿಯೇ ನಮಸ್ಕಾರ ಮಾಡುತ್ತೇನೆ. ಜಯ ಕರ್ನಾಟಕ. ಕನ್ನಡ ಭಾಗ್ಯೇಶ್ವರಿ, ಕನ್ನಡ ಭಾಗ್ಯೇಶ್ವರಿ, ನನ್ನ ತಮ್ಮನ ನಾನು ನಿನಗೆ ಬರಿಕೊಡುವುದಿಲ್ಲ, ನನ್ನ ತಮ್ಮನ ನಾನು ನಿನಗೆ ಬರಿಕೊಡುವುದಿಲ್ಲ. ಮಹೇಂದ್ರ ವರ್ಮ, ಮಹೇಂದ್ರ ವರ್ಮ, ನಾಳಿನ ಯುದ್ಧದಲ್ಲಿ ನಿನ್ನ ಪರಾಜಯ ಸತ್ಯ.
ನನ್ನ ತಮ್ಮ ಬರುವನೆ ಮಹೇಂದ್ರರಂತಹ ವೀರರು ಸಿಕ್ಕುತ್ತಾರೆ. ಮಹೇಂದ್ರರೇ, ಏನು ಪ್ರಾಚೀನ ಕರ್ಮವೋ ಏನು, ನಮ್ಮೆರಡು ರಾಜ್ಯಗಳಿಗೂ ವೈಮನಸ್ಸೆ ತಪ್ಪಿಲ್ಲ. ಐಕ್ಯ ಮತ್ತವೇ ರಾಷ್ಟ್ರಬಲವೆನ್ನುವ ನೀತಿ ನಮ್ಮ ಉಭಯರಲ್ಲಿಯೂ ನೆಲೆಗೊಳ್ಳಲಿ. ನಿಮ್ಮ ರಾಜ್ಯ ನಿಮಗೆ ಬಿಟ್ಟುಕೊಡುತ್ತೇವೆ. ಗೆಳೆತನದ ಗುರುತಾಗಿ ಆದಷ್ಟು ತಪ್ಪ ಕಟ್ಟಿರಿ. ಇಲ್ಲಿಗೆ ಈ ಯುದ್ಧ ವಿರಮಿಸಿ. ಇಲ್ಲ, ಇದನ್ನು ನಾನು ಒಪ್ಪುವುದಿಲ್ಲ. ಈ ಶಾಂತಿ ಪಲ್ಲವ ರಾಜ್ಯದ ಪ್ರತಿಷ್ಠೆಗೆ ಸಿಡಿಲು ಬಡಿದಂತೆ. ನರಸಿಂಹ, ಮಹೇಂದ್ರ ವರ್ಮರು ಎಲ್ಲೋ ಕಾಣುತ್ತಿಲ್ಲ. ಇರತುಂಡದೆ, ಶಿವನ ಸಾಕ್ಷಿಯಾಗಿಯೂ ಈ ಸಂಧಾನ ನನಗೆ ಸಂಬಂಧವಿಲ್ಲ. ನಾನು ಪಿತಾಪುತ್ರನೇ ಆದರೆ ಒಂದಲ್ಲ ಒಂದು ದಿನ ವಾತಾಪಿಗೆ ಬೆಂಕಿ ಇಟ್ಟು ಈ ಅವಮಾನದ ಸೇಡು ತೀರಿಸಿಕೊಳ್ಳುತ್ತೇನೆ. ಪ್ರಭು, ಯಾರು? ಶುಭ ದೇವರು, ನೀವು ನೀವು ಮಹೇಂದ್ರ ವರ್ಮರ ಸೆರೆಯಲ್ಲಿ? ಸೆರೆಯಾಳಾಗಿರಲಿಲ್ಲ ಪ್ರಭು, ಸ್ನೇಹಿತನಂತಿದ್ದೆ. ಕಲೆಯ ಕಲ್ಪವೃಕ್ಷದಂತಹ ಮಹೇಂದ್ರರು ನನ್ನ ಕನಸಿನ ಕೃತಿಗಳೆಷ್ಟನ್ನೋ ಕಲ್ಲಲ್ಲಿ ಕೆತ್ತಿಸಿಟ್ಟಿದ್ದಾರೆ. ಹಾ, ಭಾರತದ ಮಣ್ಣಿಗೆ ಕಲೆಯ ಹುಚ್ಚು ಬಹಳ. ಅಳಿಯ ದೇವರೇ, ನಮಗೂ ಅಂತ ಆಸೆ ಹೊಂದಿದೆ. ನಮ್ಮ ರವಿಕೀರ್ತಿಗಳು ಪರ್ಷಿಯಾ ದೇಶದಲ್ಲಿ ತಾವು ಕಂಡ ಕೆಲವು ದೃಶ್ಯಗಳನ್ನು ನಮ್ಮಲ್ಲಿ ಆಗಾಗ ವಿವರಿಸುತ್ತಿರುತ್ತಾರೆ. ಏನು ಮಾಡುವುದು, ಅದನ್ನು ಊಹಿಸಿ ನೋಡಲು ನಮ್ಮಿಂದ ಸಾಧ್ಯವಿಲ್ಲವಾಗಿದೆ. ಶುಭದೇವರೇ, ನೀವು ಚಿತ್ರ ಬರೆದು ಕೊಟ್ಟರೆ ಅಗತ್ಯವಾಗಿ ಪ್ರಭು, ಆನಂದದಿಂದ. ಅಜಂತೆಯ ಗುಹೆಯಲ್ಲಿ ಆ ಚಿತ್ರಗಳು ಮೂರ್ತಿವತ್ತಾಗಲಿ. ಆ ರವಿಕೀರ್ತಿಗಳೇ, ಆ ರಾಯಭಾರಿ ನಮ್ಮ ಬಳಿಗೆ ಬಂದು ನಜರೊಪ್ಪಿಸಿದ ವೈಖರಿಯನ್ನು ಇವರಿಗೆ ವಿವರಿಸಿ. ಶುಭದೇವರ ಕಲೆ ಅಲ್ಲಿ ನೆಲೆಯಾಗಿ ನಿಲ್ಲಲಿ. ಪ್ರಭು, ವಾಸಂತಿಕೆ. ಹಳೆಯದೇ, ಅವಳು ರಾಜ್ಯದ ನಮ್ಮ ಮಗಳಲ್ಲೇ ಸ್ವರ್ಗ ಸುಖದಲ್ಲಿದ್ದಾಳೆ. ಮೊದಲು ನೀವು ಅಜಂತಿಯಲ್ಲಿ ನನ್ನ ಆಸೆಯನ್ನು ನೆರವೇರಿಸಿ ಬನ್ನಿ. ಹೋಗಿ ಪ್ರಭುಚಿತ್ತ. ರವಿಕೀರ್ತಿಗಳೇ, ಜಗದೀಶ್ವರ, ಜಗದೀಶ್ವರ, ಈ ಪವಿತ್ರ ಹೃದಯದ ಪ್ರೇಮಿಗೆ ವಾಸಂತಿಗೆ ಸತ್ತಳೆಂದು ಹೇಗೆ ಹೇಳಲಿ, ಹೇಗೆ ಹೇಳಲಿ? ನನಗೆ ಕೊಂಕಣ ನನಗೆ ಬೇಕು. ಗುರ್ಜರವನ್ನು ಬೇಕಾದ್ರೆ ನೀನು ತೆಗೆದುಕೋ. ನಾನು ಕೇಳಿದ್ದು ನನಗೆ ಬೇಕು, ಇಲ್ಲವೇ ಕತ್ತಿ ರುಚಿಯನ್ನು ಎಲ್ಲರೂ ಕಾಣಬೇಕು. ಏನು ಹೇಳಿದೆ? ಹರಿದು ಹಂಚಿಕೊಳ್ಳುವ ಹಾಗಿದ್ದರೆ ನನ್ನನ್ನು ಕತ್ತರಿಸಿ ಹಂಚಿಕೊಳ್ಳಿ. ಚಾಲುಕ್ಯ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಬೇಡ. ಅಬ್ಬೆ, ಈ ನಿಮ್ಮ ಮುದ್ದು ಮಗ ವಿಕ್ರಮಾದಿತ್ಯನ ದಂಡನಾಯಕನಾಗಿ ಅವನ ಆಳತಿಗೆ ನಾವೆಲ್ಲರೂ ಆಳುಗಳಾಗಿರಬೇಕೆ? ಅಣ್ಣಯ್ಯ, ನೀವೆಲ್ಲರಿಗಿಂತ ಕಿರಿಯ ನಾನು. ನೀವು ಹೇಳಿದಂತೆಯೇ ಕೇಳಿಕೊಂಡಿರುತ್ತೇನೆ. ಈ ಬೆಣ್ಣೆಯಂತಹ ಮಾತುಗಳನ್ನು ಯಾರು ಹೇಳಿಕೊಟ್ಟದೋ ವಿಕ್ರಮಾದಿತ್ಯ? ಅಬ್ಬೆಯೋ ಅಪ್ಪನೋ? ಕನ್ನಡದ ತಾಯಿ ಮಣ್ಣಿಗೆ ಈ ವಿನಯ ದೈವದತ್ತ ಗುಣವಲ್ಲವೇ ಅಣ್ಣಯ್ಯ? ಏ ದೈವದತ್ತ ಗುಣದಂತೆ ದೇವ ಮಾಡುವ, ಈ ವಾತಾಪಿ ನಾಲ್ಕು ಭಾಗ ಮಾಡಿ ಅದನ್ನು ಸಮವಾಗಿ ಹಂಚುವಂತೆ ಹೇಳು ನಿನ್ನ ಅಪ್ಪ ಅಬ್ಬೆಯರಿಗೆ. ಪದ್ಮಲ ನೋಡಿದ್ಯಾ, ಪ್ರಚಂಡ ಪರಾಕ್ರಮಿ ಪುಲಿಕೇಶಿ ಅಂತರಂಗದ ಯುದ್ಧರಂಗವನ್ನು, ಪಲ್ಲವನನ್ನು ಗೆದ್ದು ಭೀಮಬಲನಾದ ತಮ್ಮನನ್ನು ಬಲಿಕೊಟ್ಟು ರಾಜಕ್ಷಯಕ್ಕೆ ದೇಹವನ್ನೂ ಕೊಟ್ಟು ರಾಜ್ಯದ ಕ್ಷಯಕ್ಕೆ ಮಕ್ಕಳನ್ನು ಬಿಟ್ಟುಕೊಟ್ಟು ಇನ್ನೂ ಬದುಕಿರುವ ನನ್ನ ಬದುಕಿನ ಹೋರಾಟವನ್ನು ನೋಡಿದೆಯಾ? ಬಾ, ನಮ್ಮಿಬ್ಬರನ್ನು ಇಬ್ಬಾಗವಾಗಿ ಸೀಳಿ ಈ ನಾಲ್ಕು ಮಕ್ಕಳು ಹಂಚಿಕೊಂಡು ಹೋಗಲಿ. ವಿಕ್ರಮನ ಮೇಲೆ ನಿಮಗಿರುವ ಪ್ರೇಮ ಎಲ್ಲರಲ್ಲೂ ಇದ್ದಿದ್ದರೆ? ಅಯ್ಯೋ ಹುಚ್ಚು ಮಕ್ಕಳೇ, ನಮ್ಮನ್ನು ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನಾಲ್ಕು ಬೆರಡುಗಳಲ್ಲಿ ಯಾವ ಬೆರಳಿಗೆ ಏಟು ಬಿದ್ದರೂ ನೋವಾಗುವುದಿಲ್ಲವೇನು? ನಮಗೆ ನೀವೆಲ್ಲರೂ ಒಂದೇ, ನಮಗೆ ನೀವೆಲ್ಲರೂ ಒಂದೇ. ಬೇಡ, ಬೇಡಿರಪ್ಪ, ಬೇಡಿ, ಬೇಡಿ, ಈ ಸಂಯುಕ್ತ ಕಲಹ ಬೇಡಿ.
ನೋಡಂಬವಾಡಿ ಕೊಂಕಣ ಗುರ್ಜರಗಳಲ್ಲಿ ಮಾಂಡಲಿಕರಾಗಿ ಹೋಗಿ. ವಿಕ್ರಮ, ಇವನು ಇವನು ನಮ್ಮೊಂದಿಗಿರಲಿ. ಹಾಗಾದ್ರೆ ವಾತಾಪಿನವರು ನಮಗೆ ಭಾಗ ಮಾಡಿಕೊಡಬೇಕು. ಅದು ನಿಮ್ಮ ಅಪ್ಪ ಅಪ್ಪಿಯರು ಸತ್ತ ಮೇಲೆ. ನಡೀರಿ, ಈ ಎರಡು ಮಂದಿ ಗುಂಡುಗಳು ಬದುಕಿರುವವರಿಗೂ ನಮ್ಮ ಆಸೆಗಳು ಈಡೇರುವೇಗಾಗಿಲ್ಲ. ಪದ್ಮನ ಕತ್ತಿಯಿಂದ ಕಟ್ಟಿದ ರಾಜ್ಯ ರಕ್ತದ ಹೊಡೆಯಲ್ಲಿ ಮುಳುಗದೆ ವಿಧಿ ಇಲ್ಲವೋ ಏನೋ. ಸ್ವಾಮಿ, ಆಸೆಯ ಹಣ್ಣು ಕೈಗೆಟುಕುವಾಗಲೇ ಕೊಳೆತು ಹೋಗುತ್ತಿದೆಯಲ್ಲ ಪದ್ಮನ, ಕೊಳೆತು ಹೋಗುತ್ತೆ. ಸ್ವಾಮಿ, ಸ್ವಾಮಿ, ಯಾರೂ ಬೇಡವೆ. ಸಣ್ಣ ಸಪ್ಪಳಕ್ಕೂ ಎಚ್ಚೆತ್ತು ಬಿಡುತ್ತೇವೆ, ಅದಕ್ಕೆ ಅವರನ್ನು ಹೊರಗಿರು ಹೇಳಿದ್ದು. ವಿಕ್ರಮನಲ್ಲಿ ರವಿಕೀರ್ತಿಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲ. ಅವರನ್ನು ನಾನೇ ದೇವತೆ ಪೂಜೆ ಕಳಿಸಿದ್ದೇನೆ. ಚಂದ್ರಾದಿತ್ಯರು ಸೇರಿಕೊಂಡದ್ರಿಂದ ಹೊಡೆಹುಟ್ಟಿದವರನ್ನು ಎದುರಿಸಿಕೊಡದೆಂದು ಎಲ್ಲಿಯೂ ಹೊರಟು ಹೋದ್ರಂತೆ. ಸೋಲನ್ನು ನಿಮ್ಮ ಕವಿತೆಯ ಚಾತುರ್ಯದಿಂದ ಹೇಳುತ್ತಿದ್ದೀರಾ ರವಿಕೀರ್ತಿ? ಅಯ್ಯೋ, ಈ ಮಾತುಗಳು ಪ್ರಭುಗಳ ಕಿವಿಗೆ ಬಿದ್ದರೆ ನನ್ನ ಗತಿ ಏನು? ಅಯ್ಯ, ಮಹಾರಾಜನನ್ನು ಭದ್ರಪಡಿಸಿಕೊಳ್ಳಿ. ವಾತಾಪಿಯಲ್ಲಿ ಉದಯಿಸಿದ ಸೂರ್ಯನಿಗೆ ಅಸಮಾನವೇ ಇಲ್ಲ. ನಾನು ಎಲ್ಲರನ್ನೂ ಎದುರಿಸುತ್ತೇನೆ. ಒಬ್ಬ ತಾಯಿಯದೇ ಹಾಲಿಗೆ ಎಷ್ಟೊಂದು ವ್ಯತ್ಯಾಸದ ಗುಣಗಳು. ಆದಿತ್ಯವರ್ಮ, ಚಂದ್ರಾದಿತ್ಯ, ನೀವೇಕೆ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದರು? ಸವಿಕೀರ್ತಿಗಳು ಬಾಗಿಲಿಗೆ ಬರುವಾಗ ಏರಿದ ಕೊಂದು ಬಿಟ್ಟರೇನು? ಹೌದಮ್ಮ, ಶತ್ರು ಸೈನ್ಯವು ಕೋಟೆಯ ಬಗ್ಗೆಯನ್ನು ಹತ್ತುತ್ತಿದೆ. ಮಣ್ಣಿನ ಕೋಟೆ ಹತ್ತಿ ಬಂದರೆ ಬರಲಿ, ಕನ್ನಡಿಗರ ಧೈರ್ಯವಿದೆಯಲ್ಲ, ವಜ್ರ ಸದೃಶವಾದ ಕೋಟೆ, ಅದನ್ನು ಮೆಟ್ಟಿ ನಿಲ್ಲಲು ಮುಖಂಡರಿಗೂ ಸಾಧ್ಯವಿಲ್ಲ. ಹೋಗು, ನಮ್ಮ ಅಂತರಂಗದ ಅಂಗರಕ್ಷಕ ಪಡೆ ಹೊರಬೀಳುವಂತೆ ವಿಜಯಸಿಂಹನಿಗೆ ತಿಳಿಸು. ಹೋಗು. ಪಥೇಶ್ವರ ಪರಮೇಶ್ವರ ಪುಲಿಕೇಶಿಯವರ ಅರಮನೆ, ಚಾಲುಕ್ಯ ಸಾಮ್ರಾಟರ ಅಂತಃಪುರದ ನಿವಾಸ. ಇಲ್ಲಿ ಬಳೆ ತೊಟ್ಟ ಹೆಂಗಸರು ಭಾರತೀಯ ವೀರ ಪುತ್ರಿಯರು ಎಂಬುದನ್ನು, ಕನ್ನಡ ಕಡೆಗಲೆಯ ಕಂಕಣ ಹಿಡಿದ ಈ ಚಂಡೆ ಚಾಮುಂಡಿಯನ್ನು ಎದುರಿಸುವವರು ಯಾರಾದರೂ ಆಗಲಿಲ್ಲ. ಹೋಗು.
ಬಿಡಿ. ಪುಲಕೇಶನ್ ಬಂದಿದ್ದು ನಮ್ಮ ತಂದೆ ಮಹೇಂದ್ರ ವರ್ಮನ ಋಣ ತೀರಿಸಿಕೊಳ್ಳಬೇಕಾಗಿದೆ. ಈ ನಮ್ಮ ಪ್ರಾಣಗಳನ್ನರ್ಪಿಸಿ ನಮ್ಮನ್ನ ಹೆತ್ತ ಕನ್ನಡ ತಾಯಿಯ ಋಣ ನಾವು ತೀರಿಸಬೇಕಾಗಿದೆ. ಯಾರಿಗೆ ಯಾವುದು ಸಾಧ್ಯವೋ ನೋಡೋಣ ಬನ್ನಿ. ಇಡೀ ವಾತಾಪಿಗೆ ವಾತಾಪಿಯೇ ಇರಿದು ಹೋಗುತ್ತೆ. ನಿಮ್ಮೆಲ್ಲ ಸೈನ್ಯವು ನಮ್ಮ ಕೈವಶವಾಗಿದೆ. ನಿಮ್ಮಿಬ್ಬರು ಮಕ್ಕಳೇ ನಮ್ಮೊಂದಿಗೆ ಸೇರಿ ನಿಮಗೆ ಎದುರಾಗಿದ್ದಾರೆ. ಇನ್ನೂ ಈ ಸಾಹಸವೇ? ನಿನ್ನ ಹೃದಯದ ಕಿಚ್ಚು ವಾತಾಪಿಯನ್ನು ಸುತ್ತರೆ ನಮ್ಮ ವೀರತ್ವದ ರಕ್ತ ಅದನ್ನು ಆರಿಸಿ ಉದ್ಧರಿಸಿಕೊಳ್ಳುತ್ತದೆ. ನಾವು ಬದುಕಿರೋವರೆಗೂ ಒಂದು ಹೆಜ್ಜೆಯೂ ಮುಂದೆ ಬಿಡುವುದಿಲ್ಲ. ಒಂದು ಕ್ಷಣಕಾಲವಾದರೂ ಪುಲಕೇಶಿಯನ್ನು ಬಂದಿಯಾಗಿಸಲ್ಲದೆ ನಾನು ಹಿಂದಿರುಗುವುದಿಲ್ಲ. ಹಾಗಾದ್ರೆ ಯುದ್ಧವೇ ಆಗಲಿ. ಯಾರಾದರೂ ಕಥೆ ವರಸೆ ಕಲಿಯುತ್ತಿದ್ದಾರೆಯೇ? ಇದು ಕಲಿಯುತ್ತಿರುವ ಶಬ್ದದ ಹಾಗಿಲ್ಲ. ಪದ್ಮಲೆಯಲ್ಲಿ ಏಕೆ ಮಾತನಾಡದೆ ನಿಂತಿದ್ದೀಯ? ಎಲ್ಲಿ ಪದ್ಮಲೆ? ಎಲ್ಲಿ ಪದ್ಮಲೆ? ಏಕೆ ಮಾತನಾಡದೆ ನಿಂತಿದ್ದೀಯ? ಹೇಳು ಹೇಳು, ಎಲ್ಲಿ ಪದ್ಮಲೆ? ನರಸಿಂಹ ಪಲ್ಲವರು ದಂಡೆತ್ತಿ ಬಂದು ರಾಜ್ಯವನ್ನು ಆಕ್ರಮಿಸಿದ್ದಾರೆ. ವಿಕ್ರಮರಾಜಿಯಾಗಿ ಎಲ್ಲರೂ ಕೋಟೆಯ ಹೊರಗಡೆ ಉಳಿದು ಹೋಗಿದ್ದಾರೆ. ರವಿಕೀರ್ತಿ ಸೇನಾಧಿಪತಿಗಳೆಲ್ಲರೂ ಯುದ್ಧದಲ್ಲಿ ಮೃತರಾಗಿದ್ದಾರೆ. ವಾತಾಪಿ ಹತ್ತಿ ಉಳಿಯುತ್ತಿದೆ. ಹೊರಗಡೆ ಮಹಾರಾಣಿಯವರು ಆತ್ಮರಕ್ಷಣೆಗಾಗಿ ಸೆಣಸುತ್ತಿದ್ದಾರೆ. ಏಯ್ ಏ ನರಸಿಂಹ ಪಲ್ಲವ, ನಾನು ಬದುಕಿರುವಾಗಲೇ ನನಗಿಷ್ಟೊಂದು ಧೈರ್ಯ ಬಂತೆ. ನನ್ನ ತೋರುಗಳಿಗೆ ಈ ಕತ್ತಿಯನ್ನೆತ್ತಲು ಶಕ್ತಿ ಇಲ್ಲವಾಯಿತೆ. ಜೀವನದ ಎಲ್ಲ ಶಕ್ತಿಯೇ ಮೈಯಿಂದ ಹೊರಗೆ ಕನ್ನಡದ ಕುಲಮಣಿ, ಕಲೆಯ ಕಲ್ಪ ವೃಕ್ಷ, ನಿನ್ನ ಸದ್ಗುಣಗಳಿಗೆ ಸರಿಯಾಗಿ ನಿನಗೆ ನಮಸ್ಕರಿಸುತ್ತೇನೆ. ನಿನ್ನ ಆದರ್ಶ ಭಾರತದಲ್ಲೇ ನಂದಾದೇವಿಗೆ ಆಗಲಿ. ಜೈ ಕರ್ನಾಟಕ ಮಾತೆ.